ಹೇಯ್ ಏನೋ ಯೂನಿಫಾರ್ಮ್ ಅಲ್ಲಿ ಬಂದಿದ್ಯಾ ಕಾಲೇಜ್ ಗೆ ಕಲರ್ ಡ್ರೆಸ್ ಅಲ್ಲಿ ತಾನೇ ಬರಬೇಕು ಸರ್ ನಾನು ಕಾಲೇಜ್ ಅಲ್ಲ ಸರ್ 12th ಮುಗಿಸ್ಬಿಟ್ಟು ಮುಂದಿನ ವರ್ಷ ಈ ಕಾಲೇಜ್ ಸೇರ್ಕೊಳ್ತೀವಿ ಸರ್ ಏನೋ ಕಾಲೇಜ್ ಗೆ ಸ್ಕೂಲ್ ಗೆ ಏನೋ ವ್ಯತ್ಯಾಸ ಏನು ಸರ್ ಹೆಂಗೆ ಹೇಳ್ತೀರಾ ಸ್ಕೂಲ್ ಗಿಂತ ಕಾಲೇಜ್ ಎಷ್ಟು ಬೆಟರ್ ಗೊತ್ತಾ ಸ್ಕೂಲ್ ಅಲ್ಲಿ ಯೂನಿಫಾರ್ಮ್ ಹಾಕ್ತೀವಲ್ಲ ಅದೆಲ್ಲ ಕಾಲೇಜ್ ಅಲ್ಲಿ ಹಾಕೋ ಅವಶ್ಯಕತೆ ಇಲ್ಲ ಸರ್ ಮುಖ್ಯವಾಗಿ ಅಟೆಂಡೆನ್ಸ್ ಸಮಸ್ಯೆ ಇಲ್ಲ ಸರ್ ಎಲ್ಲ ಬರೀ ರೋಲ್ ನಂಬರ್ ಸರ್ ಇಲ್ಲಿ ಕಾಲೇಜ್ ಬಂದಿಲ್ಲ ಅಂದ್ರು ನಮ್ ಬದಲು ನಮ್ ಫ್ರೆಂಡ್ಸ್ ಪ್ರಾಕ್ಸಿ ಆಗ್ತಾರಲ್ಲ ಸ್ಕೂಲ್ ಅಲ್ಲಿ ರ್ಯಾಂಕ್ ಎಲ್ಲ ನೋಡ್ತಾರಲ್ವಾ ಸರ್ ಅದೆಲ್ಲ ಇಲ್ಲಿ ಇಲ್ವೇ ಇಲ್ಲ ಸರ್ ಅದೇ ತರ ಬೆಳಗ್ಗೆನೆ ಬಂದ್ಬಿಟ್ಟು ಸಂಜೆವರೆಗೂ ಇರೋಂತ ಅವಶ್ಯಕತೆ ಇಲ್ಲ ಸರ್ ಯಾವಾಗಾದ್ರೂ ಬರಬಹುದು ಯಾವಾಗಾದ್ರೂ ಹೋಗಬಹುದು ಅದೇ ಸರ್ ಆರ್ಟ್ಸ್ ಕಾಲೇಜ್ ಈ ಪುಸ್ತಕದ ಮೂಟನ ಹೊರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸರ್ ಒಂದೇ ಪುಸ್ತಕ ಸಾಕು ಸರ್ ಎಲ್ಲ ಪಾಠನೂ ಬರ್ಕೋಬಹುದು ಕಾಲೇಜ್ ಲೈಫೇ ಒಂತರ ಜಾಲಿ ಸರ್ ಮತ್ತೆ ಯಾಕೋ ಎಲ್ಲರೂ ಆ ಕಾಲೇಜ್ ಅನ್ನು ಬಿಟ್ಬಿಟ್ಟು ಇಲ್ಲಿ ಬಂದು ಸೇರ್ತಾ ಇದ್ದಾರೆ ಸರ್ ಈ ವರ್ಷ ಪೂರ್ತಿ ಈ ಕಾಲೇಜ್ ಸೆಕ್ಯೂರಿಟಿ ಆಗಿರ್ತಿರಲ್ವಾ ಮುಂದೆ ಗೊತ್ತಾಗುತ್ತೆ ಬಿಡಿ ಕಾಲೇಜ್ ಬಗ್ಗೆ ಏನು ಸೆಕ್ಯೂರಿಟಿನಾ ಹಲೋ ಮಗ ಇಲ್ಬಾ ಮಗ ಹಾಯ್ ಮಗ ಹೌದೌದು ಎಕನಾಮಿಕ್ಸ್ ಅವ್ರು ತುಂಬ ಜಾಸ್ತಿ ಆಡ್ತಾವ್ರು ಬಿ ಕಾಮ್ ಅವರೆಲ್ಲ ಬಂದು ಕಾಮಾಗೆ ಇರಬೇಕಾ ನಮ್ಮ ಅವ್ರನ್ನೆಲ್ಲ ಸೇರಿಸ್ಬಿಟ್ಟು ಹೊಡೆದಿದ್ದಾರೆ ಮಗ ಕೇಳಕ್ಕೆ ಹೋದ್ರೆ ನನ್ನ ಮೇಲೆ ಎಗರಾಡಿದ್ರು ಅಚ್ಚ ಧನುಷ್ನ ಬಿಡಬಾರ್ದು ಕಣ ಇವತ್ತು ಅವನ್ನ ಏನಾದರೂ ಮಾಡಬೇಕು ಕಣ ಅವ್ನು ಯಾರನ್ನೂ ಬಿಡಬಾರ್ದು ಮುಸ್ತಫನ್ ಹೊಡೆದ್ರೆ ನಾನು ಬರ್ತೀನಿ ಅಂತ ಗೊತ್ತಲ್ವೇನೋ ಫಸ್ಟ್ ಇಯರ್ ಹುಡುಗರನ್ನ ರ್ಯಾಗಿಂಗ್ ಮಾಡಬಾರ್ದು ಅಂತ ಹೇಳೋದಕ್ಕೆ ಅವನು ಯಾರೋ ಬಿಕಾಂ ಹುಡುಗರನ್ನ ತುಳಿದಾಕ್ಬಿಡ್ತೀವಿ ಎಕನಾಮಿಕ್ಸ್ ಹುಡುಗರ ಹತ್ರ ಏನು ಇಟ್ಕೋಬೇಡಿ ಗೊತ್ತಾಯ್ತಾ ನಮ್ಮ ಡಿಪಾರ್ಟ್ಮೆಂಟ್ ಹುಡುಗನ ಈ ವರ್ಷ ಕಾಲೇಜ್ ನಡೆದಾಗೇನೆ ಮುಸ್ತಫನ್ ಹೊಡೆದ್ರೆ ನೀನ್ ಬರ್ತೀಯಾ ಅಂತ ಗೊತ್ತು ಕಣೋ ಇವಾಗ ಅವನನ್ನ ಹೊಡೆದೆ ಎಲ್ಲಿ ನನ್ ಮೇಲೆ ಕೈ ಮಾಡು ನೋಡೋಣ ಇಂತ ಕ್ಯಾರೆಕ್ಟರ್ ರೌಡಿಗಳು ರೌಡಿ ಮಕ್ಕಳನ್ನ ಹೆತ್ತಿದ್ದೀರಾ ಎಲ್ಲರೂ ಕೆಟ್ಟೋಗಿದ್ದಾರೆ ನಾನೇ ರೌಡಿ ನನ್ನ ಹತ್ರನೇ ರೌಡಿಸಮ್ಮ ಇನ್ಮೇಲೆ ಆ ಥರ ನಡೆಯಲ್ಲ ಸರ್ ಏನು ನಡೆಯೋದಿಲ್ಲ ನಾನು ನಿರ್ಧಾರ ಮಾಡಿಬಿಟ್ಟೆ ಯಾರು ಕಾಲೇಜ್ ಬರೋದು ಬೇಡ ಟಿ ಸಿ ಕೊಡ್ತೀನಿ ಎಲ್ಲ ಮನೆ ಹೊಟ್ಟೋಗಿ ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ಇವರೇ ಸತ್ಯಮೂರ್ತಿ MA MPhil PhD ನನ್ನ ಮಗ ಎಣ್ಣೆ ಕುಡಿತಾನೆ ದಮ್ಮೊಡಿತಾನೆ ಗಾಂಜಾ ಸೇತಾನೆ ಇದೇ ಅಲ್ವಾ ನಿಮ್ಮ ಕಂಪ್ಲೇಂಟ್ ಹೌದು ಏನು ಹೌದು ಬೆಳಗ್ಗೆ 7 ಗಂಟೆಗೆ ಅಲಾರಾಮ್ ಇಟ್ಟು 8 ಗಂಟೆಗೆ ರೆಡಿಯಾಗಿ 9 ಗಂಟೆಗೆ ಕಾಲೇಜಿಗೆ ಬರ್ತಾನೆ ನನ್ನ ಮಗ ಸಂಜೆ ಕಾಲೇಜ್ ಮುಗಿದ ತಕ್ಷಣ 2 ಗಂಟೆ ನಮ್ಮ ಜೊತೆ ಕುತ್ಕೊಂಡು ಮಾತಾಡ್ತಾನೆ 8 ಗಂಟೆಗೆ ಊಟ ಮಾಡಿ ಮಲ್ಕೋತಾನೆ ಪೂರ್ತಿ 4 ಗಂಟೆ ನಮ್ಮ ಜೊತೆಗೆ ಇರ್ತಾನೆ ಅದಕ್ಕೆ ಉಳಿದಿದ್ದ ಟೈಮಲ್ಲಿ ಎಲ್ಲಿರ್ತಾನೆ 8 ಗಂಟೆಯಿಂದ 10 ಗಂಟೆ ತನಕ ನಿಮ್ಮ ಕಷ್ಟದಲ್ಲಿರ್ತಾನೆ ಅಂತ ಒಬ್ಬ ಹುಡುಗ ಕೆಟ್ಟು ಹೋದ ಅಂತಿರಲ್ಲ ಹೇಗೆ ಕೆಟ್ಟೋದ ನಮ್ಮ ಮುಂದೆ ಯಾವುದೇ ತಪ್ಪಾಡ್ದಿರೋಂತ ಹುಡುಗ ಕಾಲೇಜಲ್ಲಿ ಮಾತ್ರ ತಪ್ಪಾಡ್ತಿದ್ದಾನೆ ಅಂತ ಹೇಳಿದ್ರೆ ಅವನ್ನ ಕೆಡಿಸಿದ್ಯಾರು ಸುಮ್ಮನೆ ಹುಡುಗರು ಎಣ್ಣೆ ಕುಡಿತಾರೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಬಾರ್ಗಳು ಎಷ್ಟೊತ್ತಿಗೆ ತೆಗಿತಾವೆ ಸರ್ 12 ಗಂಟೆ ತೆಗಿತಾರೆ ಸರ್ 12 ಗಂಟೆಗೆ ಹುಡುಗರು ನಿಮ್ಮ ಕಷ್ಟದಲ್ಲಿರ್ತಾರೆ
ಅಂತ ಹುಡುಗರು ಎಣ್ಣೆ ಕುಡಿತಾರೆ ಅಂತಂದ್ರೆ ಹೇಗೆ ನಂಬಕ್ ಸಾಧ್ಯ? ಎಣ್ಣೆ ಕುಡಿಯೋದಕ್ಕೆ ಯಾರು ಕಾರಣ? ಒಂದ್ ವೇಳೆ ಅವನು ಎಣ್ಣೆ ಕುಡಿದ್ರು ಸಂಜೆ ಮನೆಗೆ ಬಂದಾಗ ವಾಸನೆ ಬರಲ್ವೇ? ಬಾರಲ್ ಸಿಗ್ದಿರೋ ಎಣ್ಣೆನ ಕ್ಯಾಂಟೀನಲ್ಲಿ ಬಾರ್ತೀರಾ ನೀವು? ಇದನ್ನ ಈಗ ಬಿಡೋದಿಲ್ಲ ಸರ್, ಸುಪ್ರೀಂ ಕೋರ್ಟ್ ತನಕ ಹೋಗ್ತೀನಿ. ಸುಮ್ನೆ ಕರ್ಕೊಂಡೋಗಿ ಅಂತಂದ್ರೆ ಹೇಗ್ ಸರ್ ಕರ್ಕೊಂಡು ಹೋಗೋದು? ಪಿ ಯು ಸಿಲಿ ಗುಡ್ ಬಾಯ್, ವೆರಿ ಗುಡ್ ಬಾಯ್ ಅಂತ ಸರ್ಟಿಫಿಕೇಟ್ ಜೊತೆ ನಿಮಗೆ ಒಪ್ಸಿದ ಹುಡುಗ ಎಲ್ಲಿ ಸರ್? ಇವಾಗ ಕೆಟ್ಟೋದ ಅಂತಿರಲ್ಲ, ಅವಾಗ ಒಳ್ಳೆ ಹುಡುಗನ ಕರ್ಕೊಂಡ್ಬಂದು ನಿಮಗೆ ಒಪ್ಸಿದ್ವಲ್ಲ, ಆ ಹುಡುಗನ ಕೊಡಿ ಸರ್. ಯಾರೇ ಅವ್ರ ಮಗ? ನಾನೇ ಸರ್. ಅಲ್ಲಿ ನಿಂತಿದ್ದಾನಲ್ಲ ಅವನೇ ನನ್ನ ಮಗ ಸರ್. ಸರ್ ಇದನ್ನ ನಾನು ಹೀಗೆ ಬಿಡೋದಿಲ್ಲ ಸರ್. ಐ ಪಿ ಸಿ ಸೆಕ್ಷನ್ TN05-2041 ಕೇಸಲ್ಲಿ ನಿಮ್ಮನ್ನ ಒಳಗಾಗ್ತದೆ, ಸುಮ್ಮನೆ ಬಿಡೋದಿಲ್ಲ ಸರ್. ಶಟ್ ಅಪ್ ಸರ್. ಅದು ನಿಮ್ಮ ಗಾಡಿ ನಂಬರ್ ಸರ್. ಹೌದಲ್ವಾ? EPK 63, EPK 73, EPK 83 ಸೆಕ್ಷನ್ ಅಲ್ಲಿ ನಿಮ್ಮನ್ನ ಒಳಗಾಗ್ತದೆ, ಸುಮ್ಮನೆ ಬಿಡೋದಿಲ್ಲ. ಅವ್ನು ಮತ್ತೆ ಕಾಲೇಜಿಗೆ ಬರಲಿ. ಸರಿನಾ? ಯಾರು ಆಟ ಕೂತಿರೋದು? ಸರಿನಾ? ಮುಸ್ತಫ, ನಿಮ್ಮ ಅಪ್ಪ ಮಾತಾಡಿದ ಪಾಯಿಂಟ್ಗೆ ಪ್ರಿನ್ಸಿಪಲ್ ಶಾಕ್ ಆಗ್ಬಿಡ್ತಾರೆ ಕಣೋ. ಕಮಲಿ, ಇನ್ನೊಂದು ದೋಸೆ. ಮಗ, ನೀನ್ ಅಷ್ಟೊಂದು ಹೊಡೆದ್ರು ಬಡದ್ರು ಮತ್ ಮತ್ತೆ ಯಾಕೆ ಬಂದ್ ಜಗಳ ಮಾಡ್ತಾರೆ ಹೇಳ? ನೀನ್ ಹೊಡೆಯೋದ್ರಲ್ಲಿ ವೇಟ್ ಇಲ್ಲ ಮಗ, ಹೊಡೆತ ಹೆಂಗಿರ್ಬೇಕು ಗೊತ್ತಾ? ನಾನು ಹೇಳ್ಕೊಡ್ತೀನಿ, ಕೇಳ್ತೀಯ? ಕೈ ಹೀಗಿಟ್ಕೋ, ಬೆರಳು ಒಳಗಡೆ ಹಿಂಗ್ ಮಡಚು, ಮತ್ತೆ ಮಡಚು. ಈಗೊಂದು ಫಿಟ್ನೆಸ್ ಸಿಕ್ತಾ? ಹಿಂಗ್ ಹೊಡೆದೆ ಅಂತ ಇಟ್ಕೋ, ಹಲ್ಲುಗಳೆಲ್ಲ ಬಿದ್ದೋಗುತ್ತೆ, ಏನೋ ತಿರುಗಿ ಎದ್ದೇ ಬರೋದಿಲ್ಲ ಅವನು, ಗೊತ್ತಾಯ್ತಾ? ಮೂರ್ಖ ಮುಸ್ತಫ, ಅವನ್ಗೇನು ಒಳ್ಳೇದನ್ನ ಹೇಳ್ಕೊಡಲ್ವಾ? ಏನೋ ಇದು, ಯಾವಾಗ ನೋಡಿದ್ರು ಹೆಂಗ್ ಹೊಡೆಯೋದು ಹೆಂಗ್ ಗೊತ್ತೋದು ಇದೇ ಹೇಳ್ಕೊಡದ? ಅಲ್ಲಿ ನೋಡಿದ್ರೆ ಪ್ರಿನ್ಸಿಪಲ್ ನನ್ನ ಬಾಯ್ಗೆ ಬಂದಾಗ ಬೈತಿದ್ದಾರೆ. ಕೇಳಿಸ್ಕೊಳ್ಳಿ, ಸ್ಟಾಫ್ ಮೀಟಿಂಗ್ ನಲ್ಲಿ ನೆಕ್ಸ್ಟ್ ವಾರ ಎಲೆಕ್ಷನ್ ಇದೆ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ಎಕನಾಮಿಕ್ಸ್ ಹುಡುಗರು ಹೇಗಾದ್ರೂ ಹಾಳಾಗೋಗ್ಲಿ, ನೀವ್ ಬಿಕಾಮ್ ಹುಡುಗರು, ರಾಯಲ್ ಆಗಿರ್ಬೇಕು, ಅರ್ಥ ಆಯ್ತಾ? ಅದ್ ಹೆಂಗೆ ಟೀಚರ್? ಯಾವಾಗ ನೋಡಿದ್ರು ಎಕನಾಮಿಕ್ಸ್ ಅವರೇ ಬಾವುಟ ಹಾರಿಸ್ಬೇಕಾ? ಹಾ, ಈ ಸಲ ಬಿಕಾಮ್ ಸ್ಟೂಡೆಂಟ್ ಹಾರಿಸೋದು. ಮಗ, ಕಾಲೇಜ್ ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಎಲೆಕ್ಷನ್ ಒಂದು ಮುಗಿಲಿ, ಮೊದಲು ನೀನು ಆಮೇಲೆ ಅವನು. ಬ್ರಿಟಿಷ್ ರೋಡಲ್ಲಿ ನೀನು ಹೊಡೆದಾಕ್ಲಿಲ್ಲ, ಬಿಕಾಮ್ ಮತ್ತೆ ಎಕನಾಮಿಕ್ಸ್ ಅವ್ರಿಗೆ ಆಗೋದಿಲ್ಲ. ನಾವು ದೊಡ್ಡವರು ನೀವು ದೊಡ್ಡವರು ಅಂತ ಜಗಳ ಆಡ್ತಾನೆ ಇರ್ತಾರೆ, ಈಗೋ ಕ್ರಿಯೇಟ್ ಆಗ್ಬಿಟ್ಟಿದೆ. ಏ ವಿಜಯ್, ಈ ವರ್ಷ ನಿನ್ ಚೇರ್ಮನ್ ಆಗಿಲ್ಲ ಅಂದ್ರೆ ವರ್ಷ ಪೂರ್ತಿ ಅವ್ರ ಕೆಳಗಡೆನೆ ಇರ್ಬೇಕಾಗುತ್ತೋ? ದುಡ್ಡು ರೆಡಿ ಮಾಡ್ರೋ. ವಿಜಯ್, ಚಿಕ್ಕಮ್ಮನ ಮನೆಗೆ ಹೋಗ್ತೀಯಾ, ದುಡ್ಡು ಇಸ್ಕೊತೀಯಾ, ಎಲೆಕ್ಷನ್ ಅಲ್ಲಿ ಎಂಜಾಯ್ ಮಾಡೋಣ. ಕಮಲಿ ಮನೆಯಲ್ಲಿರೋ ವಿಜಯ್, ಅವ್ನಿಗೆ ಯಾವಾಗಾದ್ರೂ ದುಡ್ಡು ಬೇಕನ್ಸಿದ್ರೆ ಅವಾಗ ಮಾತ್ರ ಮನೆಗೆ ಹೋಗ್ತಾನೆ. ಅಯ್ಯೋ, ಬಂದ್ಬಿಟ್ಟ ಕಣೆ, ಬಂದ್ಬಿಟ್ಟ ಕಣೆ, ನನ್ ವಂಶ ಹಾಳ್ ಮಾಡಕ್ಕೆ ಬಂದ್ಬಿಟ್ಟ. ಹೋಗಿ ಬಂದು ಅಮ್ಮನ ಹತ್ರ ಇರೋ ದುಡ್ಡನ್ನೆಲ್ಲ ಕಿಸ್ಕೊಂಡು ಅಡಿಸ್ಬಿಟ್ಟು ಹೋಗ್ತಾನೆ ಇವನು. ಸುಮ್ಮನೆ ಇರೇ, ಸುಮ್ಮನೆ ಇರೇ. ಅಯ್ಯೋ, ಪ್ರತಿ ತಿಂಗಳು ಇವಂದು ಬರೀ ಇದೆ. ನೀನ್ ಎಷ್ಟು ಕಿರ್ಚ್ಕೊಂಡ್ರು ಅವ್ನ ಎತ್ಕೊಂಡು ಹೋಗೋದಂತೂ ಎತ್ಕೊಂಡು ಹೋಗಿ ಹೋಗ್ತಾನೆ. ರುಂಬ ಕಿರ್ಚ್ಬೇಡ ಚಿಕ್ಕೆ, ಹಾರ್ಟ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಅಯ್ಯೋ ಇರೋ, ನಿಮ್ಮ ಅಮ್ಮಂಗ್ ಬಂದು ಹೇಳ್ತೀನಿ. ಅಯ್ಯೋ, ಏನ್ ಮಾಡ್ತಿದ್ದಾನೋ ಗೊತ್ತಿಲ್ವೇ, ಚಿಕ್ಕ ವಯಸ್ಸಲ್ಲಿ ಕಮಲಿ ಕೈ ಹಿಡ್ಕೊಂಡು ಹೋದ, ಆಗ್ಲೇ ತೊಲಗೋಗ್ಬೋದಿತ್ತು ತಾನೆ. ಇವಾಗ ಯಾಕೋ ಬಂದು ನನ್ ಜೀವ ತಿಂತೀಯಾ? ಇಲ್ಲಿರೋದೆಲ್ಲ ಎತ್ಕೊಂಡು ಹೋಗಿ ಅಲ್ಲಿಗೆ ತಾನೆ ಕೊಡ್ತೀನಿ. ಬಡ್ಕೊಂಡಿ ಸಾಕು, ಸ್ವಲ್ಪ ನೀರು ಕುಡಿ, ಏನಾದ್ರೂ ಆಗ್ಬಿಟ್ಟಿಯಾ? ಏ, ನೀನ್ ಸುಮ್ನೆ ಇರೋ ಮಗ, ಸಿಕ್ತೇನಾ? ಸೈಡ್ ಸೈಡ್ ಜನ ಹಿಂಗ್ ಕುಡಿತಾರಲ್ಲ ಚಿಕ್ಕಿ, ಸೊರ್ರೆ ಕುಡಿತಾರೆ ಚಿಕ್ಕಿ. ನೀನ್ ಎಷ್ಟು ಹುಡುಕಿದ್ರು ನಿನ್ಗೆ ಏನು ಸಿಗಲ್ಲ. ನೀನ್ ಹುಡುಕ್ಬಿಟ್ಟು ನೋಡು. ಬಿಪಿ ತರ ಅಂತ ಹೇಳಿ, ಟೆನ್ಷನ್ ಎಲ್ಲ ಆಗಿಲ್ಲ ಕಣೆ, ನಾನ್ ಫುಲ್ ಹ್ಯಾಪಿ ಆಗಿದ್ದೀನಿ ನೋಡ್ತೀಯಾ? ಈಗ ನೋಡು ಮಗ, ಚಿಕ್ಕಿ ಒಳ್ಳೆ ಮೂಡಲ್ ಇದಾರು, ನೀನ್ ತಗೊಂಬಾ. ದಯವಿಟ್ಟು ಚಿಕ್ಕಿ, ನೀವು
ಅಮ್ಮ ಕುಡ್ದೋರ ಆಡ್ತೀಯಲ್ಲಮ್ಮ ಯಾಕಮ್ಮ ಏನಾಗಿದೆ ನಿಮ್ಗೆ ಅಯ್ಯೋ ಸುಮ್ನೆ ಇರಮ್ಮ ಓ ಸೂಪರ್ 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 ಎತ್ಕೊಂಡು ಹೋಗ್ತಿದ್ದಾನೆ ಹೋಗಿ ಅಮ್ಮ ತಾತಂಗೆ ಫೋನ್ ಮಾಡಿದ್ದೀನಿ ಬಂದಿರ್ತಾರೆ ಅಲ್ಲಿವರೆಗೂ ಸುಮ್ಮನಿರಮ್ಮ ಈಗ ಮನೆ ಪತ್ರನೇ ಎತ್ಕೊಂಡು ಹೋಗ್ತಿದ್ದಾನಲ್ಲೇ ತಾತ ಬಂದ್ಬಿಡ್ತಾರೆ ಇರಮ್ಮ ಈಗಿ ಮನೆ ಮಾತ್ರ ಇರೋ ಹೇಳ್ತಾನೆ ಸುಮ್ಮನಿರಕ್ಕಾಗಲ್ವಾ ಸ್ವಲ್ಪ ಬಾಯಿ ಮುಚ್ಕೊಂಡಿರು ಅಪ್ಪ ನೋಡ್ದಪ್ಪ ಇವ್ರಿಗೋಸ್ಕರ ಇಟ್ಟಿದ್ ಮನೇನು ಎತ್ಕೊಂಡು ಹೋದ ತಾತ ಅವ್ರಪ್ಪನ ಮನೆ ಸೊತ್ತು ಅವನ್ ತಗೊಂಡು ಹೋದ ಇವ್ರಿಗೇನಂತೆ ಅಯ್ಯಪ್ಪ ಪಾಪಿ ಅವನಿಗ್ ಮಾತ್ರ ಅವ್ರ ಅಪ್ಪ ಅಲ್ಲ ಕಣೆ ನಿನಗೂ ಅಪ್ಪನೇ ಇವಳಿಗೆ ಹೇಗಪ್ಪ ಅವ್ನು ಇದೇ ರೀತಿ ಮಾಡ್ತಾ ಇದ್ರೆ ಅವ್ನು ಏನ್ ಮಾಡ್ತಾ ನೋಡ್ತಾರು ಅಯೋಗ್ಯಂತದ್ದು ಅಪ್ಪ ಈ ಮನೆ ಅವನ ಮಾಡಪ್ಪ ಅಮ್ಮನ್ ಕರ್ಕೊಂಡು ಒಳಕೋಗೋ ಅವನ ಹತ್ರ ಪತ್ರ ಇಸ್ಕೊಂಡು ಹಾಗೆ ಅವನ ಬುದ್ಧಿ ಹೇಳ್ತೀನಿ ಮದುವೆ ಆಗದೆ ಇರೋರ್ಗೆ ಸಾಲ ಸಿಗೋದಿಲ್ಲ ಅಲ್ಲ ಷಣ್ಮುಗ ಒನ್ ಟೀ ಹಾಕೋ ಬೋರ್ಡ್ ಬರ್ದವನೆ ಬೋರ್ಡ್ ಇಂದ ಯೋ ಏನೋ ಎಷ್ಟೊಂದು ಟೀ ಹಾಕೊಂಡ್ ಬಂದಿದ್ಯಾ ಚಲ್ಲಾಯ್ತು ಯೋ ಏನಯ್ಯ ರೋಡಲ್ಲಿ ಹಾಕ ಟೀನ ನನಗೆ ತಂದು ಕೊಡ್ತಾ ಇದೀಯಾ ಓಸಿಯ ಕುಡಿ ಅವನಿಗೆ ಇಷ್ಟು ಸಾಕು ಕುಡಿದ್ಬಿಟ್ಟು ಮುಚ್ಕೊಂಡು ಹೋಗು ಲೇ ಏನ್ರ ದುಡ್ಡು ತಗೊಂಡ್ ಬರ್ತೀವಿ ಅಂತ ಹೇಳ್ಬಿಟ್ಟು ಪತ್ರ ಎತ್ಕೊಂಡ್ ಬಂದಿದ್ದೀರಾ ಇದನ್ನ ಇಟ್ಕೊಂಡು ಏನ್ರ ಮಾಡೋದು ಚಿಕ್ಕಿ ಹತ್ರ ಇದನ್ನ ಎತ್ಕೊಂಡ್ ಬರೋಕೆ ಸಾಕು ಸಾಕಾಗೋಯ್ತು ಬಿಡು ಇದನ್ನಿಟ್ಟು ಏನಾದ್ರೂ ಮಾಡೋಣ ಅಯ್ಯೋ ಏನ್ ಮಾಡ್ತೀಯ ಮಾಡು ಮೈ ಡಿಯರ್ ಮುಸ್ತಫಾ ಏನಣ್ಣ ನೀನು ಕೊಟ್ಟಿದ್ದಿ ಬ್ಯಾಗ್ ನನ್ನ ಹತ್ರ ತುಂಬಾ ದಿನದಿಂದ ಇತ್ತು ಅಣ್ಣ ಇದು ನಿನ್ನ ಹತ್ರ ಇತ್ತಾ ನನಗೆ ಕೊಟ್ರೆ ನನ್ನ ಹತ್ರ ತಾನೇ ಇರುತ್ತೆ ಇದನ್ನೇ ತುಂಬಾ ದಿನದಿಂದ ಹುಡುಕ್ತಾ ಇದ್ದೆ ಹತ್ತರ ಹುಡ್ಕೋಂತದ್ ಅದ್ರಲ್ಲಿ ಏನಿದೆ ಅಲ್ಲ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಅವನನ್ನ ಚಿಕ್ಕಮ್ಮನ ಮನೆ ಕರ್ಕೊಂಡು ಹೋಗ್ಬೇಡ ಅಂತ ಏ ಯಾಕೋ ಪತ್ರಗಳನ್ನೆಲ್ಲ ಕತ್ಕೊಂಬಂದಿದ್ಯಾ ವಿಜಯ್ ಈಗಾಗಲೇ ಊರಲ್ಲೆಲ್ಲ ಮಾತಾಡ್ಕೊಂತಿದ್ದಾರೆ ನಾನು ನಿನ್ನ ಇಟ್ಕೊಂಡಿದ್ದೀನಿ ಅಂತ ಟೀಚರ್ ಯಾವಾಗ ನೋಡಿದ್ರು ನನಗೆ ಹೊಡಿತಿರಲ್ಲ ಟೀಚರ್ ಅವನು ಯಾವಾಗಲೂ ಏನೇನೋ ಆಗ್ತಿರ್ತಾನೆ ಅವನು ಮುರ್ಗ ನೀನ್ ಯಾಕೆ ಹಂಗೆ ನುಲಿತಾ ಇದ್ಯಾ ಏನೇನೋ ಮಾಡ್ತಾ ಇದ್ದಾಳಲ್ಲ ಇವನ ಹೆಸರು ಸೌರಿ ಇವನ ಹೆಸರು ಮಾಣಿಕ್ಯ ಕಮಲಿ ಸೌರಿ ಮಾಣಿಕ್ಯ ಎಲ್ಲರೂ ಒಂದೇ ಕಡೆ ಓದಿದ್ದಾರೆ ಶೌರಿ ಕಮಲಿನ ಪ್ರೀತಿಸ್ತಾ ಇದ್ದ ಶೌರಿ ಪೊಲಿಟಿಕ್ಸ್ ಅಲ್ಲಿ ಇರೋದು ಇವಳಿಗೆ ಇಷ್ಟ ಇಲ್ಲ ಕಮಲಿ ಶೌರಿ ಜೊತೆಗೆ ಬ್ರೇಕಪ್ ಮಾಡ್ಕೊಂಡ್ಬಿಟ್ಲು ಅದಕ್ಕೆ ಶೌರಿನೂ ಮದುವೆ ಮಾಡ್ಕೊಂಡಿಲ್ಲ ಶೌರಿ ಕೂಡ ಯಾರ ಜೊತೆನೂ ಮದುವೆ ಮಾಡ್ಕೊಂಡಿಲ್ಲ ಏನಿದು ಈ ಪತ್ರ ಇಟ್ಕೊಂಡು ಸ್ವಲ್ಪ ದುಡ್ಡು ಕೊಡಿ ಅಣ್ಣ ಏ ಇದು ಇಟ್ಕೋ ರಾತ್ರಿ ಮನೆಗೆ ಬಾ ಆಮೇಲೆ ಸರಿ ಅಣ್ಣ ಬರ್ತೀನಿ ಓಕೆ ಏನ್ರೋ ಬೇಕು ಏನು ಬೇಡ ಎಂಜಾಯ್ ಮಾಡಿ ಹೋಗ್ರು ನೀನ್ ನಿನ್ ಚಿಕ್ಕಮ್ಮನ ಮನೆಗೆ ಹೋಗಿ ಏನಾದ್ರೂ ಮಾಡ್ಕೋ ಆದ್ರೆ ಇವನ್ ಜೊತೆಲಿ ಮಾತ್ರ ಸೇರ್ಬೇಡ ಬೈಕ್ ಸ್ಟಾರ್ಟ್ ಮಾಡು ಬ್ಯಾಂಕ್ಗೆ ಹೋಗ್ಬೇಕು ಏ ಶೌರ್ಯನ್ ಬಗ್ಗೆ ನಿಂಗೇನು ಗೊತ್ತಿಲ್ಲ ವಿಜಯ್ ಅವನ್ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತು ನಿಂಗ್ ಅವನ ಹತ್ರ ದುಡ್ಡು ಇಸ್ಕೊಂಡು ಅಭ್ಯಾಸ ಆಗ್ಬಿಟ್ರೆ ನಿಂಗ್ ದುಡ್ಡು ಬೇಕು ಅಂದಾಗ್ಲೆಲ್ಲ ಅವನ ಹತ್ರ ಹೋಗಿ ನಿಂತ್ಕೊಂತ್ಯ ಆಗ ನಿನ್ ಕೈಗೆ ಚಾಕುನ್ ಕೊಟ್ಟು ಯಾರನ್ನಾರು ಹೋಗಿ ಕೊಂದ್ಬಿಟ್ಟು ಬಾ ಅಂತಾನೆ ನೀನ್ ಅದನ್ ಮಾಡ್ತೀಯ ಕೂಡ ಅದಕ್ಕೋಸ್ಕರ ವಿಜಯ್ ನಾನು ಹೇಳೋದ್ ಕೇಳು ಅವ್ನು ನಿನ್ ಲೈಫ್ನೇ ಸ್ಪಾಯ್ಲ್ ಮಾಡ್ಬಿಡ್ತಾನೆ ಪ್ಲೀಸ್ ಬೇಡ ಕಣೋ ಹಾಗೆಲ್ಲ ಇಲ್ಲ ಕಮಲಿ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ಶೌರಿ ಅಣ್ಣ ತುಂಬಾ ಒಳ್ಳೆಯವರು ಏ ಒಳ್ಳೆ ಕಲೆ ಬರ್ತಿದ್ದೀನಿ ಕಾಸು ಹಾಕ್ಬಿಟ್ಟು ಹೋಗ್ರಪ್ಪ ಅಮ್ಮ ಹೆಣ್ಮಕ್ಳ ನಿಮಗೋಸ್ಕರ ಕೊಡ ಹಿಡ್ದಿರೋ ಹೆಣ್ಣು ಹುಡುಗಿನ ಬರ್ತಿದ್ದೀನಿ ನೀವು ಭಿಕ್ಷಕರಲ್ಲ ನೀವು ಒಬ್ಬ ಒಳ್ಳೆ ಕಲಾವಿದ
ನಾನು ಭಿಕ್ಷಕ ಅಲ್ಲ ಕಲಾವಿದ. ಓ ಏನ್ ತದ್ರೂಪವಾಗಿ ಬರ್ತಿದ್ಯಪ್ಪ ಈಗ ರೋಡಲ್ಲಿ ಮಾಡೋದಕ್ಕಿಂತ ಎಕ್ಸಿಬಿಷನ್ ಮಾಡ್ಬೋದಲ್ಲಪ್ಪ ಸರ್ ಅದಕ್ಕೆಲ್ಲ ಅವಕಾಶ ಇದ್ದಿದ್ರೆ ನಾನೇ ಯಾಕೆ ಸರ್ ಬೀದಿಲಿ ಇದ್ಕೊಂಡಿದ್ದೇನೆ ಬರಿತಿದ್ದೆ ಮುಂಚೆ ಎಲ್ಲ ಹೋಟೆಲ್ಲು ಅಂಗಡಿ ಬ್ಯಾಂಕು ನಮ್ಮಂತ ಪೇಂಟರ್ನೇ ಅಲ್ಲಿ ಬೋರ್ಡ್ ಬರೆಯೋದಕ್ಕೆ ಕರಿತಾ ಇದ್ರು ಸರ್ ಈಗ ಡಿಜಿಟಲ್ ಪ್ರಿಂಟಿಂಗು ಬ್ಯಾನರ್ ಫ್ಲೆಕ್ಸ್ ಅಂತ ಬಂದ್ಬಿಟ್ಟು ನಮ್ಮಂತ ಕಲಾವಿದರಿಗೆ ಕೆಲಸನೇ ಇಲ್ದಂಗೆ ಆಗೋಯ್ತು ಸರ್ ಬೇರೆಯವ್ರನ್ನಾದ್ರೆ ರಾಜಕಾರಣಿಗಳು ಶ್ರೀಮಂತರು ಎಲ್ಲರೂ ಅವ್ರನ್ನ ಕರೀತಾರೆ ಸರ್ ನಮ್ಮನ್ನ ಯಾರು ಕರೀದೇ ಇರೋ ಕಾರಣಕ್ಕೇನೆ ಬೀದಿಯಲ್ಲಿ ಕೂತ್ಕೊಂಡು ಕಲೆನ ಬಿಡಿಸ್ತಾ ಇದೀವಿ ಸರ್ ಕೈಯಲ್ಲಿ ಒಂದು ಒಳ್ಳೆ ಕಲೆ ಇಟ್ಕೊಂಡಿದ್ಯಾ ಅದು ಹಾಳಾಗದೇ ಇರೋ ನೋಡ್ಕೊಳಪ್ಪ ಬೋರ್ಡ್ಗುಂಡ ಇಷ್ಟೆಲ್ಲ ಮಾತಾಡ್ಬಿಟ್ಟು ಕಾಸೆ ಆಗ್ದಾ ಹೋಗ್ತಾ ಇದೀಯ ನೀನೊಬ್ಬ ದೊಡ್ಡ ಮನುಷ್ಯ ಏನು ಮೂರ್ತಿ ನೀನೇನೋ ದೊಡ್ಡ ಮನುಷ್ಯ ಅಂತ ಅನ್ಕೊಂಡ್ರೆ ನಾನು ಹೇಳಿದ್ದೀನಿ ಮಾಡೋದಕ್ಕೆ ತುಂಬಾ ಸಮಯ ತಗೋತಾ ಇದೀಯ ಈ ಚಾಕುಲ್ ಚುಚ್ಚೋದು ಮಚ್ಚಲ್ ಕೊಚ್ಚೋದು ಎಲ್ಲ ಹಳೆ ಸ್ಟೈಲ್ ಈ ತೆಂಗಿನ ಮರದಲ್ಲಿ ಹುಳ ಆಗದೆ ಇರಲಿ ಅಂತ ಹಾಕೋ ಔಷಧಿ ಇದು ಇದು ಕುತ್ತುನಾಗ ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಲಾಸ್ ಜೊತೆ ಪುಡಿ ಮಾಡಿ ಮೊಟ್ಟೆ ಹಚ್ಚಿ ಬೆಂಕಿಲಿ ಸುಟ್ರೆ ಇದಕ್ಕಿಂತ ಒಳ್ಳೆ ವಿಷ ಯಾವುದೂ ಇಲ್ಲ ದುಡ್ಡು ಬೇಕಂದ್ರೆ ಕೊಡ್ತೀನಿ ಇದಕ್ಕೆಲ್ಲ ಯಾಕೆ ಮನೆ ಪತ್ರ ವ್ಯವಹಾರ ಬೇರೆ ವಿಶ್ವಾಸ ಬೇರೆ ಅಣ್ಣ ನಂಗೆ ಶೌರ್ಯ ಅಣ್ಣ ಯಾವಾಗಲೂ ಬೇಕು ಅದಕ್ಕೋಸ್ಕರ ಸರಿ ಇಷ್ಟೊಂದು ಹಣ ನಿನಗೆ ಯಾಕೆ ಇವಾಗ ಕಾಲೇಜ್ ಎಲೆಕ್ಷನ್ ಬರ್ತಿದೆ ಅದನ್ನು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಅದಕ್ಕೆ ಬೇಕಿತ್ತು ಸರಿ ಜೋಪಾನವಾಗಿ ಇಟ್ಕೊಳ್ಳಿ ತಗೋ ನಾವು ಯಾರನ್ನಾದ್ರೂ ಕೊಲ್ಲಬೇಕು ಅಂದರೆ ಮಚ್ಚಿಟ್ಕೊಂಡು ಕೊಚ್ಚಬಾರ್ದು ಹೋಗೋ ದಾರಿಲಿ ಅವ್ರ ಮೈಗೆ ತಾಕ್ಸಿದ್ರೆ ಸಾಕು ಎಳೆದು ಹೋಗ್ತಾನೆ ಇರಬೇಕು ವಿಷ ನೆತ್ತಿಗೇರಿ ನರಳಾಡ್ಕೊಂಡು ಸತ್ತು ಹೋಗ್ತಾನೆ ನೀನು ಏನು ಮಾಡ್ತೀಯೋ ಹೇಗೆ ಮಾಡ್ತೀಯೋ ಗೊತ್ತಿಲ್ಲ ಅವನು ಸಾಯ್ಬೇಕು ಏನಾಯ್ತು ಏನಾಯ್ತು ಸರಿ ಹೇಳಿಲ್ಲ ಏ ಸ್ಟಾರ್ಟ್ ಆಗ್ತಲ್ವೇನಾ ಓ ಅಯ್ಯೋ ತಡ್ಕೊಂಡು ಹೋಗ್ಬೇಕಷ್ಟೇ ಬಾ ಮಗ ಈ 94 ನಮ್ಮ ಕಾಲೇಜಲ್ಲಿ ಒಂದು ಎಲೆಕ್ಷನ್ ನಡೆದಿತ್ತು ಮಗ ಎಲ್ಲರೂ ಇನ್ನೂ ಅದ್ರ ಬಗ್ಗೆನೇ ಮಾತಾಡ್ತಾರೆ ಮಗ ನಾವು ಅದೇ ಥರ ಎಲೆಕ್ಷನ್ ನಡೆಸ್ಬೇಕು ಮಗ ಮಾತಾಡ್ಬಿಡು ಮಗ ಒಂದು ನಿಮಿಷ ಇರು ಏನ ಸೌಂಡ್ ಕೇಳಿಸ್ತಾ ಇತ್ತು ಅಯ್ಯಯ್ಯೋ ಅಮ್ಮ ಏನ್ ಹೇಳ್ತಾ ಇದ್ದಾಳೆ ಇವಳು ಏ ಉಸಿರಿದ್ಯಾ ನೋಡು ಯಾರು ಇವನು ಸಾಹೇಬರ ಮನೆ ಬಂದು ಹಿಂಗೆ ಬಿದ್ದಿದ್ದಾರೆ ಗಾಡಿ ತಗೊಂಡ್ ಬರೋ ಅದ್ರ ಹಾಕೊಳ್ಳಿ ಬೇಗ ಬನ್ನಿ ಬೇಗ ಎತ್ತಿ ಮುಂದೆ ಬಾ ಮುಂದೆ ಬಾ ಹಾಕಿ ಗಾಡಿ ಬೇಗ ಎತ್ತರೋ ಹುಷಾರು ಮೇಲೆ ಹುಷಾರು ಹುಷಾರು ಇದನ್ನ ಹಾಕಿ ಹೇಳಿ ಹೇಳಿ
ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ನನಗೆ ಓಟ್ ಹಾಕಬೇಕು. ಹಾಯ್ ಫ್ರೆಂಡ್ಸ್, ನಮ್ಮ ವಿಜಯ ಕಳಿಸಿದ್ರೆ ಕಾಲೇಜ್ನ ಕೋಯಿಡ್ ಬದಲಿಸ್ತೀವಿ. ಯಾರವ್ರು ಈ ಕಾಲೇಜ್ ಹುಡುಗರಣ? ಎಲ್ರು ಓಟ್ ಹಾಕ್ಬೇಕು, ಸರಿ ಬ್ರೋ ಸರಿ. ಬಾಟ್ಲು ಬಿದ್ರೆ ಹೊಡೆದೋಗಿರೋದು. ವಿಜಯ್ ಓಟ್ ಮಾಡ್ರೋ, ವಿಜಯ್ ವಿಜಯ್ ಓಟ್ ಮಾಡಿ, ಮರಿಬೇಡಿ ವಿಜಯ್ ಓಟ್ ಮಾಡಿ. ವಿಜಯ್ಗೆ ಓಟ್ ಹಾಕಿದ್ದೀನಿ. ವಿಜಯ್ ಓಟ್ ನಿಲ್ಲೋ. ಐ ಡಿ ಕಾರ್ಡ್ ಅಲ್ಲೇ ಐ ಡಿ ಕಾರ್ಡ್ ಮರ್ತು ಬಂದ್ಬಿಟ್ಟಿದ್ದೀನಿ ಸರ್. ಏನ್ ಓದ್ತಾ ಇದೇನು? ಹದಿನೈದನೇ ಕ್ಲಾಸ್ ಅಲ್ಲಿ ಓದಿದ್ದೀನಿ ಸರ್. ಏನ? ಹದಿನೈದನೇ ಕ್ಲಾಸ್ ಪಾಸ್ ಸರ್. ನಮ್ಮ ಅಪ್ಪನ ಹತ್ರ ಹೋಗಿ ನಾವು ಗೆದ್ದೆ ಅಂತ ಹೇಳ್ಬೇಕು, ನೋಡ್ಕೊಳ್ಳಿ. ಯಾಕೋ ನಮ್ಮ ಪ್ರಾಣ ತಿಂದಿದ್ದೀರಾ? ಎಲ್ಲ ಹತ್ರ ಇದಾವ ತಾನೆ ನೋಡ್ರಿ. ಎಲ್ರು ನನಗೆ ಓಟ್ ಹಾಕ್ಬೇಕು. ಪೋಲಿಂಗ್ ಎಷ್ಟು ಗಂಟೆವರೆಗೆ ಇರುತ್ತೆ? ಮೂರುವರೆ ತಂಗ ಆಗುತ್ತೆ ಮೇಡಮ್. ಪ್ರಿನ್ಸಿಪಲ್ ನೋಡ್ಬೇಕಿತ್ತು. ಪ್ರಿನ್ಸಿಪಲ್ ಅವ್ರ ರೂಮಲ್ಲಿ ಇದ್ದಾರೆ ಮೇಡಮ್. ಪ್ರೇಯಿಂಗ್ ಫಾರ್ ನೇಸಮಣಿ. ಈ ಕಾಲೇಜ್ ಎಲೆಕ್ಷನ್ ನ ವೋಟಿಂಗ್ ಕೌಂಟಿಂಗ್ ನ ಶುರು ಮಾಡಲಾಗಿದೆ. ಡಿಪಾರ್ಟ್ಮೆಂಟ್ದು ಇಲೆಕ್ಷನ್ ಆಫೀಸ್ ಸರ್ಟಿಫಿಕೇಟ್ ಕೊಡಿ. ವೋಟಿಂಗ್ ಎಲ್ಲ ಮುಗೀತಲ್ವಾ? ಇಲ್ಲೇನ್ ಮಾಡ್ತಾ ಇದ್ದೀರಾ? ಹೊರಡಿ ಹೊರಡಿ. ತನಕ ಕಿತ್ತಾಡ್ತಾ ಇದ್ರು ಇವರು, ಈಗ ನೋಡಿ ಹೇಗೆ ಒಂದಾಗ್ಬಿಟ್ಟಿದ್ದಾರೆ. ಏನು ಆಗದೆ ಇರೋ ರೀತಿಲಿ ಈ ವರ್ಷ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಇಲೆಕ್ಷನ್ ಅಲ್ಲಿ ವಿನ್ ಆಗಿರೋ ಎಲ್ಲರಿಗೂ ನಮ್ ಕಡೆದಿಂದ ಒಂದು ವಿಶೇಷ ಇದೆ. ಅದೇ ಸಮಯದಲ್ಲಿ ಸ್ಟೂಡೆಂಟ್ ಚೇರ್ಮನ್, ನೀವು ಯಾರಿಗೆ ಸಪೋರ್ಟ್ ಮಾಡ್ಬೇಕಂತಿದ್ದೀರಾ ಅಂತ ಹೇಳಿ. ಸೊ ಇಲ್ಲಿ ನೀವು ಯಾರು ಚೇರ್ಮನ್ ಆಗ್ಬೇಕಂತಿದ್ದೀರಾ? ಓಣ್ ಗಣೇಶ್. ವಿಜಯ್. ಇಲ್ಲ ನೋಡು, ನೀನು ಕಂತು ಮಾಡಿದ್ರ ಮೇಲೆ 5 ಪೌಂಡ್ ಚೈನು ನನ್ನನ್ನು ಗೆಲ್ಸಿದೆ ಅಂತಂದ್ರೆ 2 ಲಕ್ಷ ಇಟ್ಕೊಳ. ಅದೇನೆ ನಿನಗೂ ಓಕೆನಾ? ಇವಾಗ ಪವನ್ ಗಣೇಶ್ಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಿದ್ದೀರಾ ಕೈತಿ ಮೇಲೆ? 1, 2, 3, 4, 5. ನೆಕ್ಸ್ಟ್ ವಿಜಯ್. 11. ಕಂಗ್ರಾಟ್ಸ್ ವಿಜಯ್. ಥ್ಯಾಂಕ್ ಯು ಸರ್. ಈ ಅಕಾಡೆಮಿಕ್ ಇಯರ್ ಅಲ್ಲಿ 180 ಡೇಸ್ ವರ್ಕಿಂಗ್ ಡೇಸ್, ಅಂಡರ್ಸ್ಟ್ಯಾಂಡ್? ಆ 180 ಡೇಸ್ ಅಲ್ಲಿ 1 ಡೇ ಕೂಡ ವೇಸ್ಟ್ ಆಗಬಾರ್ದು. ಶೋರ್. ಓಕೆ, ಐಡಿಸ್ನ ಕರೆಕ್ಟ್ ಆಗಿ ನೋಡಿ. ಅವನಿಗೆ
ಇವರಲ್ಲ ಸರ್, ಇವರೆಲ್ಲ ಭಕ್ತರು ಸರ್. ಇಲ್ಲಿ ಏನಪ್ಪ ಕಾಲೇಜ್ ಹುಡುಗರೆಲ್ಲ ಈ ಕಡೆ ಬಂದಿದ್ದೀರಾ? ಕಾಲೇಜ್ ಚೇರ್ಮನ್ ಎಲೆಕ್ಷನ್ ಗೆದ್ದಿದ್ದಕ್ಕೆ ರ್ಯಾಲಿ ಮಾಡೋಣ ಅನ್ಕೊಂಡಿದ್ದೀವಿ. ನಿಮ್ಮ ಹತ್ರ ಪರ್ಮಿಷನ್ ತಗೋಣ ಅಂತ ಬಂದ್ವಿ. ಒಂದು ರಿಕ್ವೈಜೇಷನ್ ಲೆಟರ್ನ ಬರೆದ್ಬಿಟ್ಟು ಪತ್ರ ನನ್ನ ಕೈಲಿ ಕೊಟ್ಬಿಟ್ಟು ಹೋಗು. ತಗೋಪ್ಪ ಪೇಪರು. ಮಗ ನೀನು ಬರೆದ್ಬಿಡು. ಹಾಂ ಸರಿ ಮಚ್ಚ. ತಗೋ ಪೆನ್ನು. ಬೇಡ ಸರ್, ಪೆನ್ ನನ್ನ ಹತ್ರ ಇದೆ. ಅಲ್ಲೆಲ್ಲಿ? ಎಸ್ ಬಿ ಐ ಎ ಟಿ ಎಂ ಪಕ್ಕದಲ್ಲಿ ಸರ್. ಅಲ್ಲೊಬ್ಬ ಬಾಯ್ ಅಂಗಡಿ ತನೇ ಇರೋದು. ಬಾಯ್ ಅಂಗಡಿ ಮಾಡಿ ಮೇಲೆ ಸರ್. ಸಲೀಂ ಬಾಯ್ ಮನೆನ? ಸಲೀಂ ಬಾನ್ ಪಕ್ಕದಲ್ಲಿ ಧನಪಾಲ್ ಮನೆ ಸರ್. ಧನಪಾಲ್ ಮಗನ ನೀನು? ಮತ್ತ ಶಕ್ತಿ ಮೆನ್ಷನ್ ಅವರು ನಿಮ್ಗೆ ರಿಲೇಷನ್? ಮಾವ ಸರ್. ಮಾವನ? ಲೇ ನಿನ್ನ ನೆಂಟ ಕಣೋ, ಇಲ್ಲಿ ಮೇಲ್ಗಡೆ ಕೂತ್ಕೊಳ್ಳೋ. ಲೇ ನಿನ್ನ ನೆಂಟ ಮೇಲ್ ಕೂತ್ಕೋ, ಕೆಳಗಡೆ ಕೂತ್ಕೋಬೇಡ. ಸರಿ ಕೂತ್ಕೊಳ. ಮಾಮ ಅಂತ ಕರಿಯೋ? ಸರಿ ಮಾಮ. ಪಕೋಡ ತಿನ್ನ. ಏ ತಿನ್ನ, ನಮ್ಮ ಕಡೆ ನೀನು. ಪೊಲೀಸ್ನ ಬರೀ ಫ್ರೆಂಡ್ ಮಾತ್ರ ಮಾಡ್ಕೋಬೋದು ಅನ್ಕೊಂಡಿದ್ದೆ. ಇಷ್ಟು ದಿನ ಮಾಮ ಮಾಮ ಅಂತ ಕರೀತಾ ಇದ್ವಿ, ತಾಯಿ ತಮ್ಮ ಅಂತ ಕರಿಯಂತಿದ್ದಾನೆ. ತುಂಬಾ ಕಷ್ಟ ಆಗುತ್ತೆ ಮಗ. ಎಷ್ಟು ರೇಗ್ಸಿದೀವಿ ಮಗ. ಪಕೋಡ ಕೊಡಿ ಸರ್. ತಗೊಂತೀನ ಎಲ್ಲದಕ್ಕೂ ಪಕೋಡ. ಥ್ಯಾಂಕ್ ಯು ಸರ್. ಮಾಡಬಾರ್ದು. ಆ ಹುಡುಗಿ ಲವ್ ಮಾಡೋದಿಲ್ಲ ಅಂತ ಹೇಳಿದ್ಮೇಲೆ ಬಿಟ್ಟು ಹೋಗ್ಬೇಕು ತಾನೆ? ಮಾತಾಡಕ್ಕಾಗಲ್ಲ. ಆ ನರ್ಕನ ನೋಡಿದಾಗ್ಲೇ ಅವ್ರ ಅನುಭವಿಸೋ ನೋವು ಗೊತ್ತಾಗದ್ ನಿನಗೆ. ಆ ಹುಡುಗಿ ಜೀವನ ಒಂದೇ ನಿಮಿಷದಲ್ಲಿ ನಾಶ ಮಾಡಿದ್ಯಾ ನೀನು? ಗೊತ್ತಿಲ್ಲ ಸರ್, ಬಿಟ್ಬಿಡಿ ಸರ್. ಸರ್, ಅಕ್ಯೂಸ್ಟ್ ಇಂದ ರಿಕವರ್ ಮಾಡಿದ ಆಸಿಡ್ ಬಾಟಲ್. ನೋಡ್ಕೊಂಡು ಹೋಗು. ಅಯ್ಯೋ ನೋಡ್ಕೊಳ್ಳಿ ಸಾರಿ, ಬಾಟಲ್ ಹೊಡೆದೋಗ್ತಿತ್ತು. ಇವನ್ನ ಈ ಕೇಸಲ್ಲಿ ಬುಕ್ ಮಾಡ್ಬೇಡಿ, ಇದ್ರಲ್ಲಿ ಶಿಕ್ಷೆ ಜಾಸ್ತಿ ಆಗಲ್ಲ. ಇವನ್ನ ಬೇರೆ ಒಂದ್ ಕೇಸಲ್ಲಿ ಫಿಟ್ ಮಾಡಿ, ಓಡಕ್ ಬಿಟ್ಟು ಶೂಟ್ ಮಾಡೋಣ. ಒಳಗಾಕ್ರು ಬಿಡಿ ಸರ್, ಹೋಗಯ್ಯ. ಸರಿ ಸರ್. ನೀವೆಲ್ಲ ಯಾರು? ನ್ಯೂ ಆರ್ಟ್ಸ್ ಕಾಲೇಜ್ ಸ್ಟೂಡೆಂಟ್ ಸರ್. ಓ, ಏನಕ್ಕೆ ಬಂದಿದ್ದೀರಾ? ಪರ್ಮಿಷನ್ಗೋಸ್ಕರ ಬಂದಿದ್ವಿ ಸರ್. ಏನು ಪರ್ಮಿಷನ್? ನನ್ನ ಫ್ರೆಂಡು ಕಾಲೇಜ್ ಚೇರ್ಮನ್ ಆಗಿ ಗೆದ್ಬಿಟ್ಟಿದ್ದಾನೆ ಸರ್, ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ರ್ಯಾಲಿಗೆ ಪರ್ಮಿಷನ್ ಕೇಳಕ್ಕೆ ಬಂದ್ವಿ ಸರ್. ಆಹಾ, ಸರ್ ಕೊಡಬೇಡಿ ಸರ್. ಆಯ್ತು, ಹೋಗೋ ಹೋಗೋ, ನಡಿ ಹೋಗಿ. ಸುಮ್ಮನೆ ರಾಯ. ಹೌದು, ಈ ಮೆರವಣಿಗೆನ ಎಲ್ ಐ ಸಿಂದ ಸ್ಟಾರ್ಟ್ ಮಾಡಿ ಥೌಸಂಡ್ ಲೈಟ್ಸ್ ದಾರಿಯಾಗಿ ನಿಮ್ಮ ಕಾಲೇಜ್ ಹೋಗ್ಬೋದಲ್ಲ? ಹೋಗ್ಬೋದು ಸರ್. ಅದನ್ನ ಬಿಟ್ಬಿಟ್ಟು ಎಸ್ ಐ ಟಿ ಕಾಲೇಜ್ ದಾರಿಯಾಗಿ ಯಾಕೆ? ಇಲ್ಲಿ ನೋಡಿ, ಪರ್ಮಿಷನ್ ನಾನು ಯಾವ ದಾರಿಲಿ ಕೊಡ್ತೀನೋ ಅದೇ ದಾರಿಲಿ ಹೋಗ್ಬೇಕು. ಓಕೆ ಸರಿ ಸರ್. ಮಚ್ಚೇ ಗೆದ್ದಾಯ್ತು, ಮಾಲೆಯ ಹಾಕಾಯ್ತು, ಸದ್ದನು ಮಾಡುತ್ತ ಸೆಣಸಾಡಲು ಹೋಗೋಣ. ಗೆದ್ರೆ ಎತ್ತಿ ಬಿಟ್ಟು ಕಾಲರ್ನನ್ನು ಮಚ್ಚ, ಅಲ್ಟಿಮೇಟ್ ಈಗ ನಮ್ಮ ಕಾಲೇಜ್ ಮಚ್ಚ. ಗೆದ್ರೆ ಎತ್ತಿ ಬಿಟ್ಟು ಕಾಲರ್ನನ್ನು ಮಚ್ಚ, ಅಲ್ಟಿಮೇಟ್ ಈಗ ನಮ್ಮ ಕಾಲೇಜ್ ಮಚ್ಚ. ನಮ್ಮ ಎದುರು ನೀನು ನಿಲ್ಲಲೇ ಬೇಡ, ಸುಮ್ಮನೆ ಬಂದು ಬರ ಅಲ್ಲಾಡಿಸ್ಬೇಡ, ಎದ್ದು ಬಿದ್ದು ನಿಂತು ಸದ್ದು ಮಾಡಬೇಡ, ರಕ್ತ ಸುರಿಸುವೆವು ಬಾಯಿ ಬಿಡಬೇಡ, ಅಡಗಿಸುವೆ ಸಕ್ಕನು ಕಸಕ್ಕ ಇಳಿಸುವೆ, ಅಡಗಿಸುವೆ ಸೊಕ್ಕನು ಕಸಕ್ಕ ಇಳಿಸುವೆ, ನಮ್ಮ ಎದುರು ಎದ್ದು ನಿಂತ್ರೆ ಎಗರಿ ಬಿಡುವೆ ಒತ್ತರ ಟಮಾಟ ಮಾಟ ಮಾರೆ, ನೀನು ಎಗ್ರೆ ಪತ್ರ ಟಮಾರ. ಎತ್ತರೆ ಎತ್ತಿ ಬಿಟ್ಟು ಕಾಲರನ್ನು ಮಚ್ಚ, ಅಲ್ಟಿಮೇಟ್ ಈಗ ನಮ್ಮ ಕಾಲೇಜ್ ಮಚ್ಚ. ಎತ್ತರೆ ಎತ್ತಿ ಬಿಡು ಕಾಲರನ್ನು ಮಚ್ಚ, ಅಲ್ಟಿಮೇಟ್ ಈಗ ನಮ್ಮ ಕಾಲೇಜ್ ಮಚ್ಚ. We'll be right back.
ನೀಗ ಹೇಳೋ ಕೇಳೋರು ಯಾರು ಇಲ್ಲ. ಸ್ವತ್ತು ಗಿತ್ತೆಲ್ಲ ಬೇಕೆಂಬುದಿಲ್ಲ, ಎಲ್ಲ ಮರೆಯೋಣ ಕಾಲೇಜಲ್ಲೀಗ. ಗೆದ್ದು ಖುಷಿಯಿಂದ ಹಾರಾಡಿ ಕುಣಿವ, ಮತ್ತೆ ಬೇರೇನು ಬೇಡ ಈಗ. ಸಿಂಗಲ್ ಆಗಿ ಎಲ್ಲ ನಿಂತು ಮಿಂಗಲ್ ಆಗಿ ಕುಣಿವ, ಸ್ವಲ್ಪ ಹೊತ್ತು ಇಲ್ಲೇ ನಿಂತು ಕ್ಲಾಸು ಮರೆತು ನಲ್ಲಿವ. ಅಡಗಿಸುವೆ ಸೊಕ್ಕನು ಎಕ್ಕ ಸಕ್ಕ ಇಳಿಸುವೆ, ನಮ್ಮ ಎದುರು ಎದ್ದು ನಿಂತ್ರೆ ಎಗರಿ ಬಿಡುವೆ. ಒತ್ತರೆ ನಾವೇ ಈಗ ಇಲ್ಲಿ ನಾವೇ ಈಗ ಎದ್ರೆ ಎತ್ತಿ ಬಿಟ್ಟು ಕಾಲರ್ ಅನ್ನು ಮಚ್ಚ, ಅಲ್ಟಿಮೇಟ್ ಈಗ ನಮ್ಮ ಕಾಲೇಜ್ ಮಚ್ಚ. ಗೆದ್ರೆ ಎತ್ತಿ ಬಿಡು ಕಾಲರ್ ಅನ್ನು ಮಚ್ಚ, ಅಲ್ಟಿಮೇಟ್ ಈಗ ನಮ್ಮ ಕಾಲೇಜ್ ಮಚ್ಚ. ನೀವು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದ್ರೆ ಒಂದು ವಿಷಯ ಕೇಳಲ್ಲ. ಏನೋ ಈ ಕೃತ್ಯ ನಡೆದಿರೋದು ನಿಮ್ಮ ಮನೆ ಮುಂದೆ. ನಿಮ್ಮನ್ನ ಕೊಲ್ಲೋಕ್ ಬಂದವನ್ನ ನಿಮ್ಮ ಹುಡುಗರು ಯಾರಾದರೂ ಏನಾದರೂ ಮಾಡಿರಬಹುದು ಅಂತ ಸಣ್ಣ ಡೌಟ್. ಅವನೀಗ ಅನ್ಕಾನ್ಶಿಯಸ್. ಅವನ್ ಕಾನ್ಶಿಯಸ್ ಬಂದ ಮೇಲೆ ಇದೆಲ್ಲ ಏನು ಅಂತ ನಾನು ವಿಚಾರಣೆ ಮಾಡಬಹುದು. ಕಾನ್ಶಿಯಸ್ ಬರೋಷ್ಟರಲ್ಲಿ ಸೆಮಿ ಕಾನ್ಶಿಯಸ್ ಅಲ್ಲಿ ನಾನೇ ಹಾಗೆ ಮಾಡಿದೆ ಅಂತ ನಂಗೆ ಮರಣದಂಡನೆ ಕೊಟ್ಟುಬಿಟ್ರೆ ಏನಣ್ಣ? ನನಗೆ ಯಾರೋ ಕೆಟ್ಟದ್ ಮಾಡ್ಬೇಕು ಅಂತಾನೆ ಯಾರೋ ಹೊಡೆದು ನನ್ನ ಮನೆ ಮುಂದೆ ಹಾಕಿದಾರೆ. ಅರ್ಥ ಆಗ್ಲಿಲ್ವೇ? ಮುಂದಿನ ಎಲೆಕ್ಷನ್ ಅಲ್ಲಿ MLA ಸೀಟ್ ತಗೊಳ್ಳೋದಕ್ಕೆ ನಾನು ಏನ್ ಕಷ್ಟ ಪಡ್ತಾ ಇದೀನಿ ನಂಗೆ ಗೊತ್ತಿದೆ. ನಾನ್ ಸೀಟ್ ತಗೊಂತೀನಿ ಅಂತಾನೆ 5 ನಿಮಿಷದಲ್ಲಿ ಇದ್ ಸಿಗ್ಬಾರ್ದು ಅಂತಾನೋ ಅಥವಾ ಬೇರೆ ಯಾರೋ ಈ ರೀತಿ ಮಾಡಿರ್ಬೋದು. ಈಗಿರುವಾಗ ನನ್ ಮೇಲೆ ಕೇಸ್ ಹಾಕಕ್ಕಾಗತ್ತಾ? ಈ ರೀತಿ ಇರೋರ್ನೆಲ್ಲ ಜಗಳ ಮಾಡ್ಕೊಂಡಿರೋರ್ನ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ನಮ್ಮ ಮನೆ ಮುಂದೆ ಹಾಕ್ಬಿಟ್ಟು ನನಗ್ ಕೆಟ್ಟ ಹೆಸರು ತರಬೇಕು ಅಂತಾನೆ ಹೀಗ್ ಮಾಡಿದ್ರೆ ಆ ರೀತಿ ಎಲ್ಲ ನಡೆಯಲ್ಲ ಅಣ್ಣ. ಗಣೇಶ್ ಮೂರ್ತಿ ಅವ್ ಕೈಲಿ ಕಚ್ಚಿಸ್ಕೊಂಡು ಇರ್ತಾನೆ, ಏನು ಆಗದಿರೋನು ಹಾಗೆ ಇರ್ತಾನೆ. ಸರಿ ಬಿಡಿ, ನೀವು ನಿಮ್ ಕಡೆ ವಿಚಾರಿಸಿ, ನಾನು ನನ್ನ ಕಡೆಯಿಂದ ವಿಚಾರಿಸ್ತೀನಿ. ಹಲೋ, ಹಣ ಹೇಳಿ ಸರ್. ಅವ್ನು ಬರ್ತಿದ್ದಾನೆ ಸರ್. ಒಂದ್ ನಿಮಿಷ, ಅವ್ನು ನಿಲ್ಸಿಲ್ಲ ಸರ್. ನಿಲ್ಸಯ್ಯ. ಓಕೆ ಸರ್. ಹಣ ಅಕ್ಯೂಸ್ಡ್ ಯಾರು ಅಂತ ಗೊತ್ತಾಗಿದೆ, ನೀವೇನು ಚಿಂತೆ ಮಾಡ್ಬೇಡಿ. ಇಲ್ಲಪ್ಪ, ನಿಲ್ಲು. ಅವನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀನಿ. ಅವನ್ನ ಅರೆಸ್ಟ್ ಮಾಡ್ಬಿಟ್ಟು ನಿಮ್ಮನ್ನ ಈ ಕೇಸಿಂದ ರಿಲೀವ್ ಮಾಡ್ತೀನಿ. ಯಾವ ಕಡೆಯಿಂದ ಬರ್ತಿದ್ಯಾ ಸರ್? ನಾನು ನೋಡ್ಕೋತೀನಿ ಸರ್. ನೀನು ವಿಮೆನ್ಸ್ ಕಾಲೇಜ್ ಹತ್ರ ತಾನೆ ಹೋಗ್ತಾ ಇದೀಯ? ಎಕ್ಸಾಮ್ ಟೈಮ್ ಆಗ್ತಾ ಇದೆ, ಸ್ವಲ್ಪ ಡ್ರಾಪ್ ಮಾಡ್ತೀಯಾ? ಇಲ್ಲ, ಸ್ವಲ್ಪ ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೆ. ಪ್ಲೀಸ್ ಅಪ್ಪ. ನಂದಿನಿ ಬಾ. ಹತ್ಕು ಬಾ, ಅಣ್ಣನ ಗಾಡಿ ಹತ್ತು. ಅಣ್ಣನ ಈ ಸ್ಕ್ರೂ ವಿಜಯ್ ಬೈಕ್ ಇಂದ ಬಿದ್ದಿರೋ ಸ್ಕ್ರೂ ತಾನೇ ಇದು. ಏಯ್, ಹುಷಾರಾಗಿ ಕರ್ಕೊಂಡು ಹೋಗ್ಬೇಕು. ಆಯ್ತಾ?
ಹೌದು, ಪ್ರಾಕ್ಟಿಕಲ್ಸ್ ಮಾಡಿಲ್ಲ ಅಂದ್ರೆ ಪ್ರಾಣ ತೆಗಿತಾಳೆ. ಹಾಯ್ ವಿಜಯ್. ಹಾಯ್. ಈ ಮಧು ನಿನಗೆ ವಿಜಯ್ ಗೊತ್ತಾ? ವಿಜಯ್ ಗೊತ್ತಿಲ್ದೇ ಇರೋರು ಈ ಊರಲ್ಲಿ ಯಾರು ಇದ್ದಾರಾ? ಕಾಲೇಜ್ ಚೇರ್ಮನ್ ಕಣೆ. ಥ್ಯಾಂಕ್ಸ್. ನಮ್ಮ ಅಮ್ಮ ನಿಮ್ಗೆ ಅಣ್ಣ ಅನ್ನೋ ಒಂದಿದ್ದಕ್ಕೆ ಬೇಜಾರು ಮಾಡ್ಕೋಬೇಡಿ. ನಾನು ಯಾಕೆ ಅದಕ್ಕೆಲ್ಲ ಫೀಲ್ ಮಾಡ್ಕೋತೀನಿ? ನಮ್ಮ ಕಡೆ ಅಣ್ಣ ಅಂದ್ರೆ ಅವತ್ತೇ ಮ್ಯಾಟರ್ ಮುಗಿಸ್ತೀವಿ, ತಮ್ಮ ಅಂದ್ರೆ ಒಂದ್ ನಾಲ್ಕು ದಿನ ತಳ್ಳ ಹಾಕ್ತೀವಿ. ಇಲ್ಲಿ ಯಾರ ಮಸುಮತಿ? ನಿನ್ನ ಗಂಡ ತಾನೆ, ಒಂದ್ಸಲ ಸರಿಯಾಗಿ ನೋಡ್ಕೊಳಮ್ಮ. ತಗೋ ಇದ್ರಲ್ಲಿ ಸೈನ್ ಮಾಡು. ಇವನೇ ವಿಜಯವನ್ನ ಸಾಯಿಸಿದ್ದೇನೆ ಅಂತ ಅವನೇನಾದ್ರೂ ಜೈಲಿಗೆ ಹಾಕ್ಬಿಟ್ರೆ? ಏಯ್, ಹಂಗೆಂಗೆ ಹೇಳಕ್ಕಾಗುತ್ತೆ? ವಿಜಯನ ಸಾಯಿಸೋದಕ್ಕೆ ನಾವು ಇಬ್ರು ಹೋಗಿದ್ವಿ, ಅವ್ನು ಹೊಡೆದಿರೋ ಏಟಿಗೆ ಇವನು ಸತ್ತು ಹೋದ. ಈ ಥರ ಎಲ್ಲ ಹೇಳಿದ್ರೆ ನಮ್ಮನ್ನು ಅರೆಸ್ಟ್ ಮಾಡಲ್ವಾ? ಅದು ಬಿಟ್ಟು ಕೊಲೆ ಮಾಡೋಕ್ಕೆ ಯಾರು ಕಳಿಸಿದ್ರು, ಹಾಗೆ ಈಗಿಂದ 108 ಕ್ವೆಶನ್ ಕೇಳಲ್ವಾ ಅವರು? ಪೊಲೀಸರು ಬಂದರು ಮೊದಲು ಇಲ್ಲಿಂದ ಹೊಡೆ ನೀನು. ಫಾರ್ಮಾಲಿಟೀಸ್ ಎಲ್ಲ ಮುಗಿತಾ? ಗಾಡಿ ಬರ್ತಾ ಇದೆ ಸರ್. ಶಿವರಾಮ್ ಅವರೇ, ನೀವು ಜೊತೆಗೆ ಇದ್ದು ಬಾಡಿ ಕ್ರಿಮೇಟ್ ಮಾಡ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ಸ್ಟೇಷನ್ಗೆ ಬನ್ನಿ ಸರ್. ಯಾವನಾದ್ರೂ ಹೆಣ್ಣಿಗೆ ಒಳಗೆ ಹಾಕ್ಬಿಟ್ಟು ಕೇಸ್ ಮುಚ್ಚಿಬಿಡಿ ಸರ್. ಬಿಡು, ನಾನು ನೋಡ್ಕೋತೀನಿ, ನೀನೇನು ಚಿಂತೆ ಮಾಡಬೇಡ. ಅಯ್ಯವ್ರೆ, ಇದು ನಾನು ಒಂದ್ಸಲ ಚೆಕ್ ಮಾಡಿ ನೋಡಿ. ಅಯ್ಯವ್ರೆ, ಇಲ್ಲಿಂದಾನೆ ಮಂಗಳೂರಿಗೆ ಮತ್ತೆ ಚಿತ್ರದುರ್ಗಕ್ಕೆ ಮಣ್ಣು ಹೋಗುತ್ತಯ್ಯ. ಸರಿ ಅಂತ ಹೇಳಿದ್ರೆ 100 ರೋಡ್ ನ ವರಸೆಯಾಗಿ ಕಳಿಸ್ಬಿಡ್ತೇನಯ್ಯ. 50 ಲೋಡ್ ಬರೋದಕ್ಕೆ ಹೇಳು. ಹಾ ಸರಿ ಅಪ್ಪ. ಅಪ್ಪ, ನಮ್ಮ ಪೋಸ್ಟ್ ಮೇಲೆ ಪೋಸ್ಟ್ ಹಾಕಿದ್ದು ಅವ್ನು ಬರ್ತಿದ್ದ ನೋಡಪ್ಪ. ತಮ್ಮ, ಕಾಲೇಜಿಗೆ ನಾಯಕ ಆಗ್ಬಿಟ್ರೆ ರಾಜ್ಯಕ್ಕೆ ರಾಜ ಅಂತಾನ? ನೀನು ಪೋಸ್ಟ್ ಅಂಟಿಸುವಾಗ ಅಲ್ಲಿ ಯಾರು ಪೋಸ್ಟ್ ಇರುತ್ತೆ, ಏನ್ ಅನ್ಸ್ಬೇಕು ಅನ್ನೋದನ್ನ ಗೊತ್ತಿರ್ಬೇಕಲ್ವಾ? ನನ್ನ ಪೋಸ್ಟ್ ಮೇಲೆ ಅನ್ಸಿದ್ಯಾ? ನೋಡ್ಕೊಂಡು ಅನ್ಸ್ಬೇಕಿತ್ತಲ್ವಾ? ಏಯ್, ನಾವೆಲ್ಲ ಮಣ್ಣಿನ ವ್ಯಾಪಾರ ಮಾಡೋರು, ಯಾರಿಗೆ ಗೊತ್ತಿಲ್ದಂಗ್ ಹೂತಾಕ್ ಬಿಡ್ತೀವಿ, ಸಾಕ್ಷಿ ಕೂಡ ಸಿಗಲ್ಲ ಮಗನೇ. ಜಾಂಬವಂತನ ತಾಯಿ ಮತ್ತು ರುಕ್ಮಿಣಿಯ ಸಂವಾದದಲ್ಲಿ ರುಕ್ಮಿಣಿ ಯಾವಾಗ್ಲೂ ಏನ್ ಹೇಳ್ತಾ ಇದ್ಲು ಅಂದ್ರೆ, ನನ್ನ ಮಗಳು ನಿನ್ ಮಗನ್ ತರ ಅಲ್ಲ, ನನ್ನ ಮಗಳು ಎಲ್ಲರಿಗಿಂತ ದೊಡ್ಡ ವ್ಯಕ್ತಿ ಆಗ್ತಾಳೆ ಅಂತ ಹೇಳ್ತಾ ಇದ್ದ. ಸರ್, ಅವ್ರೇನ್ ದೊಡ್ಡ ಪುರುಷತ್ವವಾದಿನ? ಹುಡುಗ್ರಿಗ್ ಮಾತ್ರ ಬದಲಾಗ್ಬೇಕು ಅಂತ ಹೇಳ್ತಿದ್ದಾರೆ, ಹುಡುಗಿರ್ಗೆ ಯಾಕೆ ಹೇಳಿಲ್ಲ? ಹಂಗೇನಲ್ಲಪ್ಪ, ನಿನ್ನಂತ ಕೆಟ್ಟವ್ರ ದೊಡ್ಡವರಾದ್ರೆ ಇದೇ ತರ ಆಗದ್ ನೋಡು, ಅದಕ್ಕೆ ಅವ್ರ ಆತರ ಹೇಳಿದ್ ನೋಡು. ಮಚ್ಚ ಬೇಗ ಬರ. ಎಲ್ಲಿ ಹೋಗ್ತಾ ಇದ್ದೀರಾ? ಕ್ಯಾಂಟೀನ್ಗೆ ಹೋಗ್ತಾ ಇದೀವಿ ಸರ್. ತುಂಬಾ ಹಸಿವಾಗಿದೆ ಸರ್. ಸೆಮಿಸ್ಟರ್ ಹತ್ರ ಇದೆ, ಇವಾಗ ಹೋಗ್ಬೇಕಾ ನೀವು? ಮಂಜು ಹೇಳಿ ಸರ್, ಕ್ಯಾಂಟೀನ್ಗೆ ಕ್ಲೋಸ್ ಮಾಡೋದಕ್ಕೆ ಹೇಳಿ, ಮತ್ತೆ 1 ಗಂಟೆ ಓಪನ್ ಮಾಡ್ಕೊಳ್ಳಿ. ಹೋಗಿ, ಕ್ಲಾಸ್ಗೆ ಹೋಗಿ. ಹೋಗಪ್ಪ, ಒಳಗೋಗು. ಲೇ ಧನುಷ್, ಪ್ರಿನ್ಸಿಪಲ್ ಕ್ಯಾಂಟೀನ್ ಮುಚ್ಚಕ್ಕೆ ಹೇಳಿದಾರೋ? ಬಂದ್ರ ಹೋಗಿ ಸ್ಟ್ರೈಕ್ ಮಾಡೋಣ. ಸ್ಟ್ರೈಕ್ ಮಾಡೋಣ, ಬನ್ನಿ. ಯಾಕೆ ನಿಂದು 20 ಕಣೋ? ಏನಾಯ್ತು ಮಚ್ಚ? ಎಸ್ ಐ ಟಿ ಕಾಲೇಜ್ ಹುಡುಗಿರು, ಅವ್ರ ಕಾಲೇಜಲ್ಲಿ ಯಾವುದೋ ಬಿಲ್ಡಿಂಗ್ ವರ್ಕ್ ನಡೀತಾ ಇರೋದ್ರಿಂದ ಎಲ್ಲ ಹುಡುಗಿರು ನಮ್ಮ ಕಾಲೇಜಲ್ಲಿ ಸ್ವಲ್ಪ ದಿನ ಓದಕ್ಕೆ ಬರ್ತಾವ್ರ. ಬಳಲಿ ಬಾಡುತ್ತಿರುವ ಯುವಕರೆಲ್ಲ ನಾವು, ನಮ್ಮಲ್ಲಿ ಯೌವನ ಏರಿಸುತ್ತ ಮಜಾ ಕೊಡೋರು ನೀವೋ, ಮಜಾ ಕೊಡೋರು ನೀವೋ. ಬಳಲಿ ಬಾಡುತ್ತಿರುವ ಯುವಕರೆಲ್ಲ ನಾವು, ಯವನ ಏರಿಸುತ್ತ ಮಜಾ ಕೊಡೋರು ನೀವು. ಹೆಣ್ಮಕ್ಳ ನೋಡದಿರುವ ಕಣ್ಣು ಇದ್ರ ಏನು, ಜಂಟ್ಸು ಕಾಲೇಜಲ್ಲಿ ಹೆಣ್ಮಕ್ಕಳ ಈ ಗ್ಯಾಂಗು. ರೈಟು ಕಾಲನಿಟ್ಟು ಒಳಗೆ ನೀವು ಬನ್ನಿ, ಇಷ್ಟು ದಿನ ಬರದೆ ಇಲ್ಲಿ ಹೆಂಗೆ ಇದ್ರಿ ಎಲ್ಲಿ? ರೈಟು ಕಾಲನಿಟ್ಟು ಒಳಗೆ ನೀವು ಬನ್ನಿ, ಇಷ್ಟು ದಿನ ಬರದೆ ಇಲ್ಲಿ ಹೆಂಗೆ ಇದ್ರಿ ಎಲ್ಲಿ? ನಾವು ಕಷ್ಟಪಟ್ಟು ಇದ್ವಿ ಇಲ್ಲಿ ಸಿಂಗಲ್ ಆಗಿ, ಒಣಗಿದಂತ ಮನಸ್ಸು ಈಗ ಚಿಗುರಿತು ನೋಡಿ. ನಾವು ಕಷ್ಟಪಟ್ಟು ಇದ್ವಿ ಇಲ್ಲಿ ಸಿಂಗಲ್ ಆಗಿ, ದೇವರು ಕಳಿಸಿದರು ನಿಮ್ಮನ್ನು ಇಲ್ಲಿ. ಚುಡಿ ಜೀನ್ಸ್ ಗೊತ್ತಿರಲಿಲ್ಲ ಟೇಬಲ್ ಬೆಂಚ್ಗೆ,
ಫಿಗರ್ಗಳೇ ಇರ್ತಿರ್ಲಿಲ್ಲ ಕ್ಯಾಂಟೀನ್ ಒಳಗೆ ಹೆಣ್ಮಕ್ಳೇ ಇರ್ತಿರ್ಲಿಲ್ಲ ಕಾಲೇಜಲ್ಲಿ ಮಚ್ಚಿ ಈಗ ಹೂಗಳೆಲ್ಲ ತುಂಬಿರುವ ಕೋಯಡು ಮಚ್ಚಿ ಏನು ಮಾಡುವುದು ಹುಡುಗಿರ ಕಾಟವೋ ಫಿಗರ್ಗಳೇ ಇಲ್ಲದಿದ್ರೆ ಸಂತೋಷ ಇಲ್ಲವೋ ಏನು ಮಾಡುವುದು ಹುಡುಗಿರ ಕಾಟವೋ ಫಿಗರ್ಗಳೇ ಇಲ್ಲದಿದ್ರೆ ಸಂತೋಷ ಇಲ್ಲವೋ ಸಂತೋಷ ಇಲ್ಲವೋ ಬಳಲಿ ಬಾಡುತ್ತಿರುವ ಯುವಕರೆಲ್ಲ ನಾವು ಕೊಡರು ನೀವು ಹೆಣ್ಮಕ್ಳ ನೋಡದಿರುವ ಕಣ್ಣು ಇದ್ರೆ ಏನು ಜಂಟ್ಸು ಕಾಲೇಜಲ್ಲಿ ಹೆಣ್ಮಕ್ಕಳೈ ಗ್ಯಾಂಗು ಹೆಣ್ಮಕ್ಕಳೈ ಗ್ಯಾಂಗು ವಿಜಯ್ ಬಿ ಕಾಮ್ ಫೈನಲ್ ಇಯರ್ ಅಕೌಂಟ್ ನೋಟ್ಬುಕ್ ಚೇರ್ಮನ್ ನೋಟ್ಬುಕ್ ಕಣೆ ಹಾಂ ಏಯ್ ಮೇಡಮ್ ಈಗ ಕೊಟ್ಬಿಡೋಣ ನಾವೆಲ್ಲರೂ ತತ್ಕಾಲಿಕವಾಗಿ ಈ ಕಾಲೇಜಿಗೆ ಬಂದಿದ್ದೀವಿ ಅಯ್ಯೋ ಮೇಡಮ್ ಅದು ತತ್ಕಾಲಿಕ ಅಲ್ಲ ತಾತ್ಕಾಲಿಕವಾಗಿ ತತ್ಕಾಲಿಕವಾಗಿ ಅಯ್ಯೋ ತತ್ಕಾಲಿಕಕ್ಕೆ ತಾಗೆ ದೀರ್ಘ ಕೊಡಿ ತತ್ಕಾಲಿಕವಾಗಿ ಸಾಕ ನಾವೆಲ್ಲ ಪಾಸಾದಂಗೆ ಇಲ್ಲಿ ನೋಡಿ ನಾವೆಲ್ಲರೂ ಇಲ್ಲಿ ಸ್ವಲ್ಪ ದಿನ ಮಾತ್ರ ಇರ್ತೀವಿ ಇಲ್ಲಿರೋಂಥ ಹುಡುಗರು ಬೇರೆಯವ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಜಗಳ ಮಾಡ್ಕೋಬಾರ್ದು ನಮ್ಮ ಕಾಲೇಜ್ ಬಿಲ್ಡಿಂಗ್ ರೆಡಿ ಆಗ್ತಿದ್ದ ಹಾಗೆ ನಾವೆಲ್ಲರೂ ಅಲ್ಲಿ ಹೋಗೋಣ ಓಕೆನಾ ಸರಿನಾ ಮ್ಯಾಮ್ ಯಾರೋ ನೋಟ್ಬುಕ್ ಬಿಟ್ಟು ಹೋಗಿದ್ದಾರೆ ಯಾರೋ ಚೆನ್ನಾಗಿ ಓದೋ ಹುಡುಗನ ನೋಟ್ಬುಕ್ ಅನ್ಸುತ್ತೆ ಅದೇನು ಮೇಡಮ್ ಸಿಆರ್ ಪಿಪಿ ನೀವೆಲ್ಲ ಸೈನ್ಸ್ ಸ್ಟೂಡೆಂಟ್ ಅಲ್ವಾ ಇದು ಅಕೌಂಟ್ಸ್ ನೋಟ್ಸ್ ಅದಕ್ಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಇದನ್ನ ನೀವು ಎಲ್ಲಿಂದ ತೆಗೆದ್ರೋ ಅಲ್ಲೇ ಇಟ್ಬಿಡಿ ಅವರೇ ಬಂದು ತಗೊಂಡು ಹೋಗ್ತಾರೆ ಕಾಲೇಜಲ್ಲಿ ಬಂದು ಓದೋದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ನಿಮಗೆ ಎಲ್ಲರೂ ಆಚೆ ಹೋಗಿ ಟೆಂತ್ ಟ್ವೆಲ್ತಲ್ಲಿ ಒಳ್ಳೆ ಮಾರ್ಕ್ಸ್ ತೊಳೋದಕ್ಕೆ ಬಿಡೋದಿಲ್ಲ ನೀವು ಫಸ್ಟ್ ರ್ಯಾಂಕ್ ಎಲ್ಲ ನೀವೇ ಬರ್ಬೇಕಂತಿದ್ದೀರಾ ಇದು ನಮ್ಮ ಕಾಲೇಜು ಹೋಗಿ ನೀವೆಲ್ಲ ಆಚೆ ಎಲ್ಲರೂ ಹೊರಗಡೆ ಹೋಗಿ 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 ಏನು ನಮ್ಮ ಹುಡುಗಿರ ಹತ್ರ ಆಟ ಆಡ್ತಾ ಇದೀಯಾ ಎಲ್ಲ ಕೂತ್ಕೊಳ್ಳಿ ಎಲ್ಲ ಕೂತ್ಕೊಳ್ಳಿ ಸಿಡೌನ್ ಸಿಡೌನ್ ನಾನು ಬಂದಾಯ್ತಲ್ಲ ಏಯ್ ಏನೋ ನಿನ್ನ ಸಮಸ್ಯೆ ಏನಾ ನಾನೇ ಹೇಳಿದೆ ತಾನೇ ವಿಜಯ್ ಗೆದ್ದ ಅಂದ್ರೆ ಜೆಂಟ್ಸ್ ಕಾಲೇಜ್ ಮಾಡ್ತೀನಿ ಅಂತ ಅದಕ್ಕೆ ಕಣ ಇವರೆಲ್ಲಾರನು ಇಲ್ಲಿಗೆ ಬರತರ ಮಾಡಿರೋದು ನೀನ್ ಯಾರು ಇವರನ್ನ ಹೊರಗಡೆ ಹೋಗು ಅಂತ ಹೇಳೋದಕ್ಕೆ ಮೊದ್ಲು ನೀನು ಹೋಗು ಹೇಳ್ತಿದ್ದೀನಿ ನೋಡ್ತೀಯಾ ಈ ಅನ್ಯಾಯ ನಾವು ನೋಡೋದಕ್ಕೆ ಬಂದಿದ್ದೀವಿ ಅಂತ ಅನ್ಕೊಂಡ್ಯಾ ಇವ್ರಿಗೆ ಸೆಕ್ಯೂರಿಟಿ ಕೊಡೋದಕ್ಕೆ ಬಂದಿರೋದು ನೀವೇ ಅಲ್ವಾ ಸರ್ ಎಸ್ಐಟಿ ಕಾಲೇಜ್ ಹುಡುಗಿರಿಗೆ ಇಲ್ಲಿ ಓದೋದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಆದ್ರೆ ಆ ಎಕ್ಸ್ಎಂಎಲ್ಎ ಮಗ ಧನುಷ್ ಆ ಹುಡುಗಿರೆಲ್ಲ ಇಲ್ಲಿ ಓದಬಾರ್ದು ಅಂತ ಹೇಳಿ ತಕರಾರು ಮಾಡ್ತಾ ಇದ್ದಾನೆ ಆಸ್ ಎ ಚೇರ್ಮನ್ ಪ್ರಶ್ನೆ ಮಾಡೋದಕ್ಕೆ ವಿಜಯ್ಗೆ ರೈಟ್ಸ್ ಇದೆ ಸರ್ Welcome to my heart. Hey! Ah,
ಏಯ್, ಅಲ್ಲೇನ್ ಬರ್ದಿದ್ದಾರೆ ಅಂತ ಓದೋ. ಹುಡುಗಿರೆಲ್ಲ ಓಡಾಡೋ ಜಾಗದಲ್ಲಿ ಹುಡುಗರು ಓಡಾಡೋದಕ್ಕೆ ನಿಷೇಧ ಇದೆ ಬೈ ಚೇರ್ಮನ್. ಹೋಗ್ತಾ ಇರಿ, ಹೋಗ್ತಾ ಇರಿ. ಹೇಯ್, ಹೇಳ್ತಾದ್ರೆ ಯಾಕ್ರೋ ನಿಂತ್ಕೊಂಡಿದ್ದೀರಾ? ಹೋಗ್ರ ಓದ್ತೀನಿ ನನ್ನ ಮಗನೇ. ತುಂಬಾ ಓವರ್ ಆಗಿ ಮಾತಾಡ್ತಿದ್ಯಾ ನೀನು. ಮಚ್ಚಾ, ಕಾಲೇಜ್ವರೆಗೂ ಬಂದಿದ್ದಾರೆ, ಇಂಟ್ರೊಡ್ಯೂಸ್ ಎಲ್ಲ ಮಾಡಿಸ್ಬೋದು ತಾನೇ. ಏನು ಮಾಡ್ತಲ್ವಾ? ಇವಾಗ ಅವ್ರು ಟೀಸ್ ಮಾಡಿದ್ರೆ ಅವ್ರು ಹೊಟ್ಟೋಗ್ಬಿಡ್ತಾರೆ ಕಣೋ. ಅರ್ಥ ಮಾಡ್ಕೊಳ್ರು ಮಚ್ಚಾ. ಅವ್ನು ಮಾಡ್ತಾನೆ ಬಿಡೋ, ನಿನ್ಗೆ ಯಾಕೋ. ಸರ್ ಸರ್ ಕರಡಿ ಸರ್ ಹೇಳೋ. ಏ ಯಾಕೋ ಸರ್, ನೀವು ಯಾವಾಗಲೂ ಹುಡುಗಿ ಜೊತೆ ಜಾಲಿ ಆಗಿದ್ದೀರಾ. ಅದಕ್ಕೆ ಅವನು ದಪ್ಪ ಕರಡಿದಾನಲ್ಲ, ಅವನು ಜಾಲಿ ಆಗಿರ್ಬೇಕಂತ ಆಸೆ ಪಡ್ತಿದ್ದಾನೆ. ಸರಿ, ಅವನ ಲೈನಲ್ಲಿ ಬರಕ್ಕೆ ಸರ್ ಒಂದೇ ಒಂದು ಸೆಲ್ಫಿ. ಸ್ವಲ್ಪ ವೇಟ್ ಮಾಡಮ್ಮ. ಅಣ್ಣ, ನಾನು ಹೇಳ್ತಿರೋ ದೇವ್ರೆ ಅಣ್ಣ, ನನ್ನೇ ಮೋಸ ಮಾಡ್ತೇನೆ ನೀನು. ಬಿಡಲ್ಲ ಕಣ ನಿಂಗೆ. ಲೋ ಕರಡಿ, ನಾವೆಲ್ಲ ಫ್ರೆಂಡ್ಸು ಕಣೋ. ಈ ತರ ಹಂದಿ ತರ ಇದ್ರೆ ಯಾರು ನೀನ್ ಲವ್ ಮಾಡ್ತಾರೆ? ಹೋಗ. ಈ ತರ ಹಂದಿ ತರ ಇದ್ರೆ ನಿನ್ನ ಯಾರು ಲವ್ ಮಾಡ್ತಾರೆ? ಒಳಗಡೆ ಹೋಗು, ಒಳಗಡೆ ಹೋಗೋ. ಇನ್ನೊಂದ್ಸಲ ನಿನಗೇನಾದ್ರೆ ನಾನು ಹೊರಗಡೆ ನೋಡಿದ್ರೆ ನೋಡ್ತಿದ್ದ ಹಾಗೆ ನಿನ್ನನ್ನು ಕೊಂದ್ಬಿಡ್ತೀನಿ ನಾನು. ಕವಿ 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 ಪ್ಲೀಸ್ ಕವಿ, ಒಂದು ಸಣ್ಣ ಡೌಟ್ ಕವಿ, ಪ್ಲೀಸ್ ಕವಿ, ಪ್ಲೀಸ್ ಕವಿ, ಎಕ್ಸಾಮಲ್ಲಿ ಪಾಸ್ ಆಗ್ಬೇಕಂತಿದ್ದೀನಿ ಕವಿ. ಸರಿ ಬಾ. ಕವಿ, ಈ ಫಾರ್ಮುಲ ನನಗೆ ಗೊತ್ತಾಗ್ತಿಲ್ಲ ಕವಿ, ಪ್ಲೀಸ್ ಹೇಳ ಕವಿ. 3-1-Q-1. ಏ ಕವಿ, ನನಗೆ ಹೊಡೆದು ಕೂಡ ಹೇಳ್ಕೊಡು ಕವಿ, ನಡೆಯುತ್ತೆ, ನಾನು ಕಲ್ತ್ರೆ ಸಾಕು ಕವಿ. ಸೂಪರ್ ಸೂಪರ್, ಇಲ್ಲಿ ಇಲ್ಲಸ್ಟ್ರೇಷನ್ ನೋಡಿದ್ರೆ ಗೊತ್ತಾಗತ್ತೆ. ಎಮ್ಮೆ ತರ ಐತೆ, ಇದಕ್ಕೆ ಕರ್ದ್ಯಾ? ಏ ಕರಡಿ ನಿಲ್ಲು, ನನ್ನ ಮಗಳೇ ನಿಲ್ಲೀನು. ಎಲ್ಲೋದ ಅವನು? ಎಲ್ಲೋಗ್ಬಿಟ್ಟೆ ಅವನು. ಎಲ್ಲೋಡೋದ? ಇಲ್ಲೇ ಇದ್ನಲ್ಲ. ಇದ್ರೊಳಗೆ ಏನಾದ್ರೂ ಇದಾನ? ಇಲ್ಲೇ ಇದಾನ. ಮಿಸ್ ಆಗ್ಬಿಟ್ಟೆ ನನ್ನ ಮಗ, ಬಿಡಲ್ಲ ನಿನಗೆ. ನನ್ನ ಸಿಗ್ಸಾಕ್ಬಿಟ್ಟು ನೀನು ಇಲ್ಲಿ ಬಂದು ಕೂತ್ಕೊಂಡಿದ್ಯಾ? ಇರೋ ನಿನಗಿದೆ. ಅಯ್ಯೋ ದೇವ್ರೆ. ಸರ್ ಸರ್ ಸರ್, ಅಲ್ಲೇನ್ ಬರ್ದಿದ್ದಂತ ಸ್ವಲ್ಪ ಓದಿ ಸರ್. ಆ ಕಡೆ ಯಾವ್ದಾದ್ರು ಕಂಬ ಇರುತ್ತೆ, ಹೋಗಿ ಸರ್. ದೇವತೆಗಳಿಗೆ ಡಿಸ್ಟರ್ಬ್ ಮಾಡಬೇಡಿ. ಏನೇ ಚೇರ್ಮನ್ ನೋಟ್ ಬುಕ್ನ ಇನ್ನೂ ಇಟ್ಕೊಂಡಿದ್ಯಾ? ಕೊಟ್ಟಿಲ್ವಾ? ಅವ್ರು ಓದೋ ಹುಡುಗ ಕಣೆ. ಐ ಥಿಂಕ್ ಐ ಫಾಲ್ ಇನ್ ಲವ್ ವಿತ್ ವಿಜಯ್ ಕಣೆ. ಏ, ನಾನು ಅವ್ರಿಗೆ ನನ್ನ ಲವ್ ಹೇಳ್ತೀನಿ, ನೀನು ಕವಿತೆ ಬರ್ಕೊಡೆ ಪ್ಲೀಸ್. ಇದೆಲ್ಲ ಹಳೆ ಸ್ಟೈಲ್. ಓದ್ಯಾ, ಹಿಡ್ಕೊಂಡು ಒಂದೇ ಒಂದು ಲಿಪ್ ಟು ಲಿಪ್ ಕಿಸ್ ಕೊಡು, ಆಮೇಲೆ ನೀನ್ ಹಿಂದೆನೆ ಸುತ್ತಾನೆ. ಚಿಕ್ಕ ಮಕ್ಕಳ ಹತ್ರ ಹೆಂಗ್ ಮಾತಾಡ್ಬೇಕು ಗೊತ್ತಿಲ್ವಾ? ನಾನು ಪ್ರೀತಿ ಮಾಡ್ತಿರೋದು ಕಾಮಸ್ತಾ ಇಲ್ಲ, ನಂದು ದೇವ್ರಂತಹ ಸ್ವಚ್ಛವಾದ ಪ್ರೀತಿ. ನಾನು ಹಳೆ ಕಾಲದವ್ರ ತರ ಲೆಟರ್ ಅಲ್ಲಿ ನನ್ ಲವ್ ಹೇಳ್ತೇನೆ, ನಿನ್ ಅಡ್ವೈಸ್ ಏನು ಬೇಕಾಗಿಲ್ಲ. ಅರ್ಥ ಆಯ್ತಾ? ಓಕೆ ಓಕೆ. ಈ ನೋಟ್ ಬುಕ್ ಕೊಡೋ ನೆಪದಲ್ಲಿ ನಾನು ನನ್ ಲವ್ ಹೇಳ್ತೀನಿ, ಸಾಧ್ಯ ಆದ್ರೆ ನನ್ನ ಬ್ಲೆಸ್ ಮಾಡು. ನೀನ್ ತುಂಬಾ ಕ್ಲೆವರ್ ಅಮ್ಮ. ಹೇ ನೋಡಿ, ಹೋಗು, ಸಕ್ಸಸ್ ಆದ್ರೆ ಟ್ರೀಟ್ ಕೊಡ್ಸೆ. ಏ ನನಗೆ ಒಂದು ಬೀರ್ ಕೊಡೆ. ಅಯ್ಯೋ, ಪಡ್ಕೋಬೇಡ್ರೆ, ಕೊಡಿಸ್ತೀನಿ. ಹಾ, ಏನು ವಿಜಯ್? ನಿಮ್ಮ ನೋಟ್ ಬುಕ್. ಹೇ, ಇದು ನಮ್ಮ ಕಾರ್ಡ್ಸ್ ಅಡ ಸ್ಕೋರ್ ನೋಟ್ ಬುಕ್ ಕೊಡಿಲ್ಲ ವಿಜಯ್. ಆ ನೋಟ್ ಬುಕ್ ನ ಲಾಸ್ಟ್ ಪೇಜ್ ನೋಡಿ. ತಗೋ ಮಗ. ಆತ್ಮೀಯ,
ನಿಮ್ಮನ್ನು ಒಂದು ಸಾರಿ ನೋಡಿದೆ, ಅದನ್ನ ಹಾಗೆ ಓದ್ಬಾರ್ದು, ಅದನ್ನ ಕವಿತೆ ತರ ಓದ್ಬೇಕು. ನಾನು ಓದ್ಲಾ? ಪ್ರಿಯ, ನಿಮ್ಮನ್ನ ಮೊದಲನೇ ಸತಿ ನೋಡ್ದಾಗ್ಲೇ ನಾನು ನನ್ನೇ ಮರ್ತ್ಬಿಟ್ಟೆ, ಪರವಶಳಾಗ್ಬಿಟ್ಟೆ. ಪ್ರಪಂಚದಲ್ಲೇ ಹುಟ್ಟಿದ ಮೊದಲನೇ ಪ್ರೀತಿ ಆಡಮ್ ಮತ್ತೆ ಈ ಪ್ರೀತಿ. ಪ್ರೀತಿ ನಾವು ಪ್ರೀತಿಸೋಣ. ಆದಿ ಮಾನವ ಪ್ರೀತಿ ತರ ಅಲ್ವಾ? ಅದೇನು ಡ್ರೆಸ್ ಇಲ್ದೇನಾ? ಅಯ್ಯೋ ಛೀ, ಅದು ಮುಕ್ತವಾದ ಸ್ವಚ್ಛವಾದ ಪ್ರೀತಿ ಅಂತ ಹೇಳ್ತಾರಲ್ಲ. ಸರಿ, ನಾವು ಈ ಪ್ರೀತಿ ಮಾಡಿ ಏನ್ ಮಾಡ್ಬೇಕು? ಮದ್ವೆ ಆಗ್ತೀವಿ. ಮದ್ವೆ ಮಾಡ್ಕೊಂಡ್ಮೇಲೆ? ಮದ್ವೆ ಆಗ್ಬಿಟ್ಟು ನಾಚಿಕೆ ನಾಚಿಕೆ ಮಕ್ಕಳನ್ ಮಾಡ್ಕೊಂತೀವಿ. ಮದ್ವೆಗೂ ಮಗುಗೂ ಮಧ್ಯೆ ಶಾಂತಿ. ಶಾಂತಿ, ಸ್ವಲ್ಪ ಸುಮ್ಮನೆ ಇರೋ. ಫಸ್ಟ್ ನೈಟ್ ಇದೆಯಲ್ಲ, ನನಗೂ ನಿನಗೂ ಆಯ್ತು ಅಂದ್ರೆ 10 ನಿಮಿಷ ಅಷ್ಟೇ ನಡೆಯುತ್ತೆ. ಅದೇ ಅದಕ್ಕೆ ನಿನ್ ಕ್ಲಾಸ್ಮೇಟ್ ಇದಲ್ಲ ನಂದಿನಿ, ನಂದಿನಿ ನಾನು ಅವಳು ಲವ್ ಮಾಡಿ ಮದ್ವೆ ಮಾಡ್ಕೊಂಡ್ರೆ ಡೈಲಿ ಫಸ್ಟ್ ನೈಟ್. ಈಗ ಏನ್ ಮಾಡ್ತೀಯ ಅಂದ್ರೆ, ನಿನ್ ಪ್ರೀತಿ ಕವನ ಇದೆಯಲ್ಲ, ಇದನ್ನ ತಗೊಂಡು ನಂದಿನಿ ಹತ್ರ ಕೊಟ್ಟು ಅವಳನ್ನ ಬಂದು ನನ್ನ ಹತ್ರ ಕೊಡ ಕೇಳಿ ನನಗೆ ಐ ಲವ್ ಯು ಅಂತ ಹೇಳಿಸ್ಬೇಕು. ವಿಜಯ್, ಐ ಹೇಟ್ ಯು, ಐ ಹೇಟ್ ಯು ಕಂಪ್ಲೀಟ್ಲಿ. ಏನೈತೆ, ನೈಟ್ ಪಾರ್ಟಿ ಫಿಕ್ಸ್? ಎದ್ದ ಹೋಗೆ, ಮುಖದ ಮೇಲೆ ಗುದ್ದ ಹಾಕ್ಬಿಡ್ತೀನಿ. ಏನೇ ಆಯ್ತು ಎಲ್ಲ ನಿನ್ನಿಂದಲೇ. ಯಾಕೆ? ನಾನು ಅವನನ್ನ ಪ್ರೀತಿಸ್ತೀನಿ ಅಂತ ಹೇಳಿದ ಕೂಡ್ಲೆ ಅವ್ನು ನನ್ನ ಹತ್ರ ಏನ್ ಹೇಳ್ದ ಗೊತ್ತಾ? ನಾನು ಅವನನ್ನ ಮದ್ವೆ ಆದ್ರೆ 10 ನಿಮಿಷದಲ್ಲೇ ಮ್ಯಾಟ್ರ್ ಎಲ್ಲ ಮುಗ್ದೋಗತ್ತಂತೆ. ಅದೇ ನಿನ್ನ ಮದ್ವೆ ಆದ್ರೆ ದಿನ ಎಲ್ಲ ಫಸ್ಟ್ ನೈಟ್ ಅಂತೆ ಕಣೆ. ಹಾಗಾದ್ರೆ ನೀನ್ ಪಾರ್ಟಿ ಕೊಡು. ಏನೇ, ಯಾವಾಗ್ಲೂ ಪಾರ್ಟಿ ಇದೇನಾ ಕತೆ? ನಾನಿಲ್ಲಿ ಅಳ್ತಾ ಇದ್ರೆ ಮುಖ ನೋಡ್ಕೊಳ್ರಿ. ವಿಜಯ್, ನಂದಿನಿ ಕಣೋ, ಮಚ್ಚಿ ನಿನ್ನ ಹತ್ರನೇ ಬರ್ತಿದ್ದಾಳೆ ನೋಡೋ. ನೀನ್ ಕಾಲೇಜಿಗೆ ಹೋಗ್ಲಿಲ್ವಾ? ಹೋಗ್ಬೇಕು ಟೀಚರ್, ಅಮ್ಮ ಬರಕ್ ಹೇಳಿದ್ರು. ಹೌದಾ, ಏನಂತ ಹೇಳಿದ್ರು ಅವರು? ಕರೆಂಟ್ ಬಿಲ್ ಕಟ್ಟಬೇಕಾಗಿರೋ ಕಾಸನ್ನ ನಾನ್ ಕದ್ದಿದ್ದೀನಿ ಅಂತ ಹೇಳಿ ನನ್ ಮೇಲೆ ಕಳ್ತನ ಆರೋಪ ಹೊರಿಸ್ತಾವ್ರೆ. ಏನ್ ಮಾಡೋದು? ಕರೆಂಟ್ ಬಿಲ್ ಅಂದ್ಮೇಲೆ ನನಗೆ ನೆನಪಾಯ್ತು, ನಾನು ಕರೆಂಟ್ ಬಿಲ್ ಕಟ್ಟಿಲ್ಲ. ಇದನ್ ತಗೊಂಡ್ ಹೋಗಿ ಕಟ್ಬಿಡ್ತೀಯಾ? ಏನಾಯ್ತು, ಇಲ್ಲೇ ಇಟ್ಟಿದ್ನಲ್ಲ. ಹೇ ಮುಸ್ತಫಾ, ಅಮ್ಮ ಹತ್ರ ಕದ್ದಂಗೆನೆ ಟೀಚರ್ ಹತ್ರನು ಕದ್ಯಾ? ಏನ್ ಹೇಳ್ತಾ ಇದಾರೆ ಟೀಚರ್? ಹೇ, ನಾನು ಇಟ್ಟಿರೋ ದುಡ್ಡು ಕಾಣಿಸ್ತಿಲ್ಲ ಕಣೋ. ಎಷ್ಟು ಟೀಚರ್? 2000 ಕಣೋ. ಏ ತಿಂಗಳು ಕೊನೆ ಕಣೋ, ನನ್ನ ಹತ್ರ ದುಡ್ಡಿಲ್ಲ, ಕೊಟ್ಬಿಡೋ.
ನಾ ಅಷ್ಟೆಲ್ಲ ತಗೊಂಡಿಲ್ಲ ಟೀಚರ್. 150 ಅಂದ್ರೆ ಒಪ್ಕೋತಿದ್ದೆ. ಟೀಚರ್ ಇವತ್ತಿನ ದಿನ ನಿಮ್ ಡೈರಿನಲ್ಲಿ ಬರ್ದಿಟ್ಕೊಳ್ಳಿ, ಬನ್ವರ್ ಲಾಲ್ ಈ ಮುಸ್ತಾಫನ್ನ ಒಳ್ಳೆಯವರು ಅಂತ ಹೇಳ್ತಾರೆ, ಇದು ನಡೆಯುತ್ತೆ. ಸಲಾಂ ಅಲೈಕುಮ್. ಅಲೈಕುಮ್ ಸಲಾಂ. ಏನೋ ಮಗ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಏನೋ ಕರಡಿ ಸಖತ ನಿಂತ್ಕೊಬಿಟ್ಟಿದ್ಯಾ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಮಗ. ಕೊಡು ಟಂಟ ಡ್ಯಾನ್. ಹ್ಞೂ ಹಾಂ. ಹಾಂ ಟೀಚರ್, 2000 ರೂಪಾಯಿ ಸೀರೆ ಆಗಿದೆ. ಹೇಳ್ತೀನಿ ನಗಬಾರ್ದು, ನಂದಿನಿನ ಮಾಡರ್ನ್ ಡ್ರೆಸ್ಸಲ್ಲಿ ನೋಡಿದ್ದೀನಿ, ಆದರೆ ಈಗ ಸೀರೆಯಲ್ಲಿ ನೋಡಬೇಕು ಅಂತ ಆಸೆ ಆಗ್ತಿದೆ. ಅದಕ್ಕೆ ನೀನೇನು ಮಾಡ್ತೀಯ ಅಂದರೆ, ನಂದಿನಿ ಹತ್ರ ಹೋಗಿ ಈ ಸೀರೆ ಕೊಟ್ಟು ನಾಳೆ ಉಟ್ಕೊಂಬರಕ್ಕೆ ಹೇಳು. ಮಗ ಲವ್ ಲೆಟರ್ ನಾವು ಹೋಗಿ ಕೊಡ್ತೀವಿ ಆಯ್ತಾ? ಸೀರೆ ಎಲ್ಲ ಹುಡುಗನೇ ಕೊಡಬೇಕು. ಓ ಹ್ಞೂ, ಫಾಲೋ ಮಿ, ಕರ್ಕೊಂಡು ಹೋಗಲಿ. Qualitative in organic using. Hello, excuse me. 1-3 tetanus and synthesis of. Sit down. Good morning, sir. Cool. Good morning, teacher. Class nadithide. Ningoskara on gift tomanini. Idan hutkondo naale college ba. Blue is your favorite color. Tokonbide. Paata madidre mobile alli cinema nortadira? ಇದನ್ನ ನೋಡಿದ್ರೆ ಪಿಕ್ಚರ್ ನೋಡ್ತಾ ಇರೋ ತರ ಇದೆಯಾ? ಗೂಗಲ್ ಅಲ್ಲಿ ರೆಫರೆನ್ಸ್ ತೆಗೆದು ಸ್ಟೂಡೆಂಟ್ಸ್ ಕ್ಲಾಸ್ ಹೇಳ್ಕೊಡ್ತಿದ್ದೀನಿ. ವಿಜಯ್ ಎಲ್ಲ ನೋಡ್ತಿದ್ದಾರೆ, ಪ್ಲೀಸ್ ಹೋಗಿ. ನೋ ನೋ, ಇದನ್ನ ತಗೋತೀಯ ಅಂತ ಹೇಳು, ಅವಾಗ ಮಾತ್ರ ನಾನು ಹೋಗ್ತೀನಿ. ಕ್ಯಾಂಟೀನ್ ಹೋಗಿ ವೇಟ್ ಮಾಡು ವಿಜಯ್, ನಾನು ಬರ್ತೀನಿ. ಕ್ಯಾಂಟೀನ್ ಅಲ್ಲಿ ವೇಟ್ ಮಾಡ್ತೀನಿ, ನೀನು ಆದಷ್ಟು ಬೇಗ ಬರಬೇಕು. ಮೊದಲು ನೀವೆಲ್ಲ ಆಚೆ ಹೋಗಿ, ಹೋಗ್ತಿರೋ ಇಲ್ವೋ? ಸರಿ ಟೀಚರ್, ಬರ್ತೀವಿ ಟೀಚರ್. ಮಗ ಇದೇ ಸರ ಟೈಮು, ಹೋಗಿ ಮಾತಾಡು. ಲೇ, ಏನು ಇಷ್ಟೊಂದು ಜನ ಇದ್ದಾರೆ? ಸರಿ ಈಗೇನು ಅವ್ರ ಜೊತೆ ಒಂಟಿಯಾಗಿ ಮಾತಾಡ್ಬೇಕು ತಾನೆ. ಸರಿ ಇರು ಒಂದು ನಿಮಿಷ. ಲೇ ಮಗ ಎಲ್ಲೋ ಇದೆಯಾ? ನಿಮ್ಮ ಹುಡುಗಿ ಕ್ಯಾಂಟೀನ್ ಕೂತ್ಕೊಂಡು ಯಾರ ಜೊತೆ ಮಾತಾಡ್ತಿದ್ದಾಳೋ? ನಿನ್ಗೆ ಎಷ್ಟು ಧೈರ್ಯ ಇದ್ರೆ ನನಗೆ ಸೀರೆ ತಂದು ಕೊಡ್ತೀಯಾ? ನಮ್ಮಪ್ಪ ಪೊಲೀಸ್ ಗೊತ್ತಾ? ನೀನ್ ಯಾಕೆ ಪೊಲೀಸ್ ಮಗಳು ಅನ್ಕೊಂತೀಯ? ನನ್ನ ಮಾವ ಒಬ್ಬ ಪೊಲೀಸ್ ಅನ್ಕೋ. ಎಲ್ಲರೂ ನೋಡೋ ಹಾಗೆ ಅದು ಇಡೀ ಕ್ಲಾಸ್ ನಲ್ಲಿ ನನ್ನ ಫ್ರೆಂಡ್ಸ್ ಮುಂದೆ ಪ್ರೊಫೆಸರ್ ಮುಂದೆ ಬಂದು ನನಗೆ ಸೀರೆ ಕೊಡ್ತೀಯಾ? ನನಗೆ ಸೀರೆ ಕೊಡಕ್ ನೀನ್ ಯಾರು? ಅತ್ತೆ ಮಗನ ಮಾವನ ಮಗನ. ನೀನ್ ಮಾತ್ರ ಅವ್ರ ಬೈಕ್ ತಗೊಂಡು ಓಡಿಸ್ದೆ, ಗನ್ನಿಂದ ಶೂಟ್ ಮಾಡಿದೆ. ನೀನ್ ಬುಲೆಟ್ ಓಡಿಸಿದ್ರೆ ಶೂಟ್ ಮಾಡ್ಬಿಟ್ರೆ ಪ್ರೀತಿ ಆಗುತ್ತಾ? ಬಂದಿದೆ ಬಿಡು, ಒಂದಿನ ನಿನ್ಗೆ ನಿಜವಾಗ್ಲೂ ಶೂಟ್ ಮಾಡ್ತೀನಿ. ಅವತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ಕಿಸ್ ಮಾಡ್ದೆ. ಅದ್ರ ಬಗ್ಗೆ ಹೇಳ್ಬಿಡ, ಅದ್ರ ಬಗ್ಗೆ ಮಾತ್ರ ಹೇಳ್ಬಿಡ, ಅದ್ರ ಬಗ್ಗೆ ಹೇಳ್ಬಿಡ. ಇಲ್ಲಿ ನೋಡು, ನೀನ್ ನನಗೆ ತುಂಬಾ ಇಷ್ಟ ಆಗಿದ್ಯಾ, ನಿನಗೂ ನಾನು ಇಷ್ಟ ಅಂತ ಗೊತ್ತು, ಅದಕ್ಕೆ ಈ ಗಿಫ್ಟ್ ನ ತಗೊಂಬಂದಿರೋದು. ನೀನ್ ಏನ್ ಮಾಡ್ತೀಯ ಅಂದ್ರೆ, ನಾಳೆ ಈ ಸೀರೆ ಉಟ್ಕೊಂಡು ಬರ್ತೀಯ? ಆಗಲ್ಲ. ಕಣ್ಣಲ್ಲಿ ಪ್ರೀತಿ, ಮುಗ್ದಲ್ಲಿ ಸುಳ್ಳು ಇಟ್ಕೊಂಡಿದ್ದಾಳ ಕಣೋ, ಏನ್ ಮಾಡೋದೋ ಗೊತ್ತಾಗ್ತಿಲ್ಲ. ಲವ್ ಮಾಡೋ ಹುಡುಗಿರ್ ಗುಣನೇ ಅಷ್ಟು ಕಣ. ಆ ಮಗ, ಅವಳು ಪೊಲೀಸ್ ಅವ್ರ ಮಗಳಲ್ವಾ? ಸೀರೆ ಜೊತೆ ಸೇರಿಸಿ 500 ರೂಪಾಯಿ ಕೊಟ್ಟಿದೆ ಅಂತ ತಿಳ್ಕೊ. ಓದ್ತಿದ್ಲು ಅನ್ಸುತ್ತೆ ಮಗ. ಹಾಕೋ ಹಾಕೋ, ಏನ ಮಾತಾಡ್ತಾ ಇದೀಯಾ? ಸಾರಿ ಮಗ, ನಮ್ಮ ಹುಡುಗನ ಲವರ್ ಏನೇನೋ ಮಾತಾಡ್ತಾನಲ್ಲ ಈ ಕರಡಿ. ಬರಲ್ಲ ಅನ್ಕೋತೀನಿ, ನಿನಗೇನು ಅನ್ಸುತ್ತೆ? ಬರಲ್ಲ ಅಂತ ಹೇಳಬಾರ್ದು, ನೀನು ಆಸೆ ಪಟ್ಟಿದ್ದು ನಡಿಲೇಬೇಕು. ನಾಳೆ ಅವಳು ಸೀರೆ ಹಾಕೊಂಡು ಬರಬೇಕು, ಬಂದೆ ಬರ್ತಾಳೆ. ಹಾಯ್ ಮೈ ಡಿಯರ್ ಗರ್ಲ್ಸ್, ನಮ್ಮ ಕರ್ನಾಟಕ ಸಂಸ್ಕೃತಿನ ಉಳಿಸೋಕ್ಕೋಸ್ಕರ ನಾಳೆ ಹುಡುಗಿರೆಲ್ಲರೂ ಸೀರಿಯಲ್ ಬರಬೇಕು. ಇದು ನಮ್ಮ ಚೇರ್ಮನ್ ಅವರ ಆಜ್ಞೆ, ಖಂಡಿತ ಬರಬೇಕು. ಸರಿಯಾಗಿ ತಾನೇ ಹೇಳ್ತಾ ಇದ್ದಾರೆ, ಮಂಡೆ ಎಲ್ಲರೂ ಸ್ಯಾರಿ ಉಟ್ಕೊಂಡು ಬನ್ನಿ. ಹಲೋ, ನಾವೆಲ್ಲ ಸೀರೆ ಉಟ್ಕೊಂಡು ಬರ್ತೀವಿ, ಬಾಯ್ಸ್ ಎಲ್ಲ ಪಂಚೆ ಉಟ್ಕೊಂಡು ಬರ್ತೀರಾ? ವೈ ನಾಟ್, ಹಾಕೊಂಡು ಬರ್ತೀವಿ. ಹಾಗಿದ್ರೆ ನಾವು ಕಟ್ಕೊಂಡು ಬರ್ತೀವಿ. ಸೀರೆ ಉಟ್ಕೊಂಡು ಬರ್ತೀಯ? ಮಚ್ಚಿ, ತುಂಬಾ ಓವರ್ ಆಗಿ ಮಾಡ್ತಿದ್ದಾರೋ, ಇವ್ರನ್ನೇನಾದ್ರೂ ಒಂದ್ ಮಾಡ್ಲೇಬೇಕು ಕಣ. ಏಯ್ ಬಿಡೋ, ನಾಳೆ ಎಲ್ಲರೂ ಸೀರೆ ಎಲ್ಲ ಬರ್ತಾರೆ, ಎಲ್ಲಾರ್ದು ದೊಡ್ಡ ಮನ್ಸು, ಎಲ್ಲಾರ ಮನ್ಸು ಹೊಡೆದ ಕಣ. ಏನು ವಿಜಯ್, ಗರ್ಲ್ಸ್ ಎಲ್ಲ ಸೀರೆ ಉಟ್ಕೊಂಡ್ ಬರ್ಬೇಕು ಅಂತ ಹೇಳಿದ್ಯಂತೆ, ಏನ್ ವಿಶೇಷ? ಹೌದು, ನಮ್ಮೂರು ಹುಡುಗಿರೆಲ್ಲ ಬರ್ತಾ ಬರ್ತಾ ಜೀನ್ಸ್, ಚೂಡಿದಾರು, ಟೀ ಶರ್ಟ್ಸೇ ಹಾಕ್ತಿದಾರಲ್ವಾ, ಸೀರೆ ಉಡೋದೇ ಇಲ್ಲ. ನಮ್ಮ ನಾಡಿನ ಸಂಸ್ಕೃತಿನ ಯಾರು ಕಾಪಾಡ್ತಾರೆ? ಅದಕ್ಕೋಸ್ಕರನೇ ನಾನು ಇವನು ಪ್ಲಾನ್ ಮಾಡಿ ವಾರಕ್ಕೊಂದ್ಸರಿ ಆದರೂ ಸೀರೆ ಉಟ್ಕೊಂಬನ್ನಿ ಅಂತ ಹೇಳಬೇಕು ಅಂದ್ಕೊಂಡಿದ್ವಿ. ಏನದು, ವಾರ ವಾರನ? ಒಂದ್ಸಲ ಸೀರೆ ಹಾಕೊಂಬರೋದಕ್ಕೆ 2000 ಕಾಣೆ ಆಗಿದೆ, ಇದ್ರಲ್ಲಿ ವಾರ ವಾರ ಬೇರೆನಾ? ಪಾ ಸ್ವಾಮಿ ಬಿಟ್ಬಿಡೋ. ಸರಿ ಅದು ಬಿಡ, ಆ ಹುಡುಗಿ ಪಂಚ ಹಾಕೊಂಡ್ ಬರ್ತೀನಿ ಅಂದಿದ್ಕೆ ವೈ ನಾಟ್ ಅಂತ ಹೇಳಿದ್ವಲ್ಲ, ಈಗ ಪಂಚ ತಗೊಳಕ್ಕೆ ಯಾರ ಕಾಸು ಕೊಡ್ತಾರೆ?
ಹೇಳಿದ್ದೆ ನೀನಲ್ವಾ? ಮತ್ತೆ ಬಂದ್ಬಿಟ್ರ ನೀವು? ಮುರುಗನ್ ಕನೆಕ್ಟ್ ಮಾಡು. ಏನ ಏನಾ ಬಾರ ಹೋಗ. ನೀನ್ ಎತ್ಕೊಂಡು ಹೋಗ್ಬಿಟ್ಟು ಅಡ ಇಟ್ಟು ಎರಡ್ ಸ್ವಲ್ಪ ಇಸ್ಕೋಣ ಅಂತ ಅನ್ಕೊಂಡಿದೀನಿ. ಏನಂತೀಯ? ಬಾ ಹೋಗ. ಬಿಡ ಬಿಡ ಬಿಡ. ನಮ್ ಕೊಟ್ಟಿಗೆಗೆ ಬೇರೆ ಆಡ್ ಬಂದ್ ನಿಂತಿದೆ. ಯಾಕ ಮಗ ಇವನ್ ಫ್ರೀ ಆಗಿ ಬಿಟ್ಬಿಡು, ಫ್ರೀ ಆಗಿ ಬಿಟ್ಬಿಡು. ಹೋಗ ಹೋಗ ಹೋಗ್ಲಣ. ಓಯ್ ಹೋಗ ಹೋಗ ಹೋಗಳು. ಏನು ಇಷ್ಟು ಪ್ರೀತಿಯಿಂದ ಕೈ ಕೊಡ್ತಾ ಇದ್ಯಾ? ನಮಸ್ಕಾರ ಸರ್. ಏನ ಉಂಗ್ರಾನ ಹೇಳ್ಕೊಂಡಿದ್ಯಾ? ಬಟ್ಟೆ ತಗೋಬೇಕಣ. ಕೊಡು ಕೊಡು ಕೊಡು. ಇದ್ ಸಾಕಾಗತ್ತೆ ಸರ್. ಕಮಲಿಗ್ ಮಾತ್ರ ಹೇಳ್ಬೇಡಿ. ಸರಿ ಓಕೆ ಕಣ್ರ, ಎಂಜಾಯ್ ಮಾಡ್ರ. ಓಕೆ ಸರ್, ಓಕೆ ಬಾಯ್. ನನ್ನ ಹೆಸರು ಅವಿನಾಶ್ ಅಂತ. ಇನ್ಸ್ಪೆಕ್ಟರ್ ಅವ್ರು ಬರೋದಕ್ಕೆ ಹೇಳಿದ್ರು. ಅವ್ರು ಆಚೆ ಹೋಗಿದ್ದಾರೆ, ಬಂದ ತಕ್ಷಣ ಹೇಳ್ತೀನಿ, ಆಚೆ ಇರು. ಸರಿಯಮ್ಮ. ಚೇರ್ಮನ್ ಎಲ್ಲಾರ್ಗೂ ಪಂಚ ಶರ್ಟ್ ಹಾಕೊಂಡ್ ಬನ್ನಿ ಅಂದ್ರೆ ನೀವು ಮಾತ್ರ ಏನ್ರು ಜೀನ್ಸ್ ಶರ್ಟ್ ಅಲ್ಲಿ ಸುತ್ತಾ ಇದ್ದೀರಾ? ಅದು ಅಂದ್ರೆ ನಂದಿನಿ ಕೈ ಹಿಡ್ಕೊಂಡಿದೆ ಅಂತ ಎಲ್ಲಾ ಕಡೆ ಹೇಳ್ಕೊಂಡು ಓಡಾಡ್ತಿದೆ. ನೀನು ಇಲ್ಲಿ ಕೇಳು, ನಂದಿನಿನ ವಿಜಯನ್ನು ಲವ್ ಮಾಡ್ತಾ ಇದಾರೆ. ಅನಾವಶ್ಯಕವಾಗಿ ಅಲ್ಲಿ ತಲೆ ಹಾಕಿದ್ರೆ ಎತ್ತು ಬಿಡ್ತೀನಿ ನಿನ್ನ. ನಂದಿನಿ ವಿಜಯ್ ಲವ್ ಮಾಡ್ತಿದಾರ? ಹೌದು ಕಣ್ರೋ. ಹೇ ಯೋಚನೆ ಮಾಡ್ಬೇಡ ಮಗ, ನಿನ್ ಲವ್ ಸಕ್ಸಸ್. ಮಗ ನಂದಿನಿ ನೋಡು, ನೀನ್ ಕೊಟ್ಟ ಸೀರೆ ಉಟ್ಕೊಂಡೇ ಬಂದಿಲ್ಲ. ಸೀರೆ ಊಟ ಸುಳ್ಳಲ್ವಾ ಹೆಣ್ಮಕ್ಳೆಲ್ಲ? ಇದು ಗೊತ್ತಿದ್ರು ಏನ್ರಪ್ಪ ನಂಬ್ತೀರಲ್ಲ. ಸೀರೆ ಊಟ ಸುಳ್ಳಲ್ವಾ ಹೆಣ್ಮಕ್ಳೆಲ್ಲ? ಇದು ಗೊತ್ತಿದ್ರು ಏನ್ರಪ್ಪ ನಂಬ್ತೀರಲ್ಲ. ಸೀರೆ ಊಟ ಸುಳ್ಳಲ್ವಾ ಹೆಣ್ಮಕ್ಳೆಲ್ಲ? ಇದು ಗೊತ್ತಿದ್ರು ಏನ್ರಪ್ಪ ನಂಬ್ತೀರಲ್ಲ. ಫಳ ಫಳನೆ ಹೊಳೆಯುತ್ತಲ್ಲ ಸೀರೆ, ಅದು ಸಿಗದಿದ್ರೆ ಕುಳಿತು ನೀ ಅಳುವೆ. ನೂಲು ನೂಲು ಸೇರಿ ಹೆಣೆದ ಸೀರೆ, ಅದು ರೀಲು ರೀಲು ಬಿಡುವುದು ನಿನ್ ಜೊತೆಗೆ. ಪಾಂಚಾಲಿ ಶಪಥ ಒಂದು ಸೀರೆಯಿಂದ ತಾನೇನೆ, ಹುಡುಗಿರ ಶಪಥ ಇಂದು ಬೇಡ್ವೆ ಬೇಡ ನಮ್ಗೆನೆ. ಸೀರೆ ಊಟ ಸುಳ್ಳಲ್ವಾ ಹೆಣ್ಮಕ್ಳೆಲ್ಲ? ಇದು ಗೊತ್ತಿದ್ರು ಏನ್ರಪ್ಪ ನಂಬ್ತೀರಲ್ಲ. ಸೀರೆ ಊಟ ಸುಳ್ಳಲ್ವಾ ಹೆಣ್ಮಕ್ಳೆಲ್ಲ? ಇದು ಗೊತ್ತಿದ್ರು ಏನ್ರಪ್ಪ ನಂಬ್ತೀರಲ್ಲ. ಏನಪ್ಪ ಬೆಕ್ಕರಡಿಗೆಯಲ್ಲಿ ನಡ್ಕೊಂಡ್ ಬರ್ತಿದಾರಲ್ವಾ? ಹೇ ಹಾಗಂದ್ರೆ ಕ್ಯಾಟ್ ವಾಕ್ ಕಣ. ಕಾಟನ್ ಸೀರೆ ತಂದು ಕೊಟ್ಟು ಕರೆಕ್ಟು ಮಾಡಲೆಂದು ಅವನು ಯೋಚಿಸ್ದ. ಅವಳ ಜೊತೆಗೆ ಕೂಡಿ ಬಾಳ ಆಸೆಯಿಂದ ತಾನೆ ಅವನು ಇರ್ತಿದ್ದ. ಸಂಗಾತಿಯ ಜೊತೆ ಅವನು ಪ್ರೀತಿ ಕನಸ ಕಂಡ. ಅವಳು ಟಾಟ ಮಾಡಿ ಹೋದಾಗ ಇವನೊಂದು ಬಂದು ಹೋದ. ಮದ್ವೆ ಸೀರೆ ಕೈಯ ಕೊಟ್ಟು ಅದು ವರ್ಷದಲ್ಲೇ ಕೈಯ ಬಿಟ್ಟು ಸುಟ್ಟು ಹೋದ ಸೀರೆಯಾಗಿ ಅವನ ಎಸೆದು ಹೋದು ದೂರ. ಇವನು ಇಷ್ಟಲ್ಲ ಆದ್ರೂನು ಅವಳ ಕಾಯ್ತಿದ್ದಾನೆ ನೋಡು. ಸೀರೆ ಊಟ ಸುಳ್ಳಲ್ವಾ ಹೆಣ್ಮಕ್ಳೆಲ್ಲ? ಇದು ಗೊತ್ತಿದ್ರು ಏನ್ರಪ್ಪ ನಂಬ್ತೀರಲ್ಲ.
ಹುಡುಗ ಮನಸ ಕೊಟ್ಟ ಕ್ಷಣವೇ ಹುಡುಗಿ ಮನಸ್ಸನ್ನು ತಗೊಳ್ಳೋದಿಲ್ಲ ಅವಳ ಮನಸ್ಸಲ್ಲಿ ಜಾಗ ಪಡೆಯಲು ನೀನು ಸಾಹಸವನ್ನೇ ನೀ ಮಾಡಬೇಕಲ್ಲ ಮ್ಯಾಚಿಂಗ್ ಮೇಲೆ ಮ್ಯಾಚಿಂಗ್ ಮಾಡಲು ಮ್ಯಾಟ್ರಿಮೋನಿಗೆ ಹೋಗ್ತಾಳೆ ಆ ಮ್ಯಾಚ್ ಅಲ್ಲಿ ನೀ ಮ್ಯಾಚ್ ಆದ್ರೇನೆ ಓಕೆ ಹೇಳಿ ಬರ್ತಾಳೆ ಮನೆ ಬೆಳಗೋ ದೀಪಾವಳು ನಮ್ಮ ಮನೆ ನಂದ ದೀಪಾವಳು ಇನ್ನು ಹಗಲು ಇರುಳ ಅವಳ ಹೆಸರು ಮಿಡಿಯುವುದು ಮನಸ್ಸು ಜೀವ ಬಿಟ್ಟು ಪೂರ್ತಿ ಪ್ರೀತಿ ಮಳೆಯ ಸುರಿಸುವೆನು ನಾನು ಸೀರೆ ಉಟ್ಟ ಫ್ರೆಂಡ್ಸ್ ಅಪ್ಪ ಹುಡುಗಿರಲ್ಲ ಅದು ತಿಳಿಯದಲ್ಲ ಏನ್ರಪ್ಪ ಬೈತೀರಲ್ಲ ಫಳ ಫಳನೆ ಹೊಳೆಯುತ್ತಲ್ಲ ಸೀರೆ ಸ್ಥಾನಮಾನವನ್ನು ಉಳಿಸುವುದು ಸೀರೆ ನೂಲು ನೂಲು ಸೇರಿ ಹೆಣೆದ ಸೀರೆ ಅದರ ಪ್ರೀತಿಯಲ್ಲಿ ತೂಗುವುದು ಮನಸ್ಸೇ ಪಾಂಚಾಲಿ ಶಪಥ ಒಂದು ಸೀರೆಯಿಂದ ತಾನೇನೆ ಅಂತ ಕಥೆಯಲ್ಲಿ ಗೆಲುವು ಸೀರೆ ಎದ್ದು ತಾನೇನೆ ಹುಡುಗ ಓಡ್ ಬರ್ತೀಯಾನೆ ಏನಂತ ನೋಡು ಲೇ ಏನಾಯ್ತು ಯಾಕ್ ಕಳ್ತಾ ಇದ್ಯಾ ಏನಾಯ್ತು ಕಮಲಕ್ಕನ ಓಡ್ಬಿಟ್ಟಿದ್ದಾರೆ ಏನೋ ಹೇಳ್ತಾ ಇದ್ಯಾ ಏನ್ರಿ ಉಂಗ್ರ ಇಲ್ರಿ ಬೀದಿ ನಾಯಿ ನಮ್ ತಂಗಿ ಜೀವನ ಹಾ ಮಾಡ್ತಿದ್ಯಾಲೆ ನಿನಗ್ ಬದುಕಕ್ ಬಿಡ್ಬಾರ್ದು ಒಂದಾಕ್ ಬಿಡ್ಬೇಕು ನಿನ್ನ ನಿನ್ನ ಸುಮ್ನೆ ಬಿಡ್ಬಾರ್ದು ಏನಾಯ್ತು ಕಮಲಿನ ಹೊಡೆದ್ ಬಿಟ್ರಂತ ಕಣೋ ಅಯ್ಯಯ್ಯೋ ನಾನು ಬರ್ಲ ತಗೋಮಗ ಪ್ಯಾಂಟ್ ಹಾಕೋ ಏನಾದ್ರೂ ಬೇಕಿದ್ರೆ ಬೇಗ ಕಾಲ್ ಮಾಡೋ ಏನೋ ಮಚ್ಚ ಟಕ್ ಅಂತ ಒಳ್ಳೆಯವನಾಗ್ಬಿಟ್ಟೆ ಲೇ ಈ ಜಗತ್ತಲ್ಲಿ ಏನಕ್ಕೆ ಬೇಕಾದರೂ ವಿರೋಧಿ ಆಗ್ಬೋದು ಆದರೆ ಪ್ರೀತಿಗೆ ಮಾತ್ರ ವಿರೋಧಿ ಆಗಬಾರ್ದು ಒಬ್ಳು ಹುಡುಗಿನ ಪಡೆಯೋದಕ್ಕೆ ವರ್ಷಗಟ್ಟಲೆ ಹೋರಾಡಬೇಕು ಒಂದು ಹಾ ಹೇಳಿದ್ರೆ ಕ್ಷಣದಲ್ಲೇ ಒಬ್ಬ ಫ್ರೆಂಡ್ ಸಿಗ್ತಾನೆ ಅದೇ ಕಂಡ್ರೋ ಫ್ರೆಂಡ್ಶಿಪ್ಪು ನಮ್ಮ ಕಾಲೇಜ್ ಹುಡುಗ ಕಣೋ ನಾವು ಸಹಾಯ ಮಾಡಿದ್ರೆ ಇನ್ಯಾರು ಸಹಾಯ ಮಾಡ್ತಾರೆ ಹೌದಲ್ವಾ ಮಗ ಓಕೆನಾ ಓಕೆ ಮಗ ನಾವು ನಿಮ್ಮ ಮೇಲೆ ಎಂಜಾಯ್ ಮಾಡೋಣ ಉಟ್ಕೊಳ್ರು ಹಾ 200 ರೂಪಾಯಿ ಹಾಕೊಂಡಿಲ್ಲ ಮಗ ವಿಜಯ್ ಅಯ್ಯಯ್ಯೋ ಟೈಮ್ ಆಯ್ತು ನಾನು ಹೊರಡ್ತೀನಿ ಓಕೆ ಕಾಲೇಜ್ ಅಲ್ಲಿ ಸಿಗೋಣ ಯಾರು ನೀನು ಏನೋ ಮಾಡ್ತಿದ್ಯಾ ಯಾರು ನೀನು ಎಲ್ಲರೂ ಸಾಯಿಸ್ಬಿಡ್ತೀನಿ ಏನಾಯ್ತೆ ನಂದಿನಿ ಎದ್ದಳೆ ಏನಾಯ್ತು ಬೇಗ ಹೋಗಿ ಪೊಲೀಸಿಗೆ ಫೋನ್ ಮಾಡೆ ಹಲೋ ಹಲೋ ಅಂಕಲ್ ವಿಜಯ್ ಅಂತ ಒಬ್ಬ ಕಾಲೇಜ್ ಸ್ಟೂಡೆಂಟ್ ಬಂದು ನಂದಿನಿನ ಹೊಡೆದ್ ಬಿಟ್ಟಿದ್ದಾನೆ ಅಂಕಲ್ ಏನ್ ಹೇಳ್ತಿದ್ಯಾ ನಂದಿನಿಗೆ ಫೋನ್ ಕೊಡಮ್ಮ ಅವಳು ಮುಂಚೆ ಹೋಗಿದ್ದಾಳೆ ಮಾತಾಡೋ ಸ್ಥಿತಿಯಲ್ಲಿ ಇಲ್ಲ ನಿನ್ ಮನೆಯಲ್ಲಿ ಅಂತ ಹೇಳು ಏ ಮುಸ್ತಫಾ ಕಮಲಿನ ಉಂಗ್ರ ಕೊಡಕ್ ಹೇಳಿದಳೆ ಅನ್ಕೊಂಡು ಮಾಣಿಕ್ ಅವ್ರ ಬಾಮ ಇದ್ದ ಕಮಲಿಗೆ ಹೊಡೆದಿದ್ ಅನ್ಕಣೋ ಏನೋ ಹೇಳ್ತಾ ಇದೀಯಾ ಹೌದು ಕಣೋ ನಾನು ಬರ್ತೀನಿ ನೀ ಎಲ್ಲಿದ್ದೀಯಾ ಹೇಳೋ ನಾನು ಬರ್ತೀನಿ ಅಲ್ಲಿಗೆ ಇಲ್ಲೇ ವೇಟ್ ಮಾಡಿ
ಏನಮ್ಮ ಪೆಟ್ಟಾದ್ಮೇಲೆ ಏನಾದರೂ ವಾಂತಿ ಮಾಡ್ಕೊಂಡ್ರಾ? ಯಾಕೆ ಡಾಕ್ಟರ್, ಏನಾದರೂ ಪ್ರಾಬ್ಲಮ್ಮಾ? ಹೆಮರೇಜೋ ಬ್ಲಡ್ ಕ್ಲಾಟೋ ಏನೂ ಇಲ್ಲ, ಏನೇನೋ ಹೇಳಿ ಹೆದರ್ಸ್ತಾ ಇದ್ದೀರಲ್ಲ ಡಾಕ್ಟರ್. ಒಂದು 3 ದಿನ ICUನಲ್ಲೇ ಇರಲಿ ಅವರು, ಆಮೇಲೆ ಬ್ರೈನ್ ಆಂಜಿಯೋ ತೆಗೆದು ನೋಡೋಣ. ಹ್ಞೂ, ನಂದಿನಿ ನಂದಿನಿ ಕಣ್ಬಿಟ್ಟು ನೋಡೆ. ಡಾಕ್ಟರ್ ಏನಮ್ಮ ಹಿಂಗಾಗ್ಬಿಡ್ತು? ಏ ನಿನ್ನ ಏನಾಗಿದೆಯೋ? ಇರೋಲೋ, ನೋಡ್ತಾ ಇದ್ದೀನಿ ತಾನೇ. ಒಂದೆರಡು ದಿನ ಜನರಲ್ ವಾರ್ಡ್ಗೆ ಹಾಕ್ಬಿಡ್ತೀನಿ, ಅವಾಗ ಬಂದು ನೋಡ್ಕೊ. ಈಗೇನು ತೊಂದರೆ ಇಲ್ಲ, ಎಲ್ಲ ಸರಿಯಾಗಿ ನಡೀತಿದೆ. ಸ್ವಲ್ಪ ಸಮಾಧಾನವಾಗಿರೋ. ಸರಿ ಇರೋದ, ಇಲ್ಲಿ ಕರ್ಕೊಂಡು ಬಂದು ಹಾಕಿದಿರಲ್ಲ, ನಾನ್ ನೋಡ್ಕೊಂತೀನಿ. ಇನ್ ನೀವು ಇಲ್ಲಿಂದ ಹೊರಟೋಗಿ. ICU ಡಿಸ್ಟರ್ಬ್ ಮಾಡ್ದೇನೆ, ಹೊರಗಡೆ ಬಂದು ಸೇರು. ಹಾ, ಗೊತ್ತು ಗೊತ್ತು. ಹೇ ಸರಿಯಾ, ನಿಜ ಹೇಳ್ಬೇಕು ಅಂದ್ರೆ ದೇವ್ರೆ ನಮ್ ಕಡೆ ಇದ್ದಾನೆ. ಏನೋ ಡಾಕ್ಟರ್ ಜೊತೆ ಹಂಗ ಮಾತಾಡ್ತೀಯ, ನೀನ್ ಅವ್ನ ಫ್ರೆಂಡ? ಏ ನಾನು ಅವನು ಒಂದೇ ಬ್ಯಾಚ. ಯಾವ ಬ್ಯಾಚ್ ಅಲ್ಲಿ? ಒಂದನೇ ಕ್ಲಾಸ್ ತಂಗ ಒಂದೇ ಬ್ಯಾಚ್. ಸುಮ್ನೆ ಏನ್ ಮಾತಾಡ್ಲಿಲ್ಲ. ವಿಜಯ್ ವಿಜಯ್ ಸರ್, ಪೇಷಂಟ್ ನಾ ಡಿಸ್ಟರ್ಬ್ ಮಾಡ್ಬೇಡಿ, ಸ್ವಲ್ಪ ಆಚೆ ಹೋಗಿ. ನಿಮ್ಗೆ ಹೇಳ್ತಾ ಇರೋದು ಸ್ವಲ್ಪ ಆಚೆ ಕಡೆ ಹೋಗಿ. ಸುಮ್ನೆ ನನಗೆ ಹೇಳಕ್ ಬಂದ್ಬಿಡ್ತಾರೆ, ಅವ್ರು ಹೇಳೋದ್ ಅರ್ಥ ಆಗಲ್ಲ. ನಡಿ ಹೋಗೋಣ. ಯೋ, ಏನು ನೀನು ಡಾಕ್ಟರ್ ನ ಹೋಗಯ್ಯ ಬಾರ ಅಂತ ಮಾತಾಡ್ತೀಯ? ಅವನು ನಾನು ಒಂದೇ ಓದಿರೋದು. ಷಣ್ಮುಖ ಒಂದು ಹೆಲ್ಪ್ ಮಾಡ್ತೀಯ ನನ್ಗೆ? ನನಗೂ ಪರ್ಸನಲ್ ಆಗಿ ತುಂಬಾ ವರ್ಷದಿಂದ ಒಂದು ಪ್ರಾಬ್ಲಮ್ ಇದೆ. ಡಾಕ್ಟರ್ ನಿನ್ನ ಫ್ರೆಂಡ್ ಅಲ್ವಾ, ಹೇಳು ಷಣ್ಮುಖ, ಮಾತಾಡಬೇಕು. ಏನೋ ಬಂದ ತಕ್ಷಣ ನನಗೆ ಹೇಳೋದಲ್ವೇನ? ಅದೇನೇ ಸಮಸ್ಯೆ ಇದ್ರೂ ನಾನು ಸರಿ ಮಾಡ್ತೀನಿ. ಬಾ. ಸರಿ ಷಣ್ಮುಖ. ಏನ್ ದೊಡ್ಡವರೇ, ಕಫನಾ? ಕಫ ಇನ್ನೂ ನಿಂತಿಲ್ವಾ? ನಾನು ಹೋಗ್ಬಿಟ್ಟು ಚಿಡಿ ತಗೊಂಡು ಬರ್ರಿ, ನಿಮಗೆ ಔಷಧಿ ಬರ್ಕೊಡ್ತೀನಿ. ಗೊತ್ತು ಕಣ, ಫ್ರೆಂಡ್ ಕಣ. ಅಲ್ಲ ಕಣ, ನೀನು ಇನ್ನೂ ಹೋಗಿ ಅಲ್ವೇನೋ? ಆಸ್ಪತ್ರೆ ಒಳಗಡೆ ಸುತ್ತಾಡ್ತಿದ್ಯಾ? ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು, 3 ದಿನ ಕೊಟ್ಟಿದ್ದಾರೆ. ವಾಸಿ ಆಗತ್ತೆ, ಮತ್ತೆ ಬರಬೇಡ, ನೀನು ಕೂತ್ಕೋ. ಏಯ್ ಪೇಷಂಟ್ ನಾ ತರ ಕಳಿಸ್ಬಿಡ್ಬೋ. ಅವನಿಗೆ ಅದೇ ಹೇಳಿ ಕಳಿಸಿದೀನಿ, ನೀನು ಕೊಡೋದು 3 ಮಾತ್ರೆ ಅಷ್ಟೇ. ಸರಿ ಹೇಳು, ನೀನು ಈಗ ಯಾಕೆ ಬಂದಿದ್ದೆ ಹೇಳು. ಸರಿ, ನಮ್ಮ ಸಮಸ್ಯೆ ಏನಂದ್ರೆ, ಸರಿ ಹೇಳೋದ್ ಕಷ್ಟ ಆಗತ್ತೆ, ಅದಕ್ಕೆ ನನ್ನ ಹತ್ರ ಕರ್ಕೊಂಡು ಬಂದೆ. ಅದೇನು ಅಂತ ಹೇಳೋ? ಸರಿ ಕಣೋ, ಈಗ ತುಂಬಾ ಪೇಷಂಟ್ಸ್ ಇದಾರೆ ಕಣೋ, ಅವ್ರನ್ನೆಲ್ಲ ನೋಡ್ಬಿಡ್ತೀನಿ. ಒಂದ್ 10 ನಿಮಿಷ ವೈಟ್ ಮಾಡು. ನಿಮಗೆ ಫ್ರೆಂಡ್ಶಿಪ್ ಹೆಚ್ಚಲ್ಲ, ಪೇಷಂಟ್ಸ್ ಹೆಚ್ಚಾ? ಸರಿ ಸರಿ ಬಿಡು, ಆಸ್ಪತ್ರೆಯಲ್ಲಿ ಕಿರ್ಚಬೇಡ, ನಿನ್ನ ಫ್ರೆಂಡ್ನೇ ಮೊದಲು ನೋಡ್ತೀನಿ. ನೀನು ಹೇಳ್ತಮ್ಮ ನಿನಗೇನಾಗಿದೆ ಅಂತ? ನಾಚಿಕೆ ಆಗ್ತಿದೆ, ಇವ್ರನ್ನ ಸ್ವಲ್ಪ ಹೊರಗಡೆ ಹೋಗಕ್ಕೆ. ಸರಿ, ನೀನು ಹೋಗಪ್ಪ, ಆಮೇಲೆ ಕರೀತೀನಿ. ಸುಮ್ಮನೆ ಬಂದು ಇಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತಾನೆ, ಹೋಗಪ್ಪ. ಇವಾಗ ಹೇಳಿ ಏನಾಗಿದೆ? ಸರ್, ಡೈಲಿ ಎಣ್ಣೆ ಹೊಡಿ ಅಭ್ಯಾಸ ಇದೆ ಸರ್. ಯಾರಿಗೆ ನಿಮ್ಗ? ಹ್ಮ್, ಸರಿ. ಎಣ್ಣೆ ಹೊಡಿಬೇಕಾದ್ರೆ ಸೈಡ್ಸ್ಗೆ ಅಂತ ಚಿಕನ್ ಮಿಕ್ಸರ್ ಅಂತ ತಿಂತೀವಿ ಸರ್. ಅದು ತಿನ್ಬೇಕಾದ್ರೆ ಸಿಕ್ಕಾಬಟ್ಟೆ ಉರಿಯುತ್ತೆ ಸರ್ ಗಂಟ್ಲು, ತುಂಬಾ ಕಷ್ಟ ಆಗುತ್ತೆ ಸರ್. ಸರಿ, ನೀವು ಎಷ್ಟೊಂದು ಆಪರೇಷನ್ ಮಾಡಿದಿರಲ್ವಾ ಸರ್, ನನಗೊಂದು ಹೆಲ್ಪ್ ಮಾಡಿ ಸರ್. ಅದಕ್ಕೊಂದು ಔಷಧಿ ಕೊಟ್ಬಿಡ್ಲಾ ಇವಾಗ? ಹ್ಞೂ ಸರ್. ಈ ಹೊಟ್ಟೆ ಸೈಡಲ್ಲಿ ಒಂದು ಜಿಪ್ ಹಾಕೊಟ್ಬಿಟ್ರೆ ಈ ಸೈಡಿಂದನೇ ನಾವು ಎಣ್ಣೆ ಹಾಕೊಂಡ್ಬಿಡಕ್ಕೆ ಈಸಿ ಆಗುತ್ತೆ ಸರ್. ಲೇ, ಯಾರ ಇವನು ಸರ್? ವಾಟರ್ನ ಬಾಯಿಗೆ ಹಾಕೊಂಡಿರ್ತಾನೆ ಸಮಸ್ಯೆ, ಇಲ್ಲಿ ಹಾಕೊಂಡ್ಬಿಟ್ರೆ ಸಮಸ್ಯೆನೆ ಬರಲ್ಲ ಸರ್. ನಿನ್ನ ನಾನು ಫ್ರೆಂಡ್ ಅನ್ಕೊಂಡು ಒಳಗಡೆ ಬಿಟ್ಟನಲ್ವೇನೋ, ಅದೇ ನಾನು ಮಾಡಿದ್ದು ಮೊದಲನೇ ತಪ್ಪು. ಷಣ್ಮುಖ, 5,000 ಖರ್ಚಾದ್ರೂ ಪರವಾಗಿಲ್ಲ ಷಣ್ಮುಖ, ನಿನ್ ಫ್ರೆಂಡ್ ಅಲ್ವಾ, ಹೇಳು. ಲೇ, ನಿನ್ನ ಇನ್ನೊಂದ್ಸಲ ಈ ಕಡೆ ನೋಡ್ದೆ, ಅವನನ್ನು ಕರ್ಕೊಂಡು ಹೋಗ್ಬಿಡು. ಸರ್, ಎಷ್ಟೊಂದು ಬೈಪಾಸ್ ಸರ್ಜರಿ ಮಾಡಿದಿರ ಸರ್? ನಂದೊಂದು ಬೈಪಾಸ್ ಸರ್ಜರಿ ಮಾಡ್ಬಿಡಿ ಸರ್. ಅದಕ್ಕೆ ಒಬ್ಬನೇ ಫ್ರೆಂಡ್, ನಂಗೆ ಜ್ವರ ಬಂದ್ರೆ ಓಸಿಲೋ ಏನೋ ಮಾಡ್ಕೊಂಡು ಹತ್ರ ಮಾತ್ರ ತಗೊಂಡ್ಬಿಡ್ತೀನಿ. ಷಣ್ಮುಖ, ಕರ್ಕೊಂಡು ಬಂದು ನಾನ್ ತಪ್ಪು ಮಾಡ್ದೆ, ನಡೆ ಬಾ, ಹೋಗೋಣ ಬಾ. ಆದಷ್ಟು ಬೇಗ ಇವನ್ನ ಅರೆಸ್ಟ್ ಮಾಡಿ ಸರ್. ಹಾಗೆಲ್ಲ ಅರೆಸ್ಟ್ ಮಾಡಕ್ ಆಗಲ್ಲ ಸರ್. ಯಾಕೆ? ಸ್ವಲ್ಪ ವೇಟ್ ಮಾಡಿ. ಆಸ್ ಎ ಡಾಕ್ಟರ್, ನೈಫ್ ಇಂಜುರಿ ಆಗಿರೋದಕ್ಕೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ಬಿಟ್ಟೆ. ಸರಿ, ಸ್ವಲ್ಪ ವೇಟ್ ಮಾಡಿ, ಪ್ರಿಸನ್ ವಾರ್ಡ್ ಶಿಫ್ಟ್ ಮಾಡಿ. ಪ್ರಿಸನ್ ವಾರ್ಡ್ ಗೆಲ್ಲ ಈಗ ಶಿಫ್ಟ್ ಮಾಡಕ್ ಆಗಲ್ಲ, ಡ್ರಿಪ್ಸ್ ಹತ್ತುತ್ತಿದೆ. ಡ್ರಿಪ್ಸ್ ಎಲ್ಲ ಹತ್ತಾದ್ಮೇಲೆ ಪೇಷಂಟ್ ನ ಕಂಡೀಷನ್ ನೋಡ್ಬಿಟ್ಟು ಪ್ರಿಸನ್ ವಾರ್ಡ್ ಗೆ ಶಿಫ್ಟ್ ಮಾಡ್ಕೊಡ್ತೀನಿ. ಸ್ವಲ್ಪ ವೇಟ್ ಮಾಡಿ, ಕೋಆಪರೇಟ್ ಮಾಡಿ. ಇಲ್ಲೇ ಇದ್ದು ಇವನ್ನ ಪ್ರಿಸನ್ ವಾರ್ಡ್ ಗೆ ಶಿಫ್ಟ್ ಮಾಡಿ, ನನಗೆ ಇನ್ಫಾರ್ಮ್ ಮಾಡಿ. ಅದಾದ್ಮೇಲೆ ಇವನಿಗೆ ಏನ್ ಮಾಡ್ಬೇಕು ಅದನ್ನ ನಾನು ಮಾಡ್ತೀನಿ. ಬಾಸ್ಟರ್ಡ್ ಬಾಬಾ, ಒಳಗಡೆ ಬಾ, ನಿಧಾನವಾಗಿ ಚುಚ್ಚು. ಇಂಜೆಕ್ಷನ್ ಹಾಕ್ಸಯ್ಯಾ? ಅರಚುಚಿರ್ಪಿಂಗ.
ಅಣ್ಣ ಬನ್ನಿ ಅಣ್ಣ ಬನ್ನಿ ಅಣ್ಣ ಏನು ಸ್ವಲ್ಪ ಸಹಾಯ ಮಾಡಿ ಅಣ್ಣ ಬೇಗ ಅಣ್ಣ ಹಾ ಸರಿ ನಮಸ್ಕಾರ ಅಣ್ಣ ಸೂರ್ಯ ಅಣ್ಣ ಒಳಗಡೆ ಬಿಡ್ತಲ್ಲ ಅಣ್ಣ ಅವರಿಬ್ರು ನಮ್ಮ ಕಡೆ ಅವರೇ ಒಳಗಡೆ ಕಳಿಸು ಸ್ವಲ್ಪ ದಾರಿ ಬಿಡಪ್ಪ ಹೋಗಿ ಒಳ್ಳೆ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ ಇಲ್ಲರಪ್ಪ ಚೆನ್ನಾಗಿ ಗುಣವಾಗಿದ್ದಾರೆ ಈಗ ಉಸಿರನ್ನ ಸ್ವಲ್ಪ ಜೋರಾಗಿ ಉಸಿರಾಡಿ ವೆರಿ ಗುಡ್ ಯು ಆರ್ ಆಲ್ ರೈಟ್ ಡಾಕ್ಟರ್ ಇವಾಗ ಹೇಗಿದ್ದಾನೆ ಬೇಲ್ ಸಿಕ್ಕಿದ ತಕ್ಷಣ ನೀವು ಮನೆ ಕರ್ಕೊಂಡು ಹೋಗ್ಬೋದು ಸರ್ ಧೈರ್ಯವಾಗಿರಿ ಕಮಲಿ ನನಗೇನೂ ಆಗಿಲ್ಲ ಸುಮ್ಮನೆ ಭಯ ಪಡಬೇಡ ನಾನು ಬದುಕ್ಬಿಟ್ಟೆ ಅಲ್ವಾ ಅಲ್ಲ ನಾವೇನ್ ಭಿಕ್ಷೆ ಬಿಡ್ತಾ ಇದೀವ ನಿನ್ನ ಏನ್ ಸರಿಯಾಗಿ ಊಟ ತಂದು ಕೊಡೋಕಾಗಲ್ವಾ ಏ ತಲೆ ಯಾರು ಅಂತ ಗೊತ್ತಿಲ್ಲ ನೀವು ಪ್ರೊಫೆಸರ್ ಕಮಲಿ ಅವರಲ್ವಾ ಹೌದು ಸರ್ ನನ್ನ ಹತ್ರ ಹೇಳಿದ್ರು ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿ ರೈಟರ್ ಸುಬ್ಬಣ್ಣ ಕೊಡ ಅಂತ ಹೇಳು ಸರಿ ಸರ್ ರಜನಿಕಾಂತ್ ಸರ್ ಫೋನ್ ಮಾಡ್ತವ್ರೆ ಹಲೋ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಸರ್ ಒಂದು ಚಿಕ್ಕ ಕ್ಲಾರಿಫಿಕೇಶನ್ ಬೇಕಿತ್ತು ನಮ್ಮ ಸ್ಟೇಷನ್ ಅಲ್ಲಿ ವಿಜಯ್ ಹೆಸರಲ್ಲಿ ಏನಾದ್ರು ಕೇಸ್ ಫೈಲ್ ಮಾಡಿದಾರಾ ಸರ್ ಹೌದು ಸರ್ ಸರ್ ಅವನು ನಮ್ಮ ಇನ್ಸ್ಪೆಕ್ಟರ್ ಮಗಳನ್ನೇ ಹೊಡೆದಿದ್ದಾನೆ ಆ ಹುಡುಗಿ ಸ್ವಲ್ಪ ಸೀರಿಯಸ್ ಆಗಿದ್ದಾಳೆ ಆದ್ರಿಂದ ನಮ್ಮ ಇನ್ಸ್ಪೆಕ್ಟರ್ ಆ ಹುಡುಗನ ಮೇಲೆ ಸ್ವಲ್ಪ ಕೋಪವಾಗಿದ್ದಾರೆ ಸರ್ ಆಯ್ತು ನಾನು ಮತ್ತೆ ಓಕೆ ಸರ್ ಥ್ಯಾಂಕ್ ಯು ಸರ್ 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 ಒಂದು ನಿಮಿಷ ಹಾಂ ಹೇಳಪ್ಪ ಆಮೇಲೆ ಈ ಕೊಲೆ ಆಗಿರೋ ರವಿ ಕೇಸಲ್ಲಿ ನೀವು ಬೇಲ್ಗೆ ಮೂವ್ ಮಾಡ್ಬೋದಂತೆ ನಮ್ಮ ಕಡೆಯಿಂದ ಯಾವುದೇ ಅಬ್ಜೆಕ್ಷನ್ ಇರಲ್ಲ ಅಂತ ಇನ್ಸ್ಪೆಕ್ಟರ್ ನಿಮ್ಮ ಹತ್ರ ಹೇಳಕ್ಕೆ ಹೇಳಿದ್ರು ಸರಿ ನಾನು ಮಾತಾಡ್ತೀನಿ ತುಂಬ ಥ್ಯಾಂಕ್ಸ್ ಓಕೆ ಸರ್ ಏನು ಮೇಡಮ್ ಇದು ಆ ಹುಡುಗ ಇನ್ಸ್ಪೆಕ್ಟರ್ ಮಗಳಿಗೆ ಹೊಡೆದಿದ್ದಾನಂತೆ ಇಲ್ಲ ಸರ್ ಹಂಗೆಲ್ಲ ಮಾಡಿರೋದಿಲ್ಲ ಗಾಬರಿ ಆಗಬೇಡಿ ಇವತ್ತೇ ಜಾಮೀನು ಅಪ್ಲೈ ಮಾಡಿ ಬೇಗ ರಿಲೀಸ್ ಮಾಡಿಸ್ತೀನಿ ಸರಿ ಓಕೆ ಓಕೆ ನಾವು ಮಾತಾಡ್ತೀನಿ ಹೋಗಿ ಇವಾಗ ಸರ್ ಹೊಸ ಸಮಸ್ಯೆ ನೀನು ನಂದಿನಿ ಚೆನ್ನಾಗೇ ಇದ್ರಲ್ವಾ ನೀನ್ ಯಾಕೆ ಒಳಗ್ ಹೊಡೆದೆ ನಂದಿನಿ ನಾನ್ ಹೊಡೆದ್ನಾ ಟೀಚರ್ ಇಲ್ಲ ಟೀಚರ್ ಅವತ್ತು ಇವನ್ ಕೊಟ್ಟಿ ಸೀರೆನೆ ನಂದಿನಿ ಕಟ್ಕೊಂಡ್ ಬಂದಿದ್ದು ಇವನ್ ಲವ್ ಮಾಡೋ ವಿಚಾರ ತಿಳ್ಕೊಂಡು ಅವ್ರ ಅಪ್ಪನ ಏನೋ ಮಾಡಿದಾರೆ ಟೀಚರ್ ಏ ಅವ್ರೇ ನಿನ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿರೋದು ಅದಕ್ಕೆ ನಿನ್ನ ಒಳಗ್ ಹಾಕಿರೋದು ರಾಜಾಪೇಟೆ ಪೊಲೀಸ್ ಸ್ಟೇಷನ್ ಅಕ್ಯೂಸ್ಡ್ ವಿಜಯ್ ಜಾಮೀನ್ ಪಿಟಿಷನ್ ತಗೊಳ್ಳಿ ಸರ್ ಸರ್ ನಮಸ್ಕಾರ ಯಾರು ಅಪೀರ್ ಇದಕ್ಕೆ ಐ ಆಮ್ ಅಪೀರಿಂಗ್ ಫಾರ್ ಪಿಟಿಷನ್ ಬಾರ್ ಅಕ್ಯೂಸ್ ಸರ್ ಏನ್ ಕೇಸು ಅಫೆನ್ಸ್ ಅಂಡರ್ ಸೆಕ್ಷನ್ 323 307 506 ಬಾರ್ 2 ಅವ ಕಾಲೇಜ್ ಸ್ಟೂಡೆಂಟ್ ಸರ್ ಸ್ಟೂಡೆಂಟ್ ಮಧ್ಯದಲ್ಲಿ ನಡೆದಿರೋ ವಿಷಯ ಸರ್ ಇದು ಇದ್ರ ಯಾವ್ದೋ ಮೋಟಿವ್ ಅದು ಇದು ಅಂತ ಏನಿಲ್ಲ ಸರ್ ಎಕ್ಸಾಮ್ ಬೇರೆ ನಡೀತಿದೆ ಅವನಿಗೆ ಬೇಗ ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ಕೊತಿದ್ದೀನಿ ಸರ್ ಏನ್ರಿ ಜಾಮೀನ್ ಕೊಡಬಹುದಾ ಕಠಿಣವಾದ ನಿಬಂಧನೆ ಕೊಟ್ಟು ಜಾಮೀನ್ ಕೊಡ್ಬೋದಯ್ಯಾ ಆ ಹುಡುಗಂದು ಸೆಮಿಸ್ಟರ್ ಎಕ್ಸಾಮ್ ಇದೆ ಅಂತ ಡೈಲಿ ಅವ್ನು ಇರೋ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾರ್ನಿಂಗ್ 9 ಗಂಟೆಗೆ ಬಂದು ಸಿಗ್ನೇಚರ್ ಮಾಡಬೇಕು ಅಂತ ಕೋರ್ಟ್ ಜಾಮೀನು ಕೊಡ್ತಾ ಇದೆ ವಿಜಯ್ ನೀನೇನ ನಿನಗೆ ಬೇಲ್ ಸಿಕ್ಕಿದೆ ನೀನು ಹೊರಡ್ಬೋದು ಹಾಂ ತಗೊಳ್ಳಿ ಮೇಡಮ್ ಬೇಲ್ ಆರ್ಡ್ರು ಹುಷಾರು ನೋಡ್ಕೊಂಡು ಬಾ ಸ್ವಲ್ಪ ಒಳಗಡೆ ಇಡು ಏಯ್ ಏನ ನೋಡ್ತಿದ್ಯಾ ಇಲ್ಲ ಹೊಲಿಗೆ ಸರಿಯಾಗಿ ಹಾಕಿದ್ರೆ ಅಂತ ನೋಡ್ತಿದ್ದೆ ಮಗ ಯಾಕೆ ಚಿಕ್ಕ ಏಟಾದ್ರೂ ನಾವು ಕುಡಿದ್ರದೆಲ್ಲ ಹೊರಗಡೆ ಬಂದ್ಬಿಡುತ್ತಲ್ಲ ಹೌದು ಮಗ ಎಣ್ಣೆ ಕಡಿಮೆ ರೈಟ್ ಆಯ್ತೆ ಸರಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಕಾಲೇಜ್ ಹೋಗೋಣವಾ ಸರಿ ಮಗ ಅವ್ರ ಕಾಲೇಜಲ್ಲೆಲ್ಲ ಕೆಲಸ ಮುಗಿದು ಮತ್ತೆ ಅವ್ರು ವಾಪಸ್ ಕಾಲೇಜ್ಗೆ ಹೋಗಿದ್ದಾರೆ ಬರಲ್ಲಣ್ಣ ಏನ ಹುಡುಗಿಯರು ಬರ್ತಾ ಇಲ್ವಾ ನಿಜ ಹೇಳ್ತಿದ್ದೀರೇನ್ರೋ
ನಿಜವಾಗ್ಲೂ ಏನ್ ಸರ್ ಹುಡುಗಿರೆಲ್ಲ ಹೊರಟೋಗಿದ್ದಾರೆ ಅವ್ರ ಕಾಲೇಜಲ್ಲಿ ಹೊಸ ಬಿಲ್ಡಿಂಗ್ ಕಟ್ಟಿದ್ರು ಹೋದ್ರು ಸರ್ ನಮ್ಮ ಕಾಲೇಜ್ ಬಿಲ್ಡಿಂಗ್ ಬಿದ್ದೋಗಂಗಿದೆಯಲ್ಲ ಸರ್ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಅಲ್ಲೇ ಬಿಟ್ಬಿಡಿ ಓದಕ್ಕೆ ಬಿಟ್ರೆ ಬಿಲ್ಡಿಂಗ್ನ ಹೊಡೆದಾಕೋತಾರ ಇದ್ದೀರಾ ಹೋಗ್ರ ಹೋಗಿ ಓದ್ಕೊಳ್ಳೋ ಕೆಲಸ ನೋಡಿ ಏನು ಮಗ ಸ್ವಲ್ಪ ಗೌರವ ಇಲ್ದೇನೆ ಮಾತಾಡ್ತಾರೆ ಮಗ ನಂದಿನಿ ಹೋದ್ಲು ಅಂತ ಬೇಜಾರು ಮಾಡ್ಕೋಬೇಡವೋ ನಾವೇ ಅವಳ ಕಾಲೇಜ್ಗೆ ಹೋಗೋಣ ಮುಸ್ತಫಾ ಹೇಳೋ ಏನು ಯೋಚನೆ ಮಾಡಬೇಡವೋ ನೋಡ್ಕೋಣ ಮಗ ಹೊಡಿ ಫ್ರೀ ಆಗಿರೋ ಸ್ವಲ್ಪ ಫ್ರೀ ಆಗಿರೋ ಖಂಡಿತ ಮಾತ್ರ ಫ್ರೀ ಆಗಿರೋ ನೋಡೋಣ ಇರೋ ವಿಜಯ್ ಹೇಳ್ದೆ ಬಂದ್ಬಿಟ್ಟಿದೀವಲ್ಲ ನಮ್ಮನ್ನ ನೋಡಕ್ ಬಂದಿದ್ದಾರೆ ನೀನ್ ನೋಡ್ಬೇಡ ಸುಮ್ಮನೆ ನಮ್ಮನೇ ನೋಡ್ತಾ ಇದ್ದಾನೆ ಏನಾದ್ರೂ ಮಾತಾಡಲ್ವೇನೆ ನಿನ್ಗೋಸ್ಕರ ಬಂದಿದ್ದಾನೆ ಏಕೋ ನಿನ್ನ ನೋಡಿದೆ ಅರಿಯದೆಲೆ ಏಕೋ ನಿನ್ನ ನೆನೆದೆ ತಿಳಿಯದೆಲೆ ಉಸಿರಾಗಿದ್ದನಾ ಅದನೀ ಮರೆತೋದೆಯ ಉರಿಯಲಿ ಮನ ಬೆಂದಿದೆ ನೀ ಹೋಗಲು ದೂರ ನೋವಲಿ ಒಂಟಿತನ ನನ ಕಾಡಿದೆ ಈಗ ಹೋಗು ಹೋಗೆ ಈ ಪ್ರೀತಿಯ ಬೇಡ ಕಣೆ ನೀ ಹೋಗು ನಾ ಬದುಕುವೆ ಈಗ ಕಣೆ ಪ್ರೀತಿಯ ನುಡಿಗಳು ಮಾತೆಲ್ಲಿವೆ ಹುಡುಕಿದೆ ಪ್ರೀತಿ ತೋರಿದೆ ದೂರಾಗಿ ಹೇ ಏನ ಮಾಡಲಿ ಹೇಳಲೆ ಕರಗುತ್ತಿರುವ ಮೇಘದಂತೆ ಅಳುತಿ ಹೇ ನೀ ಎಲ್ಲಿ ಹೇ ಕರಗಿ ಹೋದ ಕನಸ ಹುಡುಕಿ ಕರಗಿ ಹೇ ಬಂದು ಸೇರಲೆ ಎಲ್ಲ ಸುಳ್ಳಾಯಿತು ಕಣ್ಣು ಕಡಲಾಯಿತು ಪ್ರೀತಿ ನನ್ನ ಪ್ರೀತಿ ಕಣ್ಣೀರಲ್ಲಿ ಕರಗುತ್ತಿದೆ ನೀ ಹೋಗೆ ಈ ಪ್ರೀತಿಯ ಬೇಡ ಕಣೆ ನೀ ಹೋಗೆ ನಾ ಬದುಕುವೆ ಈಗ ಕಣೆ ಪ್ರೀತಿಯೂ ನನ್ನ ಕೊಲುತ್ತಿದೆ ವಿಷವ ನೀಡುತ್ತ ನೋಡಲೆ ಪ್ರೀತಿ ವಿರಹವ ಕಣ್ಣು ತಿಳಿಯುವುದೇ ನನ್ನ ನೋವನು
ಕೇಳಲೆ ಗೂಡು ಕಟ್ಟೋ ಹಕ್ಕಿಗೆಲ್ಲ ಮರವು ಸ್ವಂತ ಆಗದು ನೊಂದು ಹೋದ ಹೃದಯ ಬೀಗ ಹರುಷದಿಂದ ಸೇರದೆಂದು ಪಯಣ ಮುಗಿದೋದರು ಹಾದಿ ಮುಗಿದೋಗದು ನಿನ್ನ ಬಿಟ್ಟ್ಯಾರು ನನ ಕೊಲ್ಲಲು ಸಾಧ್ಯವೇ ನೀ ಹೋಗೆ ಈ ಪ್ರೀತಿಯ ಬೇಡ ಕಡೆ ನೀ ಹೋಗು ನಾ ಬದುಕುವೆ ಈಗ ಕಣೆ ಉಸಿರಾಗಿದ್ದೆ ನಾ ಅದ ನೀ ಮರೆತೋದೆಯ ಉರಿಯಲಿ ಮನ ಬೆಂದಿದೆ ನೀ ಹೋಗಲು ದೂರ ನೋವಲಿ ಒಂಟಿತನ ನನ ಕಾಡಿದೆ ಈಗ ಹೋಗು ಹೋಗೆ ಈ ಪ್ರೀತಿಯ ಬೇಡ ಕಣೆ ನೀ ಹೋಗು ನಾ ಬದುಕುವೆ ಈಗ ಕಣೆ ಬೀಳ್ಕೊಮ್ಮ ನಾನು ಹೊರಡೋ ಟೈಮ್ ಆಯಿತು. ಬಾವಾ. ಏನ್ ಬಾವಾ ಪದೇ ಪದೇ ಆ ಹುಡುಗಿಯಿಂದನೇ ಸುತ್ತ ಇದ್ದೀರಾ? ಅಕ್ಕನ್ ಗೊತ್ತಾದ್ರೆ ಕೋಪ ಮಾಡ್ಕೊಂತಾಳೆ. ಆದಿಮಾವಾಗ ಬೇರೆ ಹೇಳಿಟ್ಟಿದ್ದಾಳೆ. ಅಯ್ಯೋ ಅವನ ಹತ್ರನ ಅವ್ನ್ ಸಾಯಿಸು ಚುಚ್ಚು ಅಂತ ಓಡಾಡ್ತಾನೆ. ಭಯಂಕರ ಕೋಪ ಇಷ್ಟ ಅಲ್ವಾ? ಬನ್ನಿ ಹೇಳಿ ಅಂದ್ರೆ ನಾನು ನಿಮ್ ಕಣ್ಣಿಗೆ ಗಂಡಸರ್ ತರ ಕಾಣಿಸ್ತಿಲ್ವಾ? ನಾನು ಇವಳು ಸೀರೆ ಹಾಕೋಬೇಕಾ ಇವಾಗ? ಕೋಪ ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ಕೈತಿಗೆ ಅವನು ಕೋಳಿ ಕತ್ಕೋ ಇದಂಗೆ ಕೊಯ್ಕೊಂಬಂದ್ಬಿಡ್ತೀನಿ ನಾನು, ಗೊತ್ತಾಯ್ತಾ? ಕೋಪ ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ಇವಾಗ ನಾನು ಸುಮ್ನೆ ಇದ್ದೀನಿ ಅಂತಾನೆ ಅವನು ಬೇರೆ ಹುಡುಗಿ ಜೊತೆ ಸುತ್ತಾಡ್ತಿರೋದು. ಹ್ಯಾಪಿ ಬಾಯಲೆ, ಇನ್ನು ಮುಂದೆ ಮಾಮ ಯಾರು ಅಂತ ಗೊತ್ತಾಗತ್ತೆ. ಆ ಹುಡುಗ ಎಲ್ಲಿದ್ದಾನೆ ಗೊತ್ತಾ ನಿನಗೆ? ಹಾ ಬಾ ತೋರ್ಸ್ ಬಾ. ಕೋಪ ಮಾಡ್ಕೋಬೇಡಿ ಮಾವ, ಕೋಪ ಮಾಡ್ಕೋಬೇಡಿ ಮಾವ. ಇಲ್ಲೇ ಮಾವ ನಿಲ್ಸಿ. ಕೆಳಗಿಳಿ. ಏ ಡುಮ ಬಾರ ಇಲ್ಲ. ಏನಾದ್ರು ಬೇಕೋ ಟೀನಾ ಕಾಫಿನ ಓನರ್ನ ಕರಿಯೋ. ನನಗೆ ಟೀ ಮಾಡೋದು ಗೊತ್ತಾಣ? ಚಿಕ್ಕ ಹುಡುಗ ಟೀ ಮಾಡಿದ್ರೆ ನಾನು ಕುಡಿಯಲ್ಲಪ್ಪ. ಓನರ್ ಕರಿ. ಏಯ್ ಬಾರ ಇಲ್ಲಿ ಸ್ಟ್ಯಾಂಡಕ್ಕೋ. ನನಗೆ ಹೇಳ್ತಾನಲ್ಲಪ್ಪ ಇವನು, ಸ್ಟ್ಯಾಂಡಕ್ಕೆ ಬರೋದಿಲ್ಲ ಅವನಿಗೆ. ಹ್ಞೂ ಹಾಕಿದೆ. ಪರವಾಗಿಲ್ಲ, ಹೇಳಿದ ತಕ್ಷಣ ಮಾಡ್ತಾನೆ. ಯಾರೋ ಇಲ್ಲಿ ವಿಜಯ್. ವಿಜಯ್ ಕೋಪ ಮಾಡ್ಕೋಬೇಡಿ ಮಾವ, ಕೋಪ ಮಾಡ್ಕೋಬೇಡಿ. ನೀನು ಮನೆಗೆ ಹೋಗು, ನಾನು ಸ್ವಲ್ಪ ಮಾತಾಡ್ಕೊಂಡ್ಬರ್ತೀನಿ. ಮಾವ ಅದು ಬಂದು ಮನೆಗೆ ಹೋಗು. ಮಾವ ಕೋಪ ಮಾಡ್ಕೋಬೇಡಿ ಮಾವ. ಶುಗರ್ ಇಲ್ಲದೆ ಇರೋ ಚೈನಾ ಟೀ ಮಾಡು. ಅಣ್ಣ ಶುಗರ್ ಪೇಷಂಟಾ? ಹುಷಾರಣ್ಣ, ಆರೋಗ್ಯ ನೋಡ್ಕೊಳ್ಳಿ. ಏಯ್ ಹೇಳಿದ್ ಮಾಡೋ. ಕೂತ್ಕೋಣ. ನಾಲ್ಕು ಚಾಕ್ಲೇಟ್ ತಗೊಂಬ. ಇದು ತುಂಬಾ ಮುಖ್ಯ ಇರೋ. ಓಪನ್ ಮಾಡೋ, ಇಲ್ಲಾಂದ್ರೆ ಬೀಳ್ತಿರ್ತಾವೆ. ಹೇಳ್ತಾನಲ್ವಾ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್. ಹಾಲಲ್ಲಿ ಹಾಕೋ. ಅಣ್ಣ ಹಾಲಲ್ಲಿ ಶುಗರ್ ಹಾಕೋದನ್ನ ಮಾತ್ರ ನೋಡಿದೀನಿ, ಆದ್ರೆ ಈಗ ಚಾಕ್ಲೇಟ್ ಹಾಕೋದು ಇವಾಗ ನೋಡಿದ್ದು ನೋಡಿದೆ ಅಲ್ವಾ? ಹೌದೌದು. ಮಿಕ್ಸ್ ಮಾಡಿ ಈಗ ತಕ್ಕೊಡದ. ಏನಕ್ಕೆ ಅಣ್ಣ ಇದು ಜಗಳನ? ಅಣ್ಣ ಸ್ವೀಟ್ ಆಗಿ ಆರಾಮ. ಎಂತ ವಿಚಿತ್ರ ಹೋಗ್ತೀನಪ್ಪ. ಕಂಡೀಷನ್ ಬೇಲ್ಗಾಗಿ ಸೈನ್ ಮಾಡಕ್ ಕರ್ಕೊಂಡ್ ಬಂದಿದ್ದೀನಿ ಸರ್. ಹೆಸರೇನು? ವಿಜಯ್ ಸರ್. ತಗೋ ಇದ್ರಲ್ಲಿ ಅಡ್ರೆಸ್, ನಿನ್ನ ಹೆಸರು, ಇವತ್ತಿನ ಡೇಟು ಎಲ್ಲದನ್ನು ಇದ್ರಲ್ಲಿ ಬರೀ.
ಬರ್ದು ಅದ್ರ ಮೇಲೆ 500 ರೂಪಾಯಿ ಇಟ್ಬಿಟ್ಟು ಹೋಗೋ. 500 ರೂಪಾಯಿ ಯಾಕೆ ಸರ್? ಹಾ, ಆ ನೋಟ್ಗೆ ಸೆಕ್ಯೂರಿಟಿ, ಅದನ್ನ ಯಾರು ನೋಡ್ಕೋತಾರೆ? ಗಣೇಶ್ ಮೂರ್ತಿ ಹೇಳಿ ಅಣ್ಣ, ನಮ್ ಮನೆ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಹೊಡೆದಿದ್ನಲ್ವಾ, ಅವನ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ವಿಚಾರಣೆ ಮಾಡ್ತಿದೀವ ಅಣ್ಣ. ಅವನ ಒಳಕ್ಕಾಕ್ಬಿಟ್ಟು ಯಾವ್ದಾದ್ರು ಕೇಸಲ್ಲಿ ಫಿನಿಶ್ ಮಾಡ್ಬಿಡು, ಆಗ ನಾನು ನೆಮ್ಮದಿಯಾಗಿರ್ಬೋದು. ಅದೆಲ್ಲ ನೋಡ್ಕೊಳ್ತೀನಿ ಬಿಡಣ. ಅಣ್ಣ ತಗೊಳ್ಳಿ ಅಣ್ಣ. ಸರ್ ಏನೋ ಹೇಳ್ಬಿಟ್ಟು ಹೋಗು ಅಂದ್ರು ಸರ್. ವೇಟ್ ಮಾಡೋ ದೊಡ್ಡ ಮನುಷ್ಯ. ಅಣ್ಣ ನಮ್ಮ ರಿಪೋರ್ಟ್ ಪ್ರಕಾರ ನಿಮಗೆ ಥ್ರೆಟ್ ಜಾಸ್ತಿ ಇದೆ. ನಿಮಗೊಬ್ಬ ಪಿ ಎಸ್ ಒ ಕೊಡ್ಬೋದು, ಎ ಸಿಗೆ ಒಂದು ರಿಕ್ವಿಸಿಷನ್ ಕೊಡಿ, ಉಳಿದಿದ್ದೆಲ್ಲ ನಾನು ಹುಡ್ಕೋತೀನಿ. ನನ್ನೂರಲ್ಲಿ ನನಗೆ ಯಾರು ಶತ್ರು ಇರ್ತಾರೆ ಅಲ್ವಾ, ಇವನೇ ಎದುರ್ಕೊಂಡ್ಬಿಟ್ಟು. ನನಗೆ ಯಾರಾದರೂ ಇದ್ರೆ ನನ್ನ ಮಗ ಇರ್ತಾನೆ, ಅವನಿಗೆ ಎತ್ತ ಬಿಡ್ತಾನೆ. ಲೇ ಕರಡಿ ಯಾವಾಗ ಬಂದೆ? ಆ ಬಾ ಮಗ. ಕಂದ ನಿಲ್ಲು, ನೀನೇ ವಿಜಯ್ ಅಲ್ವಾ? ಹೌದು. ನೀವು? ಯಾರು ಅವ್ರೆಲ್ಲ? ಕವಿತಾ ಅವ್ರ ಮಾವ ಮಗ. ವಿಜಯ್ ಅವ್ರ ಜೊತೆ ಜಗಳ ಮಾಡಿದ್ದಕ್ಕೆ ಅವ್ನ ಹೊಡೆಯೋದಕ್ಕೆ ಅವ್ರನ್ನೆಲ್ಲ ಕರ್ಕೊಬಂದವನು. ಯಾರೋ ನೀವೆಲ್ಲ? ಕೊಡಿ, ಚೆನ್ನಾಗಿ ಕೊಡಿ. ಅಯ್ಯೇ ಹೇಳ್ದೆ ಅಲ್ವಾ? ಏ ಹೊಡಿರೋ ಹೊಡಿರೋ ಅಣ್ಣ, ಹೊಡಿರಿ, ಬಿಡಬೇಡಿ. ಹಿಡಿಯೋ ಹಿಡಿಯೋ ಅಣ್ಣ, ಹಿಡಿ. ಬರೋ 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 ಹಾಕು, ಬೇಗ ಮಾರು, ಚುಚ್ಚೋ ಬೇಗ ಬಾ, ಮಾರಲೋ. ಏ ಇವನೇ, ಹೋಗಿ ನೋಡೋಕು. ಏಯ್, ಊರಿಗೆ ದೊಡ್ಡ ರೌಡಿ ಅನ್ಕೊಂಡಿದ್ಯಾ? ನಿನಗೆ ಧೈರ್ಯ ಇದ್ರೆ ಎದುರೆದ್ರ ಕಡೆ ಬಾ. ನೀನ್ ಮಾತ್ರ ಕತ್ತರಿಸೋಕಾಗೋದಾ? ನಾನು ಕತ್ತರಿಸ್ಬೋದು. ಇವನ್ನ ಹೊಡೆದಿರೋ ನನಗೆ, ನಿನ್ನ ಹೊಡೆಯೋದನ್ ದೊಡ್ಡ ವಿಷಯ ಅಲ್ಲ. ಇನ್ನೊಂದ್ಸಾರಿ ನನ್ನ ಡಿಸ್ಟರ್ಬ್ ಮಾಡಿದೆ, ತಿನ್ನೋದಕ್ಕೂ ತೊಳ್ಕೊಳಕ್ಕೂ ಒಂದೇ ಕೈ ಇರುತ್ತೆ. ಲೋ ತಮ್ಮ, ಬೆಂಕಿ ಪಟ್ಟಣ ಇದ್ದಾನೋ? ನೀನಾ? ನಿಂತ್ಕೊಳ್ಳೋ, ಅವನ್ನ ಬಿಟ್ಬಿಡಿ. ಲಂಗಾವ ಹುಟ್ಟು ಬಂದೆ ಹಾಳಾಗೋಯ್ತು ಮನಸ್ಸು, ಕಾಲ್ಗೆಜ್ಜೆ ಸತ್ತನು ಕೇಳಿ ಕಂಡೆ ನಾನು ಕನಸು. ಲಂಗಾವ ಹುಟ್ಟು ಬಂದೆ ಹಾಳಾಗೋಯ್ತು ಮನಸ್ಸು, ಕಾಲ್ಗೆಜ್ಜೆ ಸತ್ತನು ಕೇಳಿ ಕಂಡೆ ನಾನು ಕನಸು. ಸೂಪರಾದ ಚೂಡಿಯನ್ನ ತೊಟ್ಟು ಬಂದು ಕೊಂದ್ಯಲ್ಲೇ, ಸಂದೇಹವೇ ಇಲ್ಲ ಕಣೆ ನಾನೇ ನಿನ್ನ ಗಂಡನೆ. ಸೂಪರಾದ ಚೂಡಿಯನ್ನ ತೊಟ್ಟು ಬಂದು ಕೊಂದ್ಯಲ್ಲೇ, ಸಂದೇಹವೇ ಇಲ್ಲ ಕಣೆ ನಾನೇ ನಿನ್ನ ಗಂಡನೆ, ನಾನೇ ನಿನ್ನ ಗಂಡನೆ. ಸೀನನ್ನು ತೋರಿಸು ಬಾರೇ
ಪ್ಯಾಂಟಲೆ ಮಾವನ್ ಮಗ್ಲ ಹಾಗೆ ಕಾಣ್ತಿ ಈ ಜೀನ್ಸು ಪ್ಯಾಂಟಲೆ ಸೀನನ್ನು ತೋರ್ಸು ಬಾರೆ ನನ್ನ ಪುಟ್ಟ ಹಾರ್ಟಲೆ ಮಾವನ್ ಮಗ್ಲ ಹಾಗೆ ಕಾಣ್ತಿ ಈ ಜೀನ್ಸು ಪ್ಯಾಂಟಲೆ ನೀನು ಬಂದು ನಿಂತ್ರೆ ಸಾಕು ನಾನು ಬರುವೆ ಗ್ಯಾಪಲೆ ನೀನು ಬಂದು ನಿಂತ್ರೆ ಸಾಕು ನಾನು ಬರುವೆ ಗ್ಯಾಪಲೆ ನನ್ನ ಮನದ ಒಳಗೆ ನಿನ್ನ ಫಿಗರು ನೀನು ಸುಂದ್ರೀನೆ ನನ್ನ ಮನದ ಒಳಗೆ ನಿನ್ನ ಫಿಗರು ನೀನು ಸುಂದ್ರೀನೆ ಲಂಗಾವ ಹುಟ್ಟು ಬಂದೆ ಹಾಳಾಗೋಯ್ತು ಮನಸ್ಸು ಕಾಲ್ಗೆಜ್ಜೆ ಸತ್ತನು ಕೇಳಿ ಕಂಡೆ ನಾನು ಕನಸು ಲಂಗಾವ ಹುಟ್ಟು ಬಂದೆ ಹಾಳಾಗೋಯ್ತು ಮನಸ್ಸು ಕಾಲ್ಗೆಜ್ಜೆ ಸತ್ತನು ಕೇಳಿ ಕಂಡೆ ನಾನು ಕನಸು ಸೂಪರ್ ಆದ ಚೂಡಿಯನ್ನ ತೊಟ್ಟು ಬಂದು ಕೊಂದ್ಯಲೆ ಸಂದೇಹವೇ ಇಲ್ಲ ಕಣೆ ನಾನೇ ನಿನ್ನ ಗಂಡನೆ ಸೂಪರ್ ಆದ ಚೂಡಿಯನ್ನ ತೊಟ್ಟು ಬಂದು ಕೊಂದ್ಯಲೆ ಸಂದೇಹವೇ ಇಲ್ಲ ಕಣೆ ನಾನೇ ನಿನ್ನ ಗಂಡನೆ ನಾನೇ ನಿನ್ನ ಗಂಡನೆ ಒಳ್ಳೆ ಐಡಿಯಾ ಮಚ್ಚಾ ಮಚ್ಚಾ ಈ ಗ್ಲಾಸ್ಗೂ ಹಾಕು ಕರೆಕ್ಟಾಗಾಯ್ತು ನೋಡ್ಕೊಂಡು ಹಾಕು ಲೇ ಇದು ಟೀ ಅಂಗಡಿನ ಇಲ್ಲ ಬ್ರಾಂದಿ ಅಂಗಡಿನ ಮರ್ಯಾದೆಗೆ ಎಲ್ರು ಹೊರಟೋಗಿ ಏನ್ ನೋಡ್ತಾ ಇದೀಯಾ ಲೇ ಇದೇ ತರ ಮಾತಾಡ್ತಾ ಕಾವೇರಿ ಸಮಸ್ಯೆ ಬಂತು ಅಂದ್ರೆ ಈ ಅಂಗಡಿ ಕರ್ನಾಟಕದಲ್ಲೆಲ್ಲ ವೈಟ್ ಇರ್ಬೇಕು ಆತರ ಹೇಳಿ ಅಂಗಿನೆಲ್ಲ ಉಡಾಯಿಸ್ಬಿಡ್ತೀವಿ ನನ್ ಕಸೂರಿ ಕನ್ನಡ ಕಣ ಇದಕ್ಕೇನ್ ತೊಂದ್ರೆ ಮಾಡ್ಬೇಡ್ವಾ ಮಂಡ್ಯ ಪಕ್ಕ ನನ್ ಊರ್ ಕಣ ಅದು ನನಗ್ ಗೊತ್ತು ಎಣ್ಣೆ ಗೊತ್ತಿಲ್ವಲ್ಲ ಏನು ಮಾಡ್ಬೇಡ್ವಾ ಎಷ್ಟು ಕೊಬ್ಬ ನಿನಗೆ ಅಣ್ಣ ಏನಣ್ಣ ಬೇಕು ನಿಮ್ಗೆ ಎರಡು ಕಿಂಗ್ಸ್ ನನಗೊಂದು ಬರ್ಫಿ ಸಾಕು ನನಗೆ ಎರಡು ಮಿಕ್ಸರ್ ಅಪ್ಪ ಅಯ್ಯೋ ಯಜಮಾನ್ರೆ ಮಜಾ ಸ್ಟಾರ್ಟ್ ಮಾಡೋಣ ಬಾ ಆರ್ಡರ್ ತಗೊಂಡು ಸಪ್ಲೈ ಮಾಡೋದಕ್ಕೆ ಇದೇನ್ ಬಾರ ಆರ್ಡರ್ ತಗೋತಾನೆ ಯಜಮಾನ್ರೆ ಕನ್ನಡದವ್ರಿಗೆ ಕನ್ನಡ ಸಹಾಯ ಮಾಡ್ಬೇಕಲ್ವಾ ಯಜಮಾನ್ ಏನ್ ಎಣ್ಣೆ ಗೊತ್ತೇನೇನು ಏ ಹೋಗ್ ನೀನ ಹೋಗೋ ಹೋಗೋ ಚೆಸ್ಸ ಪೊಲೀಸ್ ಬಂದಿದ್ದಾರೆ ಏ ತಮ್ಮ ವಿಜಯ್ ನಿಮ್ಮಪ್ಪ ನಾವು ಹೊಡೆದು ಸಾಯಿಸಿದ್ದು ನೀನ್ ಅವನ್ನ ಕೊಲ್ಲೇಬೇಕು ಸರ್ ಇದೇನ್ ಸರ್ ಪರ್ಮಿಷನ್ ಇಲ್ಲದೆ ಮನೆ ಒಳಗೆ ಬರ್ತಿದ್ದೀರಾ ನಾನು ನ್ಯೂ ಕಾಲೇಜ್ ಪ್ರೊಫೆಸರ್ ಪೊಲೀಸ್ ಗೆ ಇಲ್ಲೇನ್ ಕೆಲಸ ಪೊಲೀಸ್ ಬಂದಿದ್ದೀವಿ ಕಣ ಮಸಾಲ ದಿವಸ ಕೇಳಿಲ್ವಲ್ಲ ಚಿಕನ್ ಸಾರು ಮುದ್ದೆ ತಾನೆ ನಾನು ಕೇಳಿದ್ದು ಹಂಗೆ ಹೊಡೆದು ಬಾಯೆಲ್ಲ ಹೊಡೆದಾಕ್ ಬಿಡ್ತೀನಿ ಏ ಇದ್ದೋಳ ಏ ಬರ್ಲಿ ನಾನೇನ್ ಮಾಡ್ಲಿ ನಾನ ಬರಕ್ ಹೇಳಿದ್ದೆ ಅವ್ರಿಗೆ ಅದೇನ್ ಮಾತಾಡ್ತಿದ್ಯಾ ಎತ್ಕೊಳ ಅವನ್ನ ಸರ್ ಯಾಕೆ ಸರ್ ಎಬ್ಬಿಸ್ತಾ ಇದ್ದೀರಾ ಮೇಡಮ್ ಜೂನ್ 5ನೇ ತಾರೀಕು ಕಾಡ್ ಪಕ್ಕದಲ್ಲಿ ಮೂರ್ತಿಯನ್ನು ಅವನಿಗೆ ಕಬ್ಬಿಣದ ರಾಡಿಂದ ತಲೆ ಕೊಡ್ದು ಸಾಯಿಸಿದ್ದಾರೆ ಅವನು ಈ ಊರಿನ ಮುಖ್ಯಸ್ಥರ ಮನೆ ಮುಂದೆ ಸಿಕ್ಕಿದ್ದಾನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ಕೆ ಅವನ ಇವಾಗೇನು ಅವನ್ನ ನಿಮ್ ಜೊತೆ ಕಳಿಸ್ಬೇಕು ತಾನೆ ಸರ್ ಸರ್ ಪ್ಲೀಸ್ ಸರ್ ಸರ್ ಅವನ್ ಕರ್ಕೊಂಡು ಹೋಗ್ಬೇಡಿ ಒಂದ್ ನಿಮಿಷ ಸರ್ ಹೇ ಕೂತ್ಕೊಳ್ಳೋ ಇಲ್ಲಿ ಕೂತ್ಕೋ ವಿಜಯ್ ವಿಜಯ್ ಎಷ್ಟು ಇದ್ರು ಅಷ್ಟೇ ಅವನೇ ನಂದಿನಿ ವಿಚಾರದಲ್ಲಿ ಸಿಕ್ಕಾಬಟ್ಟೆ ಕುಡಿದ್ಬಿಟ್ಟು ಅವನೇ ಎದ್ದೇಳು ತಗೋ ಹಾಕು ಹಾಕು ಆ
ನೋಡಕ್ ನಮ್ಮ ಮಾವನ್ ತರ ಇದ್ದೀರಾ ಅದಕ್ಕೆ ಒಂದ್ ಕ್ವಾರ್ಟರ್ ತಗೊಂಡ್ ಕೊಟ್ಬಿಡಿ ಮಾವಾ ನೋವು ತಡ್ಕೊಳಕ್ ಆಗಿಲ್ಲ ಮಾಮಾ ನಿನಗೆ ನೋವು ಗೊತ್ತಾಗದೆ ಇರೋದಕ್ಕೆ ನಾನು ಕ್ವಾರ್ಟರ್ ಕೊಡ್ತೀನಿ ತಗೊಳ್ಳಿ ಬನ್ನಿ ಮೇಡಮ್ ಕೂತ್ಕೊಳ್ಳಿ ಹುಡುಗರ ಮೇಲೆ FIR ಹಾಕಿ ಕೋರ್ಟಿಗೆ ಸಬ್ಮಿಟ್ ಮಾಡಿ ಪೊಲೀಸ್ ಕಸ್ಟಡಿಗೆ ತಗೊಳಕ್ಕೂ ಮುಂಚೆನೆ ನೀವು ಆ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಹೇಗಾದ್ರೂ ಒಪ್ಪಿಸಿ ಹುಡುಗನ ಹೊರಗಡೆ ಕರ್ಕೊಂಡು ಹೋಗೋ ದಾರಿ ನೋಡಿ ಯಾಕಂದ್ರೆ ಆ ಹುಡುಗನ ಮೇಲೆ ಅವರು ತುಂಬಾ ಕೋಪದಲ್ಲಿದ್ದಾರೆ ಆದ್ದರಿಂದ ಹುಡುಗರ ಜೀವನನೇ ನಾಶ ಆಗ್ಬಿಡುತ್ತೆ ಇವ್ರಿಗೆ ಯಾಕಮ್ಮ ಓದೋ ವಯಸ್ಸಲ್ಲಿ ಅವಶ್ಯಕತೆ ಇಲ್ದಿರೋ ಕೆಲಸ ಇಲ್ಲ ಜಲ್ಜಾ ಇಲ್ಲಿ ಬಾ ಹೇಳಿ ಸರ್ ನೀನು ಹೋಗಿ ಇನ್ಸ್ಪೆಕ್ಟರ್ ಹತ್ರ ರಜನಿಕಾಂತ್ ಅವರ ಜೂನಿಯರ್ ವಕೀಲರು ಬಂದಿದ್ದಾರೆ ಅಂತ ಹೇಳು ನಮಸ್ಕಾರ ಸರ್ ಜೂನ್ 5ನೇ ತಾರೀಕು ಅಪರಾಧಿ ಮೂರ್ತಿ ಮನೆ ಎದುರುಗಡೆ ಒಬ್ಬನ ಹೊಡೆದು ಸಾಯಿಸಿದ್ದಾರೆ ಈ ಹುಡುಗರು FIR ಹಾಕಿ ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀನಿ ನಿಮಗೆ ವಿಜಯ ಮೇಲೆ ಕೋಪ ಇದೆ ಅಂತ ನಮಗೆ ಗೊತ್ತು ಸರ್ ಹೀಗೆಲ್ಲ ಮಾಡಬೇಡಿ ಸರ್ ಹೌದಯ್ಯ ಒಬ್ಬ ಪೊಲೀಸ್ ಮಗಳ ಮೇಲೆ ಕೈ ಇಟ್ಟರೆ ಏನಾಗುತ್ತೆ ಅಂತ ಅವನಿಗೆ ತೋರಿಸ್ತೀನಿ ಇಂಥ ಹುಡುಗರಿಗೆಲ್ಲ ಏನು ಮಾಡಬೇಕು ಗೊತ್ತಾ ಬಂದು ಹೊಡೆದು ಸಾಯಿಸ್ಬೇಕು ಇಲ್ಲ ಓಡಕ್ ಬಿಟ್ಟು ಶೂಟ್ ಮಾಡಬೇಕು ನೀವು ಹೀಗೆ ಸುಟ್ಟು ಬಿಡ್ತೀನಿ ಕೊಂದು ಬಿಡ್ತೀನಿ ಅಂತೆಲ್ಲ ಹೇಳಿದ್ರೆ ನಾನು ಹ್ಯೂಮನ್ ರೈಟ್ಸ್ ವರೆಗೂ ಹೋಗ್ತೀನಿ ನಿನ್ನ ಕೈಯಲ್ಲಿ ಏನು ಕಿತ್ಕೊಳ್ಳೋಕ್ಕಾಗುತ್ತೋ ಕಿತ್ಕೋ ಏನು ಮಾಡ್ಕೋತೀಯೋ ಮಾಡ್ಕೋ ಸರ್ ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿ ನಾನು ಕಾಲೇಜ್ ಪ್ರೊಫೆಸರ್ ಹೇ ಮರ್ಯಾದೆ ಮರ್ಯಾದೆ ಅಂತೆ ಮರ್ಯಾದೆ ನೀನು ಮಾಡಿದ್ದನ್ನೆಲ್ಲ ನಾನು ನೋಡ್ಲಿಲ್ವಾ ಒಬ್ಬ ಗಂಡಸಿಗೆ ಚಡ್ಡಿ ಹಾಕ್ತೀಯಾ ಸ್ನಾನ ಮಾಡಿಸ್ತೀಯಾ ಲುಂಗಿ ಕಟ್ತೀಯಾ ನಾಚಿಕೆ ಇಲ್ವಾ ನಿನಗೆ ನೀನೆಲ್ಲ ಒಬ್ಬ ಹೆಂಗಸ ನೀವು ಹೋಗಿ ಅವ್ರ ಹತ್ರ ನಾನು ಹೇಳಿದ್ದನ್ನೇ ಹೇಳಿ ಈ ಕೇಸಲ್ಲಿ ತಲೆ ಇಡೋದು ಬೇಡ ಅಂತ ಯಾಕೆ ತಲೆ ಹಾಕ್ಬೇಡಿ ಅಂತ ಹೇಳ್ತಾ ಇದ್ರೆ ಗಣೇಶ್ ಮೂರ್ತಿ ನೀವ್ ಏನ್ ಮನ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇದ್ರಂತ ಗೊತ್ತು ನನ್ಗೆ ಗಣೇಶ್ ಮೂರ್ತಿ ನೀ ಏನ್ ಬೇಕಾದ್ರೂ ಮಾಡಿದ್ರೆ ನಾವು ಬಾಯಿ ಮುಚ್ಕೊಂಡಿರ್ಬೇಕಾ ನೀವ್ ಏನ್ ಹೇಳಿದ್ರು ಸರಿ ಅವನ ಮೇಲೆ ಕೇಸ್ ಹಾಕಿ ಒಳಗಡೆ ತಳ್ಳದೆ ಬಿಡೋದಿಲ್ಲ ಹುಡುಗ ಹೊಡೆದಿದ್ದಾರೆ ಒಪ್ಕೋತೀನಿ ಆದ್ರೆ ಅವನು ಸಾಯ್ಲಿಲ್ಲ ಅವನು ಹೇಗ್ ಸತ್ತ ಅಂತ ನಾನು ಹೇಳ ಏನ್ ಗಣೇಶ್ ಮೂರ್ತಿ ಇದೆಲ್ಲ ನನ್ಗೆ ಹೇಗೆ ಗೊತ್ತಾಯ್ತು ಅಂತ ನೋಡ್ತಾ ಇದೀಯಾ ಪೊಲೀಸ್ ಇಲಾಖೆ ನಿಮ್ ಸ್ನೇಹಿತರು ಈಗಲೂ ಕೂಡ ನೀವು ಮಾಡ್ರ ಕೊಲೆ ಕೇಸಲ್ಲಿ ನನ್ನ ಫ್ರೆಂಡ್ಸ್ಗಳನ್ನ ಕೆಆರ್ಪುರಂ ಸ್ಟೇಷನ್ನಲ್ಲಿ ಸರೆಂಡರ್ ಮಾಡಿದ್ದೀನಿ ನೀನು ನಮ್ಮವ್ರನ್ನ ಕೋರ್ಟಲ್ಲಿ ನಿಲ್ಲಿಸಿದ್ರೆ ನಿಮ್ಮ ಮಗಳನ್ನ ಕೋರ್ಟಲ್ಲಿ ನಾನು ನಿಲ್ಲಿಸ್ತೀನಿ ನಿನ್ನ ಮಗಳಿಗೋಸ್ಕರ ಕೊಲೆ ಮಾಡಿದ್ರು ಅಂತ ಸರೆಂಡರ್ ಆಗಿರೋ ಹತ್ರ ನಾನು ಇಳಿಸ್ತೀನಿ ಸರ್ ನಿಮ್ಮ ಮಗಳ ಹೆಸರು ಹೊರಗಡೆ ಬಂದ್ರೆ ಅವಳ ಜೀವನನೇ ಹಾಳಾಗ್ಬಿಡುತ್ತೆ ಸರ್ ಆದ್ರಿಂದ ಆ ಇಬ್ರು ಹುಡುಗರನ್ನ ಹೊರಗಡೆ ಬಿಟ್ಬಿಡೋಣ ಸರ್ ಎಲ್ಲರೂ ಸೇರಿ ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ ಏ ಕಾನ್ಸ್ಟೇಬಲ್ ಅವನ್ನ ಬಿಟ್ ಕಳ್ಸೋ ಏಯ್ ಎದ್ಯಾಳೋ ಸಾಹೇಬ್ರು ಕರೀತಿದ್ದಾರೆ ಏನ್ ಸರ್ ರಿಲೀಸ್ ಮಾಡ್ತಾ ಇದ್ದೀರಾ ಹೊರಗಡೆ ತಾಳ ಮೇಳ ವಾದ್ಯ ಎಲ್ಲ ಬಂದಿದ್ಯಾ ಏಯ್ ಹೊಡೆದಿದ್ ಸಾಕಾಗಿಲ್ವಾ ಎಷ್ಟೋ ಮಾತಾಡ್ತೀಯಾ ಎದ್ಯಾಳೋ ಏನ್ ಸುಬ್ರಹ್ಮಣಿ ಬನ್ನಿ ಶಬರಿ ಒಳ್ಳೆ ಕೆಲ್ಸ ನೀವು ಬಂದ್ರಿ ಒಂದ್ ವೇಳೆ ನೀವು ಬಂದಿಲ್ಲ ಅಂತ ಇಟ್ಕೊಳ್ಳಿ ಹುಡುಗರ ಜೀವನನೇ ನಾಶ ಆಗ್ಬಿಡ್ತಿತ್ತು ಅಮ್ಮ ಹುಡುಗರಿಗೆ ಬುದ್ಧಿ ಹೇಳಿ ಹುಷಾರಾಗಿ ಕರ್ಕೊಂಡು ಹೋಗು ಅದಕ್ಕೂ ಮುಂಚೆ ಶಬರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡು ತಮ್ಮ ಹಾಗೆ ಈ ಕಂಡೀಷನ್ ಬೇಲಲ್ಲಿ ಒಂದು ಸೈನ್ ಮಾಡ್ಬಿಡು ಮಗ ಸರ್ ಆಟೋಗ್ರಾಫ್ ಕೇಳ್ತಾ ಇದಾರೆ ಹಾಕ್ಬಿಟ್ಟು ಬಾ ಸುಬ್ರಹ್ಮಣಿ ಓಕೆ ಶಬರಿ ಹೋಗಿ ಬನ್ನಿ ನಮ್ಮ ಕಾಲೇಜ್ ಕ್ಯಾಂಪಸ್ಗೆ ಬಾ ನೀನು ಮುತ್ ಕೊಡಕ್ಕೆ ಕೊಡ್ತೀನಿ ಶೌರ್ಯ ಒಳಗ್ ಬಂದ್ ಹೋಗು ನೀನು ಒಳಗ್ ಬಂದ್ ಹೋಗು ಅಂದೆ ಕೂತ್ಕೋ ಶೌರ್ಯ ಲೇ ವಿಜಯ್ ಆ ಮೂರ್ತಿ ನೀನ್ ಹೊಡೆದಿದ್ದು ಸಾಯ್ಲಿಲ್ವೋ ಅದಾದ್ಮೇಲೆ ಜೀವಂತವಾಗೇ ಇದ್ದ ಏನಂದ್ರೆ ಅಪರಾಧಿ ಮೂರ್ತಿ ನಮ್ಮನ್ನೆಲ್ಲ ಹಿಡ್ಕೊಟ್ ಬಿಡ್ತಾನೆ ಅಂತೇಳಿ ಅವನ್ ಮಗನ್ ಬಿಟ್ಟು ಕೊಲೆ ಮಾಡಿಸ್ದ ಆ ಇನ್ಸ್ಪೆಕ್ಟರ್ ಗಣೇಶ್ ಮೂರ್ತಿ ನನ್ನ ಧೈರ್ಯಕ್ಕೆ ತರ ಆಡ್ತಿದ್ದಾನೆ ಯೋಚನೆ ಮಾಡಬೇಡವ ನಾನು ನೋಡ್ಕೊಳ್ತೀನಿ ಧೈರ್ಯವಾಗಿರೋ ಆದರೆ ರೌಡಿಯಾಗಿ ಬದಲಾಗಬೇಡ ಇಲ್ಲಿ ನಿಂತಿದ್ದಾಳಲ್ಲ ಕಮಲಿ ನಾವು ಪ್ರೀತಿ ಮಾಡಬೇಕಾದ್ರೆ ತುಂಬ ಅಡ್ವೈಸ್ ಮಾಡಿದ್ಲು ಯಾವುದನ್ನು ನಾನು ಕೇಳಲಿಲ್ಲ ಈಗ ಬೇರೆಯಾಗಿ ನಿಂತಿದ್ದೀವಿ
ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡೆ ಶೌರ್ಯ. ನಿನ್ನಿಂದ ಇವನು ತಪ್ಪದಾರಿ ಹಿಡಿತಾನೇನೋ ಅಂತ ಹೇಳಿ ಅನ್ಕೊಂಡಿದ್ದೆ. ಆದ್ರೆ ಈಗ ಅರ್ಥ ಆಯ್ತು, ನೀನ್ ಇಲ್ಲ ಅಂದ್ರೆ ಅವನ್ ಬಾಳೆ ಹಾಳಾಗ್ತಿತ್ತು. ಕಮಲಿ, ಏನಾಯ್ತು ನಿನಗೆ? ಫೀಲ್ ಮಾಡೋ ಕಮಲಿ ನನಗೆ ಇಷ್ಟನೇ ಆಗಲ್ಲ. ನೋಡಿದಾಗ್ಲೇ ಕೋಪ ಮಾಡ್ಕೊಳ್ಳೋದು, ಮಾತಾಡುವಾಗ ಬೈಯೋದು, ಅಡ್ವೈಸ್ ಮಾಡೋ ಕಮಲಿನೇ ನನ್ಗೆ ತುಂಬಾ ಇಷ್ಟ. ಸರಿ ವಿಜಯ್, ನಾನು ಬರ್ತೀನಿ. ಯಾವುದಕ್ಕೂ ಆ ಇನ್ಸ್ಪೆಕ್ಟರ್ ಇಂದ ಹುಷಾರಾಗಿರು. ಯಾವಾಗ ನಿನ್ ಸಿಕ್ತಿ ಅಂತ ಕಾಯ್ತಾನೆ ಇರ್ತಾನೆ. ಸರಿ ಕಮಲಿ. ಇರು ಶೌರ್ಯ, ಅಡುಗೆ ಮಾಡ್ತೀನಿ. ಇಲ್ಲ ಕಮಲಿ, ಅರ್ಜೆಂಟ್ ನನಗೊಂದು ಮೀಟಿಂಗ್ ಇದೆ, ಬರ್ತೀನಿ. ಸ್ನಾನ ಮಾಡ್ಕೊಂಬ, ಊಟಕ್ಕೆ ರೆಡಿ ಮಾಡ್ತೀನಿ. ಮಗ, ಶೌರ್ಯ ಅಣ್ಣ ಹೇಳ್ದಂಗೆ ನಂದಿನಿ ಅಪ್ಪ ನಿನ್ ಮೇಲೆ ತುಂಬಾ ದ್ವೇಷ ಇಟ್ಕೊಂಡಿದ್ದಾನೆ ಅನ್ಸುತ್ತೆ. ಮಗ, ಈ ಸಮಸ್ಯೆ ಎಲ್ಲ ತೀರ್ಬೇಕು ಅಂದ್ರೆ ಒಂದೇ ಒಂದು ದಾರಿ ಇದೆ ಕಣ. ಏನು? ನಂದಿನಿಗೆ ನೀನು ಹೊಡೆದೆ ಅಂತ ತಾನೆ ಅವ್ರ ಅಪ್ಪನಿಗೆ ನಿನ್ ಮೇಲೆ ಕೋಪ ಇರೋದು. ನಂದಿನಿ ಅವ್ರ ಅಪ್ಪನ ಹತ್ರ ಹೋಗಿ ಅವ್ನಿಗೆ ಗೊತ್ತಿದ್ದು ಹೊಡಿಲಿಲ್ಲ, ಗೊತ್ತಿಲ್ದೇನೆ ಹೊಡೆದ. ಆ ಥರ ಹೇಳಿದ್ರೆ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ನೀನು ಒಂದ್ಸಲ ನಂದಿನನ್ನ ಭೇಟಿ ಮಾಡಿ ನಡೆದಿದ್ದಲ್ಲೇ ಹೇಳಿದ್ರೆ ಒಳ್ಳೇದಲ್ವಾ? ಹೇಗೋ ಹೋಗಿ ಮಾತಾಡೋದು, ನಾನು ನೋಡಿದ್ರೆ ಮುಖ ತರಿಸ್ಕೊಂಡು ಹೋಗ್ತಾಳೆ. ಈ ಕಾಲೇಜ್ ಬೇರೆ ಇಲ್ಲ. ನಂದಿನಿ ಮನೆ ಪಕ್ಕದಲ್ಲಿ ನಾಳೆ ದರ್ಗದ ಫಂಕ್ಷನ್ ನಡೀತೆ ಮಗ. ವಿಜಯ್, ಹಾಗಾದ್ರೆ ನಾಳೆ ಅವಳು ಖಂಡಿತ ಬರ್ತಾಳೆ. ಹೇಗಾದ್ರೂ ಅವಳ ಹತ್ರ ಮಾತಾಡಿ ಅರ್ಥ ಮಾಡ. ನೋಡೋಣ. ಏನೋ ಮಗ, ಕುತ್ಕೊಟ್ರ ಹಿಂಗೆ ಕೊಟ್ರು, ಅದಕ್ಕೆ ನಿನಗೆ ಕೊಡ್ತಾ ಇದ್ದೀನಿ. ನಮ್ಮ ಏರಿಯಾಗೆ ಸಂಬಂಧಪಟ್ಟ ಎಲ್ಲ ಹಬ್ಬಕ್ಕೆ ಬಂದಿರೋ ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಎಲ್ರಿಗೂ ದೊಡ್ಡ ನಮಸ್ಕಾರ. ಊರಲ್ಲೇ ದೊಡ್ಡ ಮನುಷ್ಯರಾಗಿರುವ ನಮ್ಮ ಸಿಹಾನವರು ನಮಗೆ ತುಂಬಾನೇ ಸಹಾಯ ಮಾಡಿದ್ದಾರೆ, ಅವರಿಗೆ ತುಂಬಾನೇ ಧನ್ಯವಾದಗಳು. ಅವ್ರು ಈ ಕಾರ್ಯಕ್ರಮ ಬಂದಿದ್ದಕ್ಕೆ ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಅವರಿಗೆ ಗೌರವ ಸಮರ್ಪಿಸೋಣ. ನನ್ನ ಸ್ನೇಹಿತ ಜಮಾಬ್ ಇದನ್ನು ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಹೃದಯಪೂರ್ವಕವಾಗಿ ಕೆಲಸ ಆಗಲ್ಲ ಮಾಡು. ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಮಾರ್ಗ ನಿಮಗೆ, ನಮ್ಮ ಮಾರ್ಗ ನಮಗೆ. ಕಾಲಕಾಲಕ್ಕೆ ಈ ರೀತಿ ಹಬ್ಬ ಇರುತ್ತೆ, ನೀವೆಲ್ಲರೂ ಆಚರಿಸ್ತೀರಿ. ನನಗೆ ಗೊತ್ತಿರೋ ಹಾಗೆ ಒಂದು ಒಳ್ಳೆಯ ಸಮಯ ಬರುತ್ತೆ ಅನ್ನೋದು ನನ್ನ ಬಲವಾದ ನಂಬಿಕೆ. ಈ ಊರಿನ ಸಹೋದರ ಸಾದಿಕ್ ಪಾಷ ಅವರ ಕವಾಲಿ ಶುರು ಆಗೋದ್ರಲ್ಲಿದೆ, ಅದಕ್ಕೆ ನನ್ನ ಭಾಷಣನ ಮುಗಿಸ್ತಾ ಇದ್ದೀನಿ. ಬನ್ನಿ ಸರ್, ಬನ್ನಿ. ಮಮದೈ ಹೊಳ್ಳಾದೆ ಮೌತೈ ಮರಕಾದೆ ಮರುಮೈನಾಲಿನ್ ಮಾಣ್ವೈ ಇಳಂದು வாழ்வில் மயங்காதे மனமே மமதை கொள்ளாதே மௌத்தை மறக்காதே மறுமைநாளின் மாண்பை இழந்து வாழ்வில் மயங்காதே மனமே மமதை கொள்ளாதே ಇದ್ರ ಮುಂಚೆ ಎರಡು ಸಲ ಮಿಸ್ ಆಗಿದೆ, ಈ ಸಲ ಮಿಸ್ ಆಗ್ಲೇಬಾರ್ದು. ಸೈಕಲ್ ಚೈನ್ ಲೈನ್ ಮೇಲೆ ಹಾಕ್ತೀನಿ, ಕರೆಂಟ್ ಕಟ್ ಆಗಿದ ತಕ್ಷಣ ಸಾಯಿಸ್ಬಿಡೋಣ. ಲೇ ಲೇ ಲೇ, ವಿಜಯ್ ಮುಗಿಸೋದಕ್ಕೆ ಯಾರ ಪ್ಲಾನ್ ಮಾಡ್ತಿದಾರು? ವಿಜಯ್ ಬರದ ಕೇಳು. ಲೇ ವಿಜಯ್, ಫೋನ್ ಮಾಡು. ಒಂದ್ ನಿಮಿಷ ಸುಮ್ಮನಿರು. ನೀನ್ ಹೇಗೋ ಇಲ್ಲಿಗೆ ಬಂದೆ? ನಿನ್ನ ನೋಡದೆ ನೀರಲ್ಲಿರೋ ಮೀನ್ನ ಕೆಳಗಡೆ ಬಿಟ್ರೆ ಹೇಗ್ ಒದ್ದಾಡತ್ತೋ ಹಾಗೆ ಒದ್ದಾಡ್ತಿದೀನಿ ಕಣೆ, ಅರ್ಥ ಮಾಡ್ಕೋ. ಈ ತರ ಸಿನಿಮಾ ಡೈಲಾಗ್ ಎಲ್ಲ ಬೇಕಾಗಿಲ್ಲ. ಏನೇ ಹುಚ್ಚಿ ತರ ಮಾತಾಡ್ತಿದ್ಯಾ? ನಾನು ಎಷ್ಟು ಪ್ರೀತಿಸ್ತೀನಿ ಅಂತ ನನಗಿದ ಚೆನ್ನಾಗಿ ನಿನಗೆ ಗೊತ್ತು. ಒಂದ್ ಕಡೆ ನಿಮ್ಮ ಅಪ್ಪ ಬೇರೆ ನನ್ನ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ನಾನೇನ್ ಬೇಕು ಅಂತ ನಿನ್ನ ಹೊಡೆದ್ನ? ಕಮಲಿನ ಅವ್ರು ಹೊಡೆದಿದ್ರು ನನ್ನ ಕೋಪದಲ್ಲಿ ಹೊಡೆದೆ, ಅದು ಮಿಸ್ ಆಗಿ ನಿನ್ಗೆ ಬಿದ್ಬಿಡ್ತು. ನಿನಗೂ ಪ್ರೊಫೆಸರ್ ಮೇಡಮ್ಗೂ ಏನ್ ಸಂಬಂಧ ಅಂತ ನಿನ್ ಫ್ರೆಂಡ್ ಎಲ್ಲ ಹೇಳ್ದ? ಏನ್ ಎಲ್ರು ತರ ನೀನು ಮಾತಾಡ್ತಿದ್ಯಾ? ಏನಮ್ಮ, ನೀನಿನ್ನು ಮಲಗಿಲ್ವಾ? ಮಲ್ಕೊಳ್ತೀನಮ್ಮ. ಟೈಮಿಗೆ ಸರಿಯಾಗಿ ಮಲ್ಕೋ, ನಾಳೆ ಕಾಲೇಜ್ ಇದೆ ಅಲ್ವಾ? ಸರಿಮ್ಮ. ಅಪ್ಪಾಗಿ ಬಗ್ಗೆ ಹೇಗಿದೆ? ಕೈಗೆ ಏಟಾಗಿದೆ, ಆದ್ರೆ ಆರಾಮಾಗಿದ್ದಾರೆ. ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು,
ಹಿಂದೂಗಳ ಮುಸ್ಲಿಂಗಳ ಯಾರೇ ಮಾಡಿದ್ರೆ ನಮ್ಮ ಬಾಂಧವ್ಯ ಹಾಗೆ ಇರುತ್ತೆ. ನಾವೆಲ್ಲ ಒಡ ಹುಟ್ಟಿದವರು. ಮಾಶಾಲ್ಲಾ ಸರ್, ಲೆಫ್ಟ್ ಹ್ಯಾಂಡ್ ರಿಮೂವ್ ಮಾಡಿದ್ದಾರೆ, ಇವಾಗ ಇವ್ರಿಗೇನೋ ಆಪತ್ತಿಲ್ಲ. ಅಣ್ಣ, ನಾನು ಅವತ್ತೇ ಹೇಳಿದೆ ನಿಮ್ಗೆ ಥ್ರೆಟ್ ಇದೆ ಅಂತ. ನೀವೇ ಪಿ ಎಸ್ ಓ ಎಲ್ಲ ಬೇಡ ಅಂತೇಳಿ ಹಾಗೆ ಸುಮ್ಮನಾಗ್ಬಿಟ್ರಿ. ಅದಿವತ್ ನಿಮಗೆ ಆಪತ್ತಾಗಿ ಬಂದಿದೆ ನೋಡಿ, ನಾನ್ ಕಂಡಿಡ್ತೀನಿ. ಅಮ್ಮ, ಆ ಕೈನ ಹಾಗೆ ಬಿಡಬಾರ್ದಮ್ಮ, ಅದಕ್ಕೆ ಸಂಸ್ಕಾರ ಮಾಡಬೇಕು. ಲವ್ ತಮ್ಮ ಅಪ್ಪ, ನಾ ಸತ್ತಾಗ ನನ್ನನ್ನು ಯಾವ ಥರ ಮಣ್ಣು ಮಾಡ್ತಿದ್ರೋ ಅಷ್ಟೇ ಮರ್ಯಾದೆಯಿಂದ ಕೈನೂ ಮಣ್ಣು ಮಾಡಬೇಕು. ಸರಿಯಪ್ಪ. ಎತ್ತಿ ಎತ್ತಿ ಕೊಟ್ಟು ಕೈ ಇವತ್ತಿಲ್ವಲ್ಲಪ್ಪ, ಎಷ್ಟು ಜನಕ್ಕೆ ದಾನ ಮಾಡಿದ್ಯಲ್ಲಪ್ಪ, ಕೈಯೇ ಓಟೋಯ್ತಲ್ಲಪ್ಪ, ಎಂಥ ಕರ್ಮ ಬಂತಲ್ಲಯ್ಯ ನಿನಗೆ. ಏನು ಕೈ ಸಪ್ರೇಟಾಗಿ ಬರ್ತಿದೆ? ಈಗಲೇ ನೈಟಲ್ಲಿ ನಿದ್ದೆ ಮಾಡಕ್ಕೆ ಬಿಡೋದಿಲ್ಲ, ಇನ್ಮೇಲೆ ಏನು ಮಾಡ್ತಾರೋ. ಸರ್, ಅವನನ್ನ ಸುಮ್ಮನೆ ಬಿಡಲ್ಲ ಸರ್, ನಮ್ಮಪ್ಪನ ಕೈ ತೆಗ್ದಿದ್ದಾರಲ್ಲ ಅವನು ಸುಮ್ಮನೆ ಬಿಡಲ್ಲ ಸರ್ ನಾನು. ಏಯ್, ಸುಮ್ಮನೆ ಏನೇನೋ ಮಾಡಕ್ಕೆ ಹೋಗ್ಬೇಡ, ಯಾರು ಮಾಡಿದ್ದಾರೆ ಅಂತ ವಿಚಾರಿಸಿ ನಾನು ಒಳಗಡೆ ಹಾಕ್ತೀನಿ. ಏಯ್, ನಾನು ಹೇಳಿದ್ರೆ ನೀವು ಕೇಳಿ. ಅಯ್ಯೋ, ಎಂಥ ಗತಿ ಬಂತು. ಅಯ್ಯೋ, ದಾನ ಧರ್ಮ ಮಾಡೋದು ಯಾರಪ್ಪ? ಯಾರು ಇವ್ರ ಕೈ ಕಡ್ದು ಅವ್ರು ನಾಶ ಆಗೋಗ. ಅಪರಾಧಿ ಮೂರ್ತಿ ಕೈಯೇಟ ಆಗಿದೆಯಲ್ಲ, ಹಂಗಾಗಿ ಏನೋ ಮಾಡ್ತಾರೆ ಅಂತ ಅವನನ್ನ ಎತ್ತಬಿಡ್ತಾರೆ ಅಂತ ಹೇಳಿ ಒಬ್ಬೊಬ್ಬರನ್ನು ಹಿಡಿದು ಹಿಡಿದು ಸಾಯಿಸ್ತಾ ಇದ್ದಾರೆ. ಹಳೆ ಕೊಲೆಗಾರರು, ಹೊಸ ಕೊಲೆಗಾರರು ಯಾರನ್ನು ಬಿಡದೇನೆ ಖಾಲಿ ಮಾಡ್ತಾ ಇದ್ದಾರೆ. ನೀ ಹೇಳೋದ್ ನೋಡಿದ್ರೆ ನಂಗೆ ಭಯ ಆಗ್ತಿದೆ. ಭಯ ಪಡಬೇಡ ಕಮಲಿ, ನನ್ನ ಮೀರಿ ಯಾರಾದ್ರೂ ಮುಟ್ತಾರಾ ಇಲ್ಲ ನಾನ್ ಬಿಟ್ಬಿಡ್ತೀನ. ಆ ಮೂರ್ತಿ ಅವರಿಂದ ವಿಜಯ್ಗೇನು ತೊಂದರೆ ಆಗಲ್ಲ ಅಲ್ವಾ? ಏನೂ ಆಗಲ್ಲ, ನಮ್ಮವರು ಹೊರಗಡೆ ಇದ್ದಾರೆ. ರಾತ್ರಿ ಮಾತ್ರ ಹುಷಾರಾಗಿರಿ, ಬೆಳಗ್ಗೆ ಹೊರಟ್ಬಿಡೋಣ. ಯಾರು ಬಂದು ಬಾಗಿಲು ತಟ್ಟಿದ್ರು ಬಾಗಿಲು ಮತ್ತೆ ತೆಗಿಬೇಡಿ. ಬೆಳಿಗ್ಗೆ ಆಗ್ತಿದ್ದ ಹಾಗೆ ಶೌರ್ಯ ಹೇಳ್ದಂಗೆ ಊರ್ ಬಿಟ್ಟು ಹೋಗಿ. ನಂದಿನಿ ನೀನು ನನ್ನ ನಿನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾಳೆ, ಅದನ್ನೊಳಗೆ ಅರ್ಥ ಮಾಡಿಸ್ದೆ ಹೇಗೆ ಊರ್ಗೆ ಹೋಗೋದು? ಅದನ್ನ ನಾನೇ ಅವಳ ಹತ್ರ ಮಾತಾಡಿ ಬುದ್ಧಿ ಹೇಳ್ತೀನಿ. ಅಪ್ಪ, ನಮ್ಮ ಶತ್ರುಗಳನ್ನ ಎಲ್ಲರನ್ನೂ ಕೊಂದಿದ್ದೀನಪ್ಪ, ಆದ್ರೆ ಆ ಕಾಲೇಜ್ ಹುಡುಗರು ಇದ್ರಲ್ಲ ಅವ್ರು ಮಾತ್ರ ಸಿಕ್ಕಿಲ್ಲ ನನಗೆ. ಅವ ಯಾವಾಗ ನೋಡಿದ್ರು ಹುಡುಗರ ಜೊತೆಗೆ ಇರ್ತಾನಪ್ಪ. ಏಯ್, ಆನೇನ ಸಿಂಗಲ್ ಆಗಿದ್ದಾಗ ಸಾಯಿಸ್ಬಾರ್ದು ಕಣೋ, ಆಗ ಸಾಯಿಸ್ಬೇಕು ಅಂದ್ರೆ ಯೋಚನೆ ಮಾಡೋ. ಇಟ್ಟ ಕುಂಕುಮನ ಅಳಿಸ್ಬಾರ್ದಮ್ಮ. ನೀವ್ಯಾರು ನನ್ನ ಕುಂಕುಮ ಇಡೋಕೆ? ನೀನು ವಿಜಯ್ ಲವ್ ಮಾಡ್ತಿದ್ದೀರಾ ಅಲ್ವಾ? ಇವಾಗ ನಿಮಗೆ ವಿಜಯ್ನ ಬಿಟ್ಕೊಡ್ಬೇಕಾ? ಓದ್ಕೊಂಡೋಳ್ ಥರ ಮಾತಾಡು, ಬುದ್ಧಿ ಇಲ್ದಿರೋಳ್ ಥರ ಮಾತಾಡ್ಬೇಡ. ನಿಮ್ಮ ಮಧ್ಯೆ ಇರೋ ಸಂಬಂಧನ ಇಡೀ ಊರೇ ಮಾತಾಡತ್ತೆ. ನೀವಿಬ್ರು ಒಂದೇ ಮನೇಲಿ ಒಂದಾಗಿರೋದು ನನಗೆ ಗೊತ್ತು. ಅವನ ಬಗ್ಗೆ ಮಾತಾಡೋದಕ್ಕೆ ಇನ್ನೂ ಏನೂ ಇಲ್ಲ, ನೀವು ಹೊರಡ್ಬೋದು. ಅವನೇ ನೀನು ಮದುವೆ ಮಾಡಿಕೊಂಡು ಸಂತೋಷವಾಗಿರ್ಬೇಕಮ್ಮ. ಯಾಕೆ ನನ್ನ ಜೊತೆ ಮದುವೆ ಮಾಡಿಸಿ ನೀವಿಬ್ರು ಸಂಸಾರ ನಡೆಸೋದಕ್ಕ? ಅವನ್ ಯಾಕೆ ನಮ್ಮ ಮನೇಲಿದ್ದಾನೆ ಅಂತ ಗೊತ್ತಾ? ಅವನಿಗೂ ನನಗೂ ಏನ್ ಸಂಬಂಧ ಅಂತ ಗೊತ್ತಾ? ನಮ್ಮ ಪಕ್ಕದ ಮನೇಲೇ ಇದ್ದಿದ್ದು ವಿಜಯ್. ನಾನ್ ನಮ್ಮನೇಲಿರೋದಕ್ಕಿಂತ ವಿಜಯ್ ಮನೇಲೆ ಹೆಚ್ಚಾಗಿರ್ತಿದ್ದೆ. ಓದ್ಬೇಕು, ಇವಾಗ್ಲೇ ಮಕ್ಕಳು ಬೇಡ ರೀ. ವಿಜಯ್ ಅವರಮ್ಮ ಗರ್ಭ ಧರಿಸಿದ್ರು, ಅದನ್ನ ತೆಗೆಯೋದಕ್ಕೋಸ್ಕರ ಏನೇನೋ ಪ್ರಯತ್ನ ಮಾಡಿದ್ರು. ತಗೋ ಇದನ್ ತಿನ್ನು, ನಾಳೆ ಅಷ್ಟರಲ್ಲಿ ಗರ್ಭ ಕರಗ್ಬಿಡತ್ತೆ, ಇಲ್ಲಾಂದ್ರೆ ಇಂಗ್ಲಿಷ್ ಮೆಡಿಸನ್ ತಗೊಳ್ಳೋಣ. ಚೆನ್ನಾಗಿ ಮಾಡೆ, ಗರ್ಭ ಕರ್ಗೋವರೆಗೂ ಮಾಡು. ಅದಾಗ್ತೀರಾ? ಮಗುನೇ ತೆಗೆದು ಬಿಡಬೇಕು ಅನ್ಕೊಂಡ್ರು. ಅಕ್ಕ, ತುಂಬಾ ನೋವಾಗ್ತಾ ಇದ್ರೆ ಮಗುನ ಸ್ವಲ್ಪ ಹೊತ್ತು ನನ್ನ ಹತ್ರ ಕೊಡಿ, ನಾನ್ ನೋಡ್ಕೋತೀನಿ. ಅಕ್ಕ ಹೆತ್ಕೊಟ್ಟ ತಕ್ಷಣ ಮಗುನ ತೆಗೆಯೋದಕ್ಕಾಗ್ತೀರಾ? ಅದನ್ನ ಹೆರಬೇಕು ಅಂತ ಡಿಸೈಡ್ ಮಾಡಿದ್ರು. ಬಾ, ಅವ್ರ ಗರ್ಭನ ತೆಗೆಸ್ಬೇಕು ಅಂತ ತಗೊಂಡ ಔಷಧಿ ಅವ್ರಿಗೆ ವಿಷ ಆಗ್ಬಿಡ್ತು.
ಡಾಕ್ಟರ್ ಯಾವ್ದಾದ್ರು ಒಂದ್ ಪ್ರಾಣನ್ ಕಾಪಾಡಬಹುದು ಅಂದಾಗ ಎಲ್ಲರೂ ಮಗುನ್ ಕೊಂದ್ಬಿಡಿ ಅಂತ ಹೇಳಿದ್ರು. ಮಗುನ್ ಬಿಟ್ರು ಪರವಾಗಿಲ್ಲ, ಆದ್ರೆ ಅವ್ರ ಅಮ್ಮನೇ ಪ್ರಾಣ ಬಿಟ್ಬಿಟ್ರು, ಮಗುನ್ ಮಾತ್ರ ಕಾಪಾಡಿದ್ರು. ಈ ಹೊಟ್ಟೆ ಹೋಗ್ಬಿಟ್ಟಿಯಲ್ಲೆ, ನಿನ್ ಮಗು ಬರ್ತಿದ್ದಂಗೆ ನಿನ್ನ ತಿಂದಾಕ್ಬಿಡ್ತಲ್ಲ. ಏನು ಗೊತ್ತಿಲ್ದಿರೋ ವಯಸ್ಸಲ್ಲಿ ನಾನು ಅವನನ್ನ ನನ್ನ ಮಗ ಅನ್ಕೊಂಡು ನನ್ನ ಎದೆ ಹಾಲನ್ನು ಕುಡಿಸಿದೀನಿ. ಅವನ ಜೊತೆಲಿ ಮಲಗಿದ್ದೀನಿ ಅಂತ ಊರೆಲ್ಲ ಮಾತಾಡಿದಾಗ ನನಗೆಷ್ಟು ನೋವಾಯ್ತು ಗೊತ್ತಾ? ನನಗೆ ಈ ಊರಿನ ಬಗ್ಗೆ ಯೋಚನೆ ಇಲ್ಲ. ಆದ್ರೆ ನೀನ್ ಅರ್ಥ ಮಾಡ್ಕೊ ವಿಜಯ್ನ, ಚೆನ್ನಾಗಿ ಅರ್ಥ ಮಾಡ್ಕೊ. ಡ್ರೈವರ್ ಅವರೇ, ಸರ್ ಬಂದಿಲ್ವಾ? ಡ್ರೈವರ್ ಬಂದ, ಮಗಳು ಬಂದಿದ್ದಾಳೆ ಸರ್. ಬಂದಿಲ್ಲ. ಸಾರಿ ಮ್ಯಾಮ್, ನಿಮ್ಮನ್ನು ತುಂಬಾ ತಪ್ಪು ತಿಳ್ಕೊಂಡ್ಬಿಟ್ಟಿದೆ, ಕ್ಷಮಿಸ್ಬಿಡಿ. ಪರವಾಗಿಲ್ಲ, ನೀನ್ ವಿಜಯ್ ಹತ್ರ ಮಾತಾಡು. ನಿನ್ನ ಹೊಡೆದಿರೋದಕ್ಕೆ ನಿಮ್ಮಪ್ಪ ಅವನನ್ನ ಒಳಗೆ ಹಾಕ್ಬೇಕು ಅಂತ ನೋಡ್ತಾ ಇದ್ದಾರೆ. ಆ ಮೂರ್ತಿಗೆ ಸಂಬಂಧಪಟ್ಟವರು ವಿಜಯ್ನ ಕೊಲ್ಬೇಕಂತ ನೋಡ್ತಿದ್ದಾರೆ. ನಾನು ವಿಜಯ್ ಹತ್ರ ಮಾತಾಡ್ಬೇಕು. ಫ್ರೈಡೇ ಈವ್ನಿಂಗ್ ಇದೇ ಜಾಗಕ್ಕೆ ಅವನ್ನ ಬರೋಕೆ ಹೇಳ್ತೀರಾ ಪ್ಲೀಸ್? ಖಂಡಿತವಾಗ್ಲು ಹೊರಡು. ರೂಪಾಯಿ ಕೊಟ್ಟು ಆ ಹುಡುಗ ಏನ್ ಹೇಳ್ದ? ನಂದಿನಿ ಅನ್ನೋ ಒಂದು ಹುಡುಗಿನ ಮದ್ವೆ ಆಗ್ತಾ ಇದ್ದೀನಿ, ಆ ಹುಡುಗಿ ನನಗೆ ಸಿಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳಿ ಅಂತ ಅಂದ. ಚೆನ್ನಾಗ್ ಬೇಡ್ಕೊಳ್ಳಿ. ಏನ್ ಕಮಲಿ, ನಂದಿನಿ ಏನನ್ಲು? ಇರು ಇರು, ನಿಂದೇನು ತಪ್ಪಿಲ್ಲ ಅಂತ ನಂದಿನಿ ಇವಾಗ ನಂಬಿದಾಳೆ. ಅಷ್ಟೇ ಅಲ್ಲ, ಅವಳಗಿವಾಗ ನಿನ್ ಮೇಲೆ ಯಾವ ಕೋಪ ಇಲ್ಲ. ನಿಜ ಹೇಳ್ತಿದ್ಯ? ಮುಂದಿನ ವಾರ ಸಂಜೆ 6 ಗಂಟೆಗೆ ನಂದಿನಿ ನಿನ್ಗೋಸ್ಕರ ದೇವಸ್ಥಾನದಲ್ಲಿ ಕಾಯ್ತಿರ್ತಾಳೆ. ಅದಾದ್ಮೇಲೆ ಒಂದ್ ಸ್ವಲ್ಪ ದಿನ, 1 ತಿಂಗಳೋ 2 ತಿಂಗಳೋ ಬೇರೆ ಊರಲ್ಲಿ ಇದ್ಬಿಟ್ಬಾ. ಹಾಗಿದ್ರೆ ನಮ್ಮ ಓದು ಎಕ್ಸಾಮ್ ಡಿಗ್ರಿ ಎಲ್ಲ? ಹೌದು, ಏನ್ ದೊಡ್ಡದಾಗಿ ಓದ್ ಕಿತ್ತಾಕಿದಾನೆ. ಒಂದ್ ಕಡೆ ನಂದಿನಿ ಅವರಪ್ಪ, ಇವಾಗ ಮೂರ್ತಿ ಅವ್ರ ಕಡೆ ಅವ್ರು ಕೂಡ ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಇವನು ಕಾಲೇಜ್ ಚೇರ್ಮನ್ ಟೀಚರ್, ಅಪರಾಧಿ ಮೂರ್ತಿ ಅಂದ್ರೆ ಅವನಿಗಿಂತ ಮೇಲ್ ನಾವು, ನಮ್ಮನ್ನೇನು ಮಾಡೋಕ್ಕಾಗಲ್ಲ. ಹೇ ಸುಮ್ನೆ ಇರೋ, ಅವನ್ ಕೋಪದಲ್ಲಿ ನಿಂಗೇನಾದ್ರೂ ಮಾಡಿದ್ರೆ ನಾನೇನೋ ಮಾಡ್ಲಿ? ಅದಕ್ಕೆ ಇವ್ರಿಗೆ ಹೆದರ್ಕೊಂಡು ಊರ್ ಬಿಟ್ಟು ಹೋಗುವಂತಿದ್ಯಾ? ವಿಜಯ್, ಸ್ವಲ್ಪ ದಿನ ನಂದಿನಿ ಅವರಪ್ಪನ ಕೋಪ ಕಮ್ಮಿ ಆಗತ್ತೆ. ನಾನೇ ಅವ್ರ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡಿ ಬೇಕಾದ್ರೆ ಅವ್ರ ಕೈಯೋ ಕಾಲೋ ಹಿಡ್ಕೊಂಡು ನಿಮ್ ಮದ್ವೆ ಬಗ್ಗೆ ನಾನೇ ಮಾತಾಡ್ತೀನಿ, ಸರಿನಾ? ಪ್ರೀತಿನ ಬಿಟ್ಟು ಬದುಕೋದು ಎಷ್ಟ್ ಕಷ್ಟ ಅಂತ ನನಗ್ ಚೆನ್ನಾಗ್ ಗೊತ್ತು. ಏ, ನಿನಗ ಆತರ ಪ್ರಾಬ್ಲಮ್ ಬರಬಾರ್ದು. ನಿನ್ ನಂದಿನಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಅದು ನಂದಿನಿ ನಂಗೆ ಸಿಗ್ತಾಳಲ್ವಾ? ಖಂಡಿತ ಸಿಗ್ತಾಳೆ. ಕಮಲಿನೇ ಹೇಳ್ಬಿಟ್ಲು ಅಂದ್ರೆ ನಂದಿನಿ ನಂಗೆ ಖಂಡಿತ ಸಿಗ್ತಾಳೆ. ಯಾಕೆ ಸಮಸ್ಯೆ? ನಂದಿನಿ ಅಪ್ಪನ ಹತ್ರ ಹೋಗ್ಬೇಕಾದ್ರೆ ಕ್ಷಮೆ ಕೇಳ್ತೀನಿ, ಬೇಕಂದ್ರೆ ಆ ಕೇಶವಮೂರ್ತಿ ಹತ್ರ ಹೋಗಿ ಒಂದು ಸಾರಿ ಕೇಳ್ಬಿಡ್ತೀನಿ, ಅಲ್ಲಿಗೆ ಮುಗ್ದೋಗುತ್ತಲ್ಲ ಸಮಸ್ಯೆ. ನಂಗೆ ನಂದಿನಿ ಸಿಕ್ಕರೆ ಸಾಕು, ನಂಗೆ ನಂದಿನಿ ಮಾತ್ರ ಸಾಕು. ನಾನು ಅಮ್ಮನ ನೋಡದೆ ಬೆಳೆದಿರೋನು. ಇಷ್ಟು ದಿನ ನೀನು ನನಗೆ ಅಮ್ಮನ ಥರನೇ ಇದೆಯಾ ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಅವಳು ನನ್ನ ಅಮ್ಮನ ಥರನೇ ನೋಡ್ಕೋತಾಳಲ್ವಾ? ನನಗವಳು ಬೇಕು, ನಂದಿನಿ ಬೇಕು, ನಂದಿನಿ ಬೇಕು, ನಂದಿನಿ ಬೇಕು ಕಮಲಿ, ನಂದಿನಿ ಬೇಕು. ಅಳ್ಬೇಡ ಕಣು, ನಿನ್ ನಂದಿನಿ ನಿಂಗೆ ಸಿಗ್ತಾಳೆ. ಸಿಗ್ತಾಳಲ್ವಾ? ಖಂಡಿತವಾಗ್ಲು ಸಿಗ್ತಾಳೆ, ಸಿಗ್ತಾಳೆ. ಏ ವಿಜಯ್ ಮಗ, ಪ್ರೀತಿ ಮಾಡೋ ಹುಡುಗಿ ಸತ್ತು ಹೋದ ನೋವುಗಿಂತ ಬೇರೆಯವ್ರಿಗೆ ಹೆಂಡತಿ ಆಗ್ತಾಳೆ ಅನ್ನೋದೇ ತುಂಬಾ ನೋವು ಕಣೋ.
ಸ್ವಲ್ಪ ದಿನ ಬಿಟ್ಟು ಬರೋಣ, ಮನೇಲಿ ಸೇರಿಸ್ಕೋತಾರೆ. ಮೂರ್ ವರ್ಷ ಬಿಟ್ಟು ಮಕ್ಕಳ ಜೊತೆ ಮನೆಗ್ ಬಂದ್ರೆ ಆಗ ಅಪ್ಪ ಅಮ್ಮನ ಏನು ಮಾಡೋಕ್ಕಾಗಲ್ಲ ಹಂಗಂತ ಹೇಳು. ಅವಳು ನಮ್ಮಪ್ಪ ಪರ್ಮಿಷನ್ ಕೊಟ್ರೆ ಮಾತ್ರ ಬರ್ತೀನಿ, ನಮ್ಮಮ್ಮ ಸಮ್ಮತಿ ಕೊಟ್ರೆ ಮಾತ್ರ ನಾನು ಮನೆ ಬಿಟ್ಟು ಬರ್ತೀನಿ ಹಂಗೆಲ್ಲ ಹೇಳ್ತು ಅಂದರೆ ವಿಜಯ್ ಎತ್ತಾಕೊಂಬರೋಣ ಎತ್ತಾಕೊಂಡ್ಬರೋಣ. ಮಮ್ಮ ಮಧುಗಿರಿಲಿ ನನ್ನ ಮಚ್ಚ ಒಬ್ಬ ಇದ್ದಾನೆ, ಓಕೆನಾ? ಅವನ ಹತ್ರ ಇನೋವಾ ಕಾರ್ ಇದೆ, ಯಾವಾಗ್ಲೂ ಲವರ್ಸ್ನ ಎತ್ತಾಕೊಂಡು ಹೋಗೋ ಕಾರು, ಓಕೆನಾ? ಆ ಕಾರ್ನ ತರಿಸ್ತೀನಿ ಮಚ್ಚ, ಸತ್ಯವಾಗ್ಲೂ ನಂದಿನಿನ ಎತ್ತಕೊಂಡ್ಬರ್ತೀವಿ, ಓಕೆನಾ? ಮಗ ನಾನು 50,000 ಕೊಡ್ತೀನಿ ಮಗ ನಿಂಗೆ, ಅದು ಏನಾದ್ರೂ ಆಗ್ಲಿ ಕೊಡ್ತೀನಿ ಮಗ ನಿಂಗೆ ನಾನು. ಹಾ ಮಗ, ಡೀಸೆಲ್ ಖರ್ಚೆಲ್ಲ ನಾನು ನೋಡ್ಕೋತೀನಿ ಮಗ, ನೀವೇನು ಯೋಚನೆ ಮಾಡಬೇಡಿ. ನಮ್ಮ ಫ್ರೆಂಡು 50,000 ರೂಪಾಯಿ ತಗೊಂಬರ್ತೀನಿ ಅಂತ ಹೇಳಿದಾನೆ, ನಮ್ಮ ಗೆಳೆಯ ಕರಡಿ ಡೀಸೆಲ್ ಎಲ್ಲ ನಾನು ನೋಡ್ಕೋತೀನಿ ಅಂದ ಅವನೆ. ಡೀಸೆಲ್ ಖರ್ಚೆಲ್ಲ ಮಗ, ಟೀ ಖರ್ಚು ಅಂತ ಹೇಳ್ದೆ. ನಂದಿನಿ ನಾನು ಗೊತ್ತಿಲ್ಲದೆ ಹೊಡೆದಿದ್ದಕ್ಕೆ ಅವ್ರ ಅಪ್ಪಂಗೆ ಕೋಪ ಬಂದಿದೆ, ಇನ್ನೊಳ ಕರ್ಕೊಂಡು ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಾದ್ರೆ. ಮಗ ನಮ್ಮ ಸಂಬಂಧಿಕರು ಕಡಪಾದಲ್ಲಿದ್ದಾರೆ, ಅಲ್ಲಿ ಪೊಲೀಸರು ಆಟ ನಡೆಯಲ್ಲ ಕಣೋ, ಅಲ್ಲಿ ಮಾತಾಡ್ಸೋಣ ಕಣೋ ಅವ್ರಿಗೆ. ಸುರೇಶ್ ರವಿಗೆ ಫೋನ್ ಮಾಡು, ಅಲ್ಲೆಲ್ಲ ಸೇಫ್ ಆಗಿದಾರೆ ಅಂತ ಕೇಳಿ ನೋಡು. ನಮ್ಮ ಹುಡುಗರೇ, ಏ ಐಸ್ ಗಾಡಿ, ನಮ್ಮ ಹುಡುಗರಿಗೆ ಐಸ್ ಕೊಡಪ್ಪ. ಏ ಐಸು ಐಸು, ಏ ಈ ದುಡ್ಡು ಇಟ್ಕೊಳ್ರೋ. ಎದಳೋ ಮೇಲೆ ಎದಳೋ, ನಾವ್ ಯಾವಾಗ್ಲೂ ಇರ್ತಾರೆ ಬೆಳೆಯೋದು. ನಿಮ್ಮ ಏರಿಯಾಗಳಲ್ಲಿ ನಿನ್ನೆ ನೈಟು ತುಂಬಾ ಕೊಲೆಗಳಾಗಿದಾವಂತೆ, ಆ ಊರಿನ ಮುಖ್ಯಸ್ಥನ ಕೈ ಕಟ್ ಮಾಡಿದ್ದಾರೆ ಅಂತ ಈ ತರ ಮಾಡ್ತಿದ್ದಾನೆ, ಹೇಗೆ ಏನು ಇನ್ವೆಸ್ಟಿಗೇಷನ್ ಮಾಡಿದ್ರ? ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ಸರ್. ಕೈ ಕಟ್ ಮಾಡಿರೋ ಜನದ ಸಿಸಿಟಿವಿ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿ. ಹೌದು ಸರ್, ಅದನ್ನ ಮಾಡ್ತಾ. ಆ ಫೋಟೋಸ್ನ ಕಲೆಕ್ಟ್ ಮಾಡಿ. ಓಕೆ ಸರ್. ಸೌರಿನೂ ಕೊಲೆ ಮಾಡಿದ್ದಾರೆ, ಯಾವುದೇ ಎವಿಡೆನ್ಸ್ ಕೂಡ ಸಿಕ್ಕಿಲ್ಲ, ಹೈ ಪ್ರೆಷರ್ ಆಗ್ತಿದೆ, ಇಮಿಡಿಯೇಟ್ ಆಗಿ ಕೈ ಕಟ್ ಮಾಡೋದನ್ನ ಕಂಡಿಡಿಬೇಕು. ಓಕೆ ಸರ್. ಸರ್ ಸರ್, ನಿಮ್ಮ ಮನೆ ಸಿಸಿಟಿವಿ ಫೋಟೋಸ್ನ ಒಂದ್ಸಲ ಚೆಕ್ ಮಾಡಪ್ಪ. ನಿಮ್ಮ ಮಗಳನ್ನ ಪ್ರೀತಿ ಅನ್ನೋ ಹೆಸರಲ್ಲಿ ಮೋಸ ಮಾಡ್ತಿದ್ದಾನೆ. ಊರ್ನ ಕಾಪಾಡ್ತೀನಿ ಅಂತ ಹೇಳ್ಬಿಟ್ಟು ನಿನ್ನ ಮನೇನೆ ಬಿಟ್ಟಿದೆಯಲ್ಲ ಯಾ. ಪೊಲೀಸರ ಮನೆಗೆ ಒಬ್ಬ ನುಗ್ಗಿದ್ದಾನೆ, ಪೊಲೀಸ್ ಅಂದ್ರೆ ಯಾರು ಅಂತ ಅವನಿಗೆ ತೋರಿಸ್ಬೇಕು. ಸರ್ ಸರ್, ಓಕೆ ಸರ್. ನೀನು ಕೊಂದವರೆಲ್ಲ ಬುದ್ಧನೋ ಗಾಂಧಿನೋ ಅಲ್ಲ, ಅಷ್ಟು ಜನನು ಗೋಡ್ಸೇನೆ, ಆದ್ರೆ ಆ ವಿಜಯನ ಮಾತ್ರ ನನ್ನ ವಶಕ್ಕೆ ಕೊಡಿ. ಸರ್ ನೀವ್ಯಾಕೆ ಮಾಡ್ತೀರಿ ಸರ್ ಅದನ್ನ? ನಾನು ಮಾಡ್ತೀನಿ ಅದನ್ನ. ಇಲ್ಲ ಕಣೋ, ಅವನ್ನ ನನ್ನ ಕೈಯಿಂದ ಕೊಂದ್ರೇನೆ ನನಗೆ ನೆಮ್ಮದಿ ಸಿಗೋದು. ಬಾಸ್ಟರ್ಡ್, ನನ್ನ ಮಗಳ ಜೀವನನೇ ಹಾಳು ಮಾಡ್ಬಿಟ್ಟ ಕಣೋ. ಸರ್ ಸರ್ ರಿಲ್ಯಾಕ್ಸ್ ಆಗಿ ಸರ್, ಸರ್ ರಿಲ್ಯಾಕ್ಸ್ ಆಗಿ ಸರ್, ನೀವು ಟೆನ್ಷನ್ ತಗೋಬೇಡಿ ಸರ್, ನಾನು ಕೊಲ್ತೀನಿ ಅವನ. ಸರ್ ಸರ್ ನೀವು ರಿಲ್ಯಾಕ್ಸ್ ಆಗಿ ಸರ್, ನಾನು ಈಗ ಹೋಗ್ತೀನಿ ಸರ್, ಇವಾಗ ಹೊಡ್ತೀನಿ ಸರ್, ನಾನು ಅವನು ಬಿಡಲ್ಲ ಸರ್ ನಾನು. ಬಾರೆ ಸರ್. ಸರ್ ಈ ರೌಡಿಗಳು ನನ್ನನ್ನು ಕರ್ಕೊಂಡ್ ಬಂದಿದ್ದಾರೆ ಸರ್. ನಿನ್ನ ಎತ್ಕೊಂಡ್ ಬರ ಕೇಳಿದ್ದೆ ನಾನು ಕಣೆ. ವಿಜಯ್ ಎಲ್ಲಿ? ವಿಜಯ್ ಎಲ್ಲಿ ಗೊತ್ತಿಲ್ಲ. ಅವನು ಎಲ್ಲಿದ್ದಾನೆ ಅಂತ ಹೇಳಿದ್ರೇನೆ ನೀನು ನೆಮ್ಮದಿಯಾಗಿ ಮನೆಗೆ ಹೋಗೋಕ್ಕಾಗೋದು. ರುದ್ರ, ಇವಳನ್ನ ಕರ್ಕೊಂಡೋಗಿ ನಿನ್ ಸ್ಟೈಲಲ್ಲಿ ವಿಚಾರಿಸು.
ಏಯ್ ಬಾರೆ ಬಾರೆ, ಏಯ್ ಕೇಳಿದಕ್ಕೆ ಸರಿಯಾಗಿ ಉತ್ತರ ಕೊಡು, ಇಲ್ಲಾಂದ್ರೆ ಸೆಲ್ಲ ನಾಲ್ಕು ಜನದ ಮಧ್ಯ ಬಿದ್ದಿರ್ತೀಯ. ನೀನ್ ನೋಡಿದ್ರೆ ಫ್ರಿಡ್ಜ್ ಅಲ್ಲಿ ಇದ್ದಿದ್ದ ಆಪಲ್ ತರ ಫ್ರೆಶ್ ಆಗಿದ್ಯಾ? ಎತ್ತಿ ಒಳಗ್ ಹಾಕ್ದೆ ಅಂತ ಇಟ್ಕೋ, ಒಂದ್ ಪೀಸ್ ಉಪ್ಪಿಡ್ದೆ ತಿಂದ ಹಾಕ್ಬಿಡ್ತಾರೆ. ಹೇಳ್ತೀಯ ಇಲ್ವಾ ಇವಾಗ ಹೇಳೇ ರುದ್ರ? ಸರ್ ಏನಾದ್ರೂ ಹೇಳತ್ಲ? ಇನ್ನು ಕೊಬ್ಬು ಕರಗ್ತಾನೆ ಇಲ್ಲ ಸರ್, ನಾಲ್ಕು ಬಿಟ್ರೆ ಸರಿ ಹೋಗತ್ತೆ. ಬಾಯಿ ಬಿಡಲ್ಲ ಅಂತ ಇದ್ದಾಳೆ, ದೊಡ್ಡ ಕಳ್ಳಿ ತರ ಇದ್ದಾಳ ಸರ್ ಇವಳು. ಏಯ್ ಈ ಹೆಂಗ್ಸು ಮತ್ತೆ ನಮ್ ಹುಡುಗಿ ದೇವಸ್ಥಾನದಲ್ಲಿ ಮಾತಾಡ್ತಿದ್ಲು ಸರ್, ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ಸರ್. ಅದು ಅಲ್ದೆ ನಮ್ ಸೋರ್ಸ್ ಪ್ರಕಾರ ನಮ್ ಹುಡುಗಿ ಮತ್ತೆ ಹುಡುಗ ದೇವಸ್ಥಾನದಲ್ಲೇ ಸಿಗೋ ಪ್ಲಾನ್ ಆಗಿತ್ತು. ಅಲ್ಲಿಂದ ಬೇರೆ ಊರಿಗೆ ಓಡ್ ಹೋಗೋದು, ಅದಕ್ಕೆ ನಮ್ ಹುಡುಗಿ ಒಪ್ಕೊಳ್ತಾ ಇದ್ರೆ ಕರ್ಕೊಂಡು ಹೋಗಿ ಮದುವೆ ಮಾಡಿಸಿ ಒಂದ್ ವರ್ಷ ಆದ್ಮೇಲೆ ಮಗು ಮಾಡ್ಕೊಂಬಂದು ನಿಮ್ ಹತ್ರ ಆಶೀರ್ವಾದ ತಗೊಳೋದಕ್ಕೆ ಬರ್ಬೇಕು ಅಂತ ಅನ್ಕೊಂಡಿದ್ರು. ಇವರು ಕಿಡ್ನಾಪ್ ಮಾಡೋದಕ್ಕೆ ಅಂತ ಒಂದ್ ಕಾರ್ ಬೇರೆ ಬುಕ್ ಮಾಡಿದ್ರು ಸರ್. ಇವರು ನಮ್ ಹುಡುಗಿನ ಕಿಡ್ನಾಪ್ ಮಾಡ್ಬೇಕಂದಿರೋ ವ್ಯಕ್ತಿಗಳನ್ನ ಆಲ್ರೆಡಿ ಉಡುಪಿಲಿ ಅರೆಸ್ಟ್ ಮಾಡಿದ್ದಾರೆ. ಎಷ್ಟು ಸೊಕ್ಕೆ ನಿನಗೆ! ವಿಜಯ್ ಮಾತ್ರ ಎಸ್ಕೇಪ್ ಆಗಿದ್ದಾನೆ. ಸರ್ ವಿಜಯ್ಗೆ ಏನು ಮಾಡ್ಬೇಡಿ ಸರ್, ಅವ್ನು ತುಂಬಾ ಒಳ್ಳೆಯವನು ಸರ್. ಅವನಿಗೆ ನಿಮ್ ಮಗಳನ್ನ ಕೊಟ್ಟು ಮದ್ವೆ ಮಾಡ್ಕೊಡಿ ಸರ್. ನಿಮ್ಗೆಂತ ಚೆನ್ನಾಗಿ ನೋಡ್ಕೊಂತಾನೆ ಸರ್, ಪ್ಲೀಸ್ ಪ್ಲೀಸ್ ವಿಜಯ್ಗೆ ಮಾಡ್ಬೇಡಿ. ಏಯ್ ನಿನಗೆಷ್ಟು ಧೈರ್ಯ ಇದ್ರೆ ಒಬ್ಬ ಪೊರ್ಕಿ ಲೋಫರ್ ಕೊಲೆಗಾರನಿಗೆ ನನ್ನ ಮಗಳನ್ನ ಕೇಳ್ತೀಯಾ? ಏಯ್ ನೀವು ಪ್ಲಾನ್ ಮಾಡಿ ನನ್ನ ಮಗಳನ್ನ ಎತ್ಕೊಂಡು ಹೋಗಿ ಮದುವೆ ಮಾಡಿಬಿಟ್ಟು ಮಗು ಜೊತೆ ಬಂದ್ಬಿಟ್ರೆ ನಾನು ಆಶೀರ್ವಾದ ಮಾಡ್ಬಿಡ್ತೀನ. ಆಶೀರ್ವಾದ ಮಾಡ್ಬೇಕಾ ರುದ್ರ? ಅವನು ಎಲ್ಲಿದ್ರು ಬರೋ ಹಾಗೆ ಮಾಡೋ. ನಿನಗ್ ಮದ್ವೆ ಆಗಿಲ್ಲ ಅಲ್ಲ, ಗೊತ್ತಿದ್ರೆ ಇದು ಸುಲಭ ಆಗಿರೋದು. ಬೇಡ ಬೇಡ ಬಿಡಲ್ಲ ಅಲ್ವಾ ತಮ್ಮ ವಿಜಯ್? ಕಮಲಿ 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 ಏನಾಯ್ತು? ಏನಾಯ್ತು ಕಮಲಿ? ಅಯ್ಯೋ ಕಮಲಿ, ಏಯ್ ಹಿಡೀರೋ ಅಣ್ಣ, ಹಿಡೀರಿ ಅಣ್ಣ, ಬಿಡಬೇಡಿ ಸರ್. ಮಾಡ್ತೀರಿ ಸರಿ ಮಾಡಿ ಯಾರಾದ್ರು. ಏಯ್ ಏಯ್ ಸರ್, ಇಷ್ಟು ಅನಿಯಮ ಸಾಯಿಸ್ಬಿಟ್ರಲ್ಲ ಸರ್. ಹೆಣ್ಣು ಹೆತ್ತವ್ರಿಗೆ ಕೂಡ ಗೊತ್ತಾಗೋದು ಅನುಭವೇನು ಅಂತ? ಹೆತ್ತು ಹೊತ್ತು ದೊಡ್ಡವರಾಗಿ ಮಾಡಿದ್ರೆ ಆ ಹುಡುಗಿನ ಇಂಥ ಲೋಫರ್ ನನ್ನ ಮಗ ಹತ್ತು ನಿಮಿಷದ ಸುಖಕ್ಕೋಸ್ಕರ ಮೂರ್ಛೆಗೊಳಿಸಿ ಮೋಸದಿಂದ ಎತ್ಕೊಂಡೋಗಿ ಮದುವೆಯಾಗಿ ಹೊಟ್ಟೆಯಲ್ಲಿ ಮಗು ಜೊತೆ ಬರ್ತಾರೆ, ಆ ಮಗುನ ತೊಟ್ಟಲಲ್ಲಿ ಹಾಕಿ ನಾವು ತೂಗ್ಬೇಕಾ? ಇಂತಹ ನಾಯಿಗಳನ್ನೆಲ್ಲ ಹೀಗೆ ಸಾಯಿಸ್ಬೇಕು? ಏಯ್ ಈ ನಾಯಿನ ಎತ್ಕೊಂಡೋಗಿ ತಿಪ್ಪೆಲ್ಲ ಹಾಕ್ರು, ನೀನೇ ನೋಡ್ತಿದ್ಯಾ ಹೋಗು. Thank you.
ನಾನು ವಿಜಯ್ ಜೊತೆ ಮಾತಾಡಬೇಕು. ಫ್ರೈಡೇ ಈವ್ನಿಂಗ್ ಇದೇ ಜಾಗಕ್ಕೆ ಬರೋಕೆ ಹೇಳ್ತೀರಾ ಮ್ಯಾಮ್ ಪ್ಲೀಸ್? ಒಬ್ಬ ಹುಡುಗನ ಲವ್ ಮಾಡ್ತಿದ್ದೀನಿ, ಅವನು ನನ್ನ ಲವ್ ಮಾಡ್ತಿದ್ದಾನೆ, ಅವನು ನನಗೆ ಸಿಗ್ಲಿ ಅಂತ ನೀವು ಬೇಡ್ಕೊಳ್ಳಿ. ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಇಷ್ಟು ಬೇಗ ಬಂದ್ಬಿಟ್ಟೆ? ನನ್ನ ಫ್ರೆಂಡ್ ಒಬ್ಬ ಬರ್ತೀನಿ ಅಂತ ಹೇಳಿಬಿಟ್ಟು ಬರಲಿಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಲಿಲ್ಲ. ಬಾರೋ ನೀನಾ, ನೀನು ಸತ್ತಿರಪ್ಪ, ನಿನ್ನ ಹೊಡೆದು ಸಾಯಿಸ್ತೀರಿ. ಒಂದಿನ ನಿಜವಾಗ್ಲೂ ನಾನೇ ನಿನ್ನ ಶೂಟ್ ಮಾಡ್ತೀನಿ.
Ha ha ha!